ತಂದೆಯಾದಂಥ ಯಹೋದೇವರು ಆತನ ಮಗನು ನಮ್ಮ ಒಡೆಯನು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಈ ಉದಯ ಕಾಲದಲ್ಲಿ ಮತ್ತೊಂದಾವರ್ತಿ ತನ್ನ ಪಾದ ಸನ್ನಿಧಿಗೆ ಬರಮಾಡಿ ಆಧ್ಯಾತ್ಮಿಕ ವಿಷಯಗಳನ್ನು ಧ್ಯಾನ ಮಾಡಿ ನಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸಿಕೊಳ್ಳುವಂಥ ಅವಕಾಶಗಳನ್ನು ಆಗಿಂದಾಗೆ ಕಲ್ಪಿಸಿಕೊಡುತ್ತಿದ್ದಾರೆ ಅದಕ್ಕಾಗಿ ತಂದೆಯಾದಂಥ ದೇವರಿಗೆ ಯೇಸುಕ್ರಿಸ್ತನ ಮುಖಾಂತರ ವಂದನೆಯನ್ನ ಕೃತಜ್ಞತೆಯನ್ನ ಗಣಮನವನ್ನ ಸಲ್ಲಿಸುತ್ತೇನೆ ಪ್ರಿಯ ಸೋದರ ಮತ್ತು ಸೋದರಿಯರೇ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಾವು ಸತ್ಯವೇದ ವಿದ್ಯಾರ್ಥಿಗಳಾದಂಥ ನಾವುಗಳು ಬರುವ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕು ನಾವೆಲ್ಲರೂ ಕರ್ತರ ಕಡೆ ಭೋಜನದ ಸಂಸ್ಕಾರದಲ್ಲಿ ಪಾಲನ್ನ ತೆಗೆದುಕೊಳ್ಳುವುದಕ್ಕಿದ್ದೇವೆ ಸೊ ಹಾಗಾಗಿ ಇಂಥ ಸಮಯಗಳಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಓದಿದ್ರೆ ನಾವು ಅದರಲ್ಲಿ ಹೆಚ್ಚು ಭಕ್ತಿಪೂರ್ವಕವಾಗಿ ನಾವು ಭಾಗವಹಿಸ್ಬೋದು ಎಂಬತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿನದಲ್ಲಿ ನಾನು ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದಭಾಗದ ಶೀರ್ಷಿಕೆ ಪಸ್ಕ ಹಬ್ಬ ಮತ್ತು ಕರ್ತರ ಕಡೆ ಭೋಜನ ಇದನ್ನು ನಂಗೆ ನೆನಪಿದೆ ಸುಮಾರು ಒಂದು ವರ್ಷಗಳ ಹಿಂದೆ ಇದೇ ಸಬ್ಜೆಕ್ಟನ್ನು ನಾನು ಮಾತಾಡಿದ್ದೆ ಯಾಕಂದರೆ ಆವಾಗಲೂ ಸಹ ನಾವು ಸ್ವಲ್ಪ ದಿನಗಳಲ್ಲೇ ಕರ್ತನ ಭೋಜನವನ್ನು ಆಚರಣೆ ಮಾಡುವುದಕ್ಕಿದ್ದು ಸೊ ಪದೇ ಪದೇ ಈ ರೀತಿಯಾಗಿ ನಾವು ಈ ವಿಷಯಗಳನ್ನ ಧ್ಯಾನ ಮಾಡಿದ್ರೆ ನಮ್ಮ ನಂಬಿಕೆ ನಮ್ಮ ನಿರೀಕ್ಷೆ ನಮ್ಮ ವಿಶ್ವಾಸ ನಮ್ಮ ಐಕ್ಯತೆ ಹೆಚ್ಚಾಗುತ್ತೆ ಸೊ ಹಾಗಾಗಿ ಈ ಒಂದು ವಿಷಯಗಳನ್ನು ತಮ್ಮೊಟ್ಟಿಗೆ ಈ ದಿನದಲ್ಲಿ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೀನಿ ಪ್ರಿಯ ಸಹೋದರ ಮತ್ತು ಸೋದರಿಯರೇ ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾಯಿತು ಅಂತಂದರೆ ನಮ್ಮ ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನು ಹಿಡಿದು ಕೊಡಲ್ಪಡುವುದಕ್ಕೆ ಹಿಡಿದು ಪಡ ಕೊಡುವ ರಾತ್ರಿಯಲ್ಲಿ ಮಾಡ್ತಾರೆ ಅಂತಂದ್ರೆ ತಮ್ಮ ಶಿಷ್ಯರನ್ನೆಲ್ಲ ಒಟ್ಟುಗೂಡಿಸಿ ಮೇಲುಪ್ಪರಿಗೆಯಲ್ಲಿ ಸೇರಿಕೊಂಡು ಪಸ್ಕ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಹೋಗ್ತಾರೆ ಈ ಒಂದು ಆಚರಣೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿ ಆತನ ಶಿಷ್ಯರಾಗಿ ನಡೆದುಕೊಳ್ಳತಕ್ಕಂಥ ಉದ್ದೇಶವನ್ನು ಹೊಂದಿದ್ದಾರೋ ಅಂಥ ಎಲ್ಲ ಮಕ್ಕಳಿಗೆ ಆ ಒಂದು ಒಕ್ಕೂಟ ಏನಾಯಿತು ಆ ಕಾಲದಲ್ಲಿ ಅದು ಅತ್ಯಂತ ಮಹತ್ವವನ್ನು ಹೊಂದಿರುವಂಥ ಒಂದು ಕಾರ್ಯವಾಗಿದೆ ಯಾಕಂದರೆ ಯೇಸುಕ್ರಿಸ್ತ ಆ ಸಭೆ ಸೇರಿದಾಗ ಭಾಳ ಮಹತ್ತರವಾದಂಥ ಸಾಂಕೇತಿಕವಾದಂಥ ಕಾರ್ಯಗಳನ್ನು ಆ ದಿನದಲ್ಲಿ ಮಾಡಿದ್ರು ಯೇಸು ಕ್ರಿಸ್ತನ್ ಗೊತ್ತಿತ್ತು ಇನ್ನೇನು ಕೆಲವು ಕ್ಷಣಗಳಾದ್ಮೇಲೆ ಅಂದರೆ ಕೆಲವು ತಾಸುಗಳಾದ ಮೇಲೆ ಆತನು ಕೊಡಲ್ಪಡುವನು ರೋಮ್ ಚಕ್ರಾಧಿಪತ್ಯದ ಮುಂದೆ ಹೋಗಿ ಹಿಂಸೆಯನ್ನು ಅನುಭವಿಸಬೇಕಾಗತ್ತೆ ಸಾಯ್ತಾರೆ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು ಸೊ ಕಾಲ ಭಾಳ ಸ್ವಲ್ಪ ದೈವಿಕವಾದಂತ ದೈವಿಕವಾದಂಥ ವಿಧಿಗಳನ್ನ ಆತ ಜನರಿಗೆ ಬೋಧಿಸಿ ಅಂದರೆ ತನ್ನ ಶಿಷ್ಯರಿಗೆ ಬೋಧಿಸಿ ಅದನ್ನು ಸ್ಥಾಪಿಸುವುದಕ್ಕೆ ತನಗೆ ಸ್ವಲ್ಪವೇ ಕಾಲ ಇದೆ ಎಂಬುದು ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು ಸೊ ಪ್ರಿಯ ಸೋದರ ಮತ್ತು ಸೋದರಿಯರೇ ಹಾಗಾಗಿ ಈ ಲಾಸ್ಟ್ ಮಿನಿಟ್ ವರ್ಕ್ ಇದೆ ನೋಡಿ ಈ ಲಾಸ್ಟ್ ಮಿನಿಟ್ ವರ್ಕ್ ಭಾಳ ಭಾಳ ಇಂಪಾರ್ಟೆಂಟು ನಾವುಗಳು ಎಕ್ಸಾಮ್ ಬರೀಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಲಾಸ್ಟ್ ಮಿನಿಟಲ್ಲಿ ತುಂಬ ಪ್ರಿಪೇರ್ ಆಗ್ತೀವಿ ಯಾಕಂದರೆ ನಮ್ಮ ನೆನಪಿನಲ್ಲಿ ಉಳಿಲಿ ನಾವು ಚೆನ್ನಾಗಿ ಅದನ್ನು ಮಾಡಬೇಕು ಅಂತ ಆದರೆ ಇಲ್ಲಿ ಯೇಸು ಕ್ರಿಸ್ತ ನೆನಪಿನಲ್ಲಿ ಉಳಿಲಿ ಅಂತಲ್ಲ ತನಗಿರತಕ್ಕಂಥ ಕಾಲ ಬಹಳ ಸ್ವಲ್ಪ ಇನ್ನೇ ಕೆಲವೇ ತಾಸುಗಳಲ್ಲಿ ಆತನು ಕೊಲ್ಲಲ್ಪಡ್ತಾನೆ ಎಂಬುದು ಯೇಸುಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು ಸೊ ಆತನು ಈ ಭೂಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶವನ್ನ ಜನರಿಗೆ ತಿಳಿಸುವುದಕ್ಕೆ ಅದೇ ಸೂಕ್ತವಾದಂಥ ಸರಿಯಾದಂಥ ಕಾಲವಾಗಿತ್ತು ಸೊ ಹಾಗಾಗಿ ಯೇಸುಕ್ರಿಸ್ತ ಆ ಒಂದು ರಾತ್ರಿಯಲ್ಲಿ ವಿಶೇಷವಾದಂಥ ಒಂದು ವಿಧಿವಿಧಾನಗಳನ್ನ ಸಂಸ್ಕಾರಗಳನ್ನ ನೇಮಕ ಮಾಡ್ತಾರೆ ಇದು ಪ್ರಪಂಚದಾದ್ಯಂತ ಇರತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತರ ಗಮನವನ್ನ ಸೆಳೆದಿರುವಂತ ಒಂದು ವಿಚಾರ ಆಗಿದೆ ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರಿ ಹಾಗಾದ್ರೆ ಯೇಸು ಕ್ರಿಸ್ತ ಆ ತನ್ನ ಕೊನೆಯ ಭೋಜನದ ಒಂದು ಕಾರ್ಯಕ್ರಮ ಏನಿತ್ತು ಆ ಒಂದು ಪಸ್ಕಾ ಹಬ್ಬದ ಕಾರ್ಯಕ್ರಮದಲ್ಲಿ ಏನನ್ನ ಮಾಡಿದ್ರು ಅಂತ ನಾವು ನಂಬ್ತೀವಿ ಅಂತಂದ್ರೆ ಯೇಸು ಕ್ರಿಸ್ತನು ಆ ಪಸ್ಕ ಹಬ್ಬದ ಆಚರಣೆಯ ಸಮಯದಲ್ಲಿ ಆತನು ವಿನೂತನವಾದಂಥ ಅಂದ್ರೆ ಎಲ್ರಿ ಯಾರಿಗೂ ತಿಳಿದಿರಲಿಲ್ಲ ಆ ರೀತಿಯಾದಂಥ ಒಂದು ಕಾರ್ಯವನ್ನು ಮಾಡಿದ್ರು ಅದನ್ನ ನಾವೇನಂತ ಹೇಳ್ತೀವಿ ಅಂತ ಅಂದ್ರೆ ಕರ್ತರ ಕಡೆ ಭೋಜನ ಅಂತ ನಾವು ಹೇಳ್ತೀವಿ ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರಿಯರೇ ಹಾಗಾದ್ರೆ ಯೇಸು ಕ್ರಿಸ್ತ ಆ ರಾತ್ರಿಯಲ್ಲಿ ನೇಮಕ ಮಾಡಿರುವಂತ ಪ್ರತಿಯೊಂದು ಕಾರ್ಯಗಳು ಅಟತ್ತನೆ ಏಕಾಏಕಿಯಾಗಿ ಅದನ್ನ ಮಾಡಿದ್ರ ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಖಂಡಿತವಾಗಿ ಯೇಸು ಕ್ರಿಸ್ತ ಅದು ಅಟತ್ತನೆ ಮಾಡಿರುವಂತ ಕಾರ್ಯವಲ್ಲ ಆ ಸಾಯಂಕಾಲದಲ್ಲಿ ನಡೆದಂತ ಪ್ರತಿಯೊಂದು ಘಟನಾವಳಿಗಳು ತಂದೆ ಆದಂತ ಯಹೋದೇವರು ಪೂರ್ವದಲ್ಲೇ ಆಲೋಚನೆ ಮಾಡಿ ನೇಮಕ ಮಾಡಿರುವಂತ ವಿಚಾರದ ನಿಜ ಸ್ವರೂಪವನ್ನ ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತ ಸ್ಥಾಪನೆ ಮಾಡಿದ್ರು ಅಂತ ನಾವು ನೋಡ್ತೀವಿ ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ ತಂದೆಯಾದಂಥ ದೇವರು ಭೂಲೋಕದ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚೆನೆ ಯಾವ್ದಾವ್ದು ಯಾವ ರೀತಿಯಲ್ಲಿ ಹೇಗೆ ಯಾವತ್ತು ಎಲ್ಲವನ್ನೂ ಸಹ ತಂದೆಯಾದಂಥ ದೇವರು ಪೂರ್ವದಲ್ಲೇ ಆಲೋಚನೆ ಮಾಡಿದ್ದಾರೆ ಸೊ ಅದೇ ಆಲೋಚನೆ ಮೇರೆಗೆ ತಂದೆಯಾದಂಥ ದೇವರು ಮುಂದಿನ ಭವಿಷ್ಯ ದಿನದಲ್ಲಿ ಯಾವಾಗ ಈ ಸೃಷ್ಟಿ ಕ್ರಮ ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೆ ದೇವ್ರು ಏನ್ ನೇಮಕ ಮಾಡಿದ್ರು ಅಂತಂದ್ರೆ ಮನುಷ್ಯ ತಪ್ಪು ಮಾಡ್ತಾನೆ ಅಂತ ದೇವ್ರು ಗೊತ್ತಿರಲಿಲ್ವಾ ಸೃಷ್ಟಿ ನಿನ್ನ ತಾಯಿಯ ಗರ್ಭದಿಂದಲೇ ನಿನ್ನನ್ನು ನಾನು ಬಲ್ಲೆನು ಈ ಲೋಕದಲ್ಲಿ ಒಂದು ಅಣುರೇನು ನಾವೇನು ಒಂದು ಸಣ್ಣ ಆಟಮ್ ಅಂತ ಹೇಳ್ತೀವಿ ಈ ಆಟಮ್ ಕ್ರಿಯೇಟ್ ಆಗಿರಲಿಲ್ಲ ಅಂತ ಸಂದರ್ಭದಲ್ಲೇ ದೇವ್ರ ಏನ್ ಮಾಡಿದ್ರಂತೆ ಈ ಕಾಲದಲ್ಲಿ ಈ ರೀತಿ ಆಗಬೇಕು ಎಂಬುದನ್ನ ಬಹಳ ಸ್ಪಷ್ಟವಾಗಿ ಅವರು ಆಲೋಚನೆ ಮಾಡಿಟ್ಕೊಂಡಿದ್ರು ಸೊ ಮನುಷ್ಯ ತಪ್ಪ ಮಾಡ್ತಾನೆ ಪಾಪಕ್ಕೊಳಗಾಗ್ತಾನೆ ಪಾಪದಿಂದ ಸಾವು ನಪ್ತಾನೆ ಈ ಸಾವು ಎಂಬುದು ಇಡೀ ಮಾನವ ಜನಾಂಗವನ್ನ ಆವರಿಸಿಕೊಳ್ಳುತ್ತೆ ಅಂತ ದೇವರು ಗೊತ್ತಿತ್ತು ಸೊ ದೇವರು ಇದರ ವಿಮೋಚನೆಯ ಕಾರ್ಯವನ್ನ ಅವತ್ತೇ ಆಲೋಚನೆ ಮಾಡ್ಬಿಟ್ಟಿದ್ರು ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರಿಯರೇ ತಂದೆಯಾದಂತ ದೇವರು ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪೂರ್ವಕಾಲದಲ್ಲಿದ್ದಂತ ಇಸ್ರಾಯೇಲ್ಯರಿಗೆ ಆ ವಿಮೋಚನೆಯ ಕಾರ್ಯದ ಮುನ್ಸೂಚನೆಯಾಗಿ ಏನನ್ನ ಕೊಟ್ರು ಅಂತಂದ್ರೆ ಪಸ್ಕ ಹಬ್ಬದ ಆಚರಣೆ ಸೊ ಕರ್ತನ್ ಪ್ರೀತಿಗಳ ಸೋದರ ಸೋದರಿಯರೆ ಈ ಪಸ್ಕಾ ಹಬ್ಬದ ಆಚರಣೆ ಏನ್ ದೇವರು ನೇಮಕ ಮಾಡಿದ್ರು ಇದು ಯಾವುದಕ್ಕೆ ದೇವರು ಮುನ್ಸೂಚನೆಯಾಗಿ ಕೊಟ್ರು ಅಂತಂದ್ರೆ ಇದು ಕರ್ತರ ಕಡೆ ಭೋಜನದ ಸಂಸ್ಕಾರದ ಆಚರಣೆಗೆ ಮುನ್ಸೂಚನೆಯಾಗಿ ದೇವರು ಈ ಪಸ್ಕ ಹಬ್ಬದ ಆಚರಣೆಯನ್ನ ಕೊಟ್ರು ಪ್ರಿಯ ಸೋದರ ಮತ್ತು ಸೋದರಿಯರೇ ಪಸ್ಕಾ ಹಬ್ಬದ ಆಚರಣೆಯಲ್ಲಿ ಮುಖ್ಯವಾಗಿ ಏನ್ ಕಾರ್ಯ ನಡೆಯಿತು ಅಂತಂದ್ರೆ ಸಿಂಪಲ್ ಏನು ಅಂತಂದ್ರೆ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ಇಸ್ರಾಯೇಲ್ಯರ ವಿಮೋಚನೆ ಯಾವ್ದರಿಂದ ವಿಮೋಚನೆ ಆಯಿತು ಐಗುಪ್ತ ದೇಶದಿಂದ ಅವ್ರಿಗೆ ವಿಮೋಚನೆ ಆಯ್ತು ಐಗುಪ್ತ ದೇಶದಲ್ಲಿದ್ದಂತ ದಾಸತ್ವದಿಂದ ಅವ್ರಿಗೆ ವಿಮೋಚನೆ ಆಯ್ತು ಅವರು ಬಿಡುಗಡೆಯಾಗಿ ಸ್ವತಂತ್ರರಾಗಿ ಹೊರಗಡೆ ಬಂದ್ರು ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರಿಯರೇ ಈ ಕರ್ತರ ಕಡೆ ಭೋಜನದ ಸಂಸ್ಕಾರದ ಆಚರಣೆ ಏನಿದೆ ಇದು ನಮ್ಮನ್ನ ಯಾವ್ದ್ರಿಂದ ವಿಮೋಚನೆ ಮಾಡುತ್ತೆ ಅಂತಂದ್ರೆ ಯಾವ್ದ್ರಿಂದ ವಿಮೋಚನೆ ಮಾಡಬೇಕು ಪಾಪದಿಂದ ವಿಮೋಚನೆ ಮಾಡಬೇಕು ಮತ್ತು ಸಾವಿನಿಂದ ನಮ್ಮನ್ನ ವಿಮೋಚನೆ ಮಾಡಬೇಕು ಸೊ ತಂದೆಯಾದಂತ ದೇವರು ಉಪಮಾನ ಪೂರ್ವಕವಾಗಿ ಅಂದ್ರೆ ಆಸ್ ಎ ಶ್ಯಾಡೋ ನೆರಳು ನೆರಳಾಗಿ ಅಲ್ಲಿ ಏನ್ ನಿಮ್ಕ ಮಾಡಿದ್ರಂತೆ ಪಸ್ಕಾ ಹಬ್ಬದ ಆಚರಣೆಯನ್ನ ಅಲ್ಲಿ ನೇಮಕ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೀವಿ ಸೊ ಕರ್ತನ ಪ್ರೀತಿಗಳ ಸೋದರ ಸೋದರರೆ ಹಾಗಾದ್ರೆ ಸತ್ಯವೇದದಲ್ಲಿ ಇದರ ಒಂದು ಪರಿಕಲ್ಪನೆ ಅಂದ್ರೆ ಮಾದರಿ ಮತ್ತು ನಿಜ ಸ್ವರೂಪ ನಾನಿವಾಗ ಏನ್ ಹೇಳಕೊಟ್ಟಿದ್ದೀನಿ ಅಂತಂದ್ರೆ ಪೂರ್ವ ಕಾಲದಲ್ಲಿ ತಂದೆಯಾದಂತ ದೇವರು ನೇಮಕ ಮಾಡಿರುವಂತ ಪಸ್ಕಾ ಹಬ್ಬ ಬಂದು ಮಾದರಿ ನಮೂನೆ ಅದು ಮಾಡಲ್ ಅದು ಅದರ ನಿಜ ಸ್ವರೂಪ ಏನು ಅಂತಂದ್ರೆ ಕರ್ತರ ಕಡೆ ಭೋಜನದ ಸಂಸ್ಕಾರದ ಆಚರಣೆ ಸೊ ಮಾದರಿ ಮತ್ತು ನಿಜ ಸ್ವರೂಪ ಇದರ ಒಂದು ಪರಿಕಲ್ಪನೆಯನ್ನ ಭಕ್ತನಾದಂಥ ಪೌಲನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ ಬಹಳ ಕ್ಲಿಯರ್ ಆಗಿ ನಮಗೆ ವರ್ಣನೆ ಮಾಡ್ತಾನೆ ಭಕ್ತನಾದಂಥ ಪೌಲ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತ ಹೇಳ್ತಾನೆ ಅಂದರೆ ಹತ್ತು ಒಂದರಲ್ಲಿ ಧರ್ಮಶಾಸ್ತ್ರವು ಮುಂದೆ ಬರಬೇಕಾದಂಥ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲ ಅಂದ್ರೆ ಪೂರ್ವ ಕಾಲದಲ್ಲಿ ದೇವರು ನೇಮಕ ಮಾಡಿರುವಂತ ಬಹಳಷ್ಟು ಆಚಾರ ವಿಚಾರಗಳು ಏನಂತಂದ್ರೆ ಅವೆಲ್ಲವೂ ಸುಮ್ಮನೆ ದೇವ್ರು ಮಾಡಬೇಕು ಅಂತ ಮಾಡಿಸ್ಲಿಲ್ಲ ಬದಲಿಗೆ ಮುಂದೆ ಬರಬೇಕಾದಂತ ಏಸು ಕ್ರಿಸ್ತನಲ್ಲಿ ನೆರವೇರುವಂತ ಕಾರ್ಯದ ಏನಾಗಿದೆಂತೆ ಛಾಯಾ ರೂಪವಾಗಿ ಅದು ಇಡಲ್ಪಟ್ಟಿದ್ದಂತೆ ಇಬ್ಬರು ಯಾತ್ ಒಂದು ಓದಿ ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು ಸೊ ಧರ್ಮಶಾಸ್ತ್ರವು ಮುಂದೆ ಬರಬೇಕಾದಂತ ಮೇಲುಗಳ ಛಾಯೆ ಹೊರತು ಅದು ಅವುಗಳ ನಿಜ ಸ್ವರೂಪವಲ್ಲ ಅಂದ್ರೆ ದೇವರು ಪೂರ್ವಕಾಲದಲ್ಲಿ ಇಸ್ರಾಯಿಲ್ಯರಿಗೆ ಪಸ್ಕಾ ಹಬ್ಬದ ಆಚರಣೆಯನ್ನ ನೇಮಕ ಮಾಡಿದ್ರು ಅದರಿಂದ ಅವ್ರು ಏನ್ ಮಾಡ ಸಾಧ್ಯ ಅಲ್ಲ ಅವರು ಅದರಿಂದ ವಿಮೋಚನೆ ಹೊಂದುವುದಕ್ಕೆ ಸಾಧ್ಯನೇ ಅಲ್ಲ ಸಿದ್ಧಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅದೇನಂತೆ ಅದು ಮುಂದೆ ಬರಬೇಕಾದಂತ ಮೇಲುಗಳಿಗೆ ಛಾಯಾ ರೂಪವಾಗಿ ದೇವರು ಅವುಗಳನ್ನ ನೇಮಕ ಮಾಡಿದ್ರು ಸೊ ಪಸ್ಕ ಹಬ್ಬನು ತಂದೆಯಾದಂತ ದೇವರು ಕರ್ತರ ಕಡೆ ಭೋಜನಕ್ಕೆ ಛಾಯಾ ರೂಪವಾಗಿ ನೇಮಕ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರ ಅದಕ್ಕೆ ಬಹಳ ನಿಖರತೆಯಿಂದ ದೇವರ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾರೆ ಬಹಳ ನಿಖರತೆ ಚಾಚು ತಪ್ಪದೆ ಹಿಂಗೆ ಆಗ್ಬೇಕು ನೀವೇನ್ ಮಾಡ್ಬೇಕಂತೆ ಆ ಫಸ್ಟ್ ಟೈಮ್ ತಿಂಗಳು ಎಂಬತಕ್ಕಂಥದ್ದು ಇಂಟ್ರೊಡ್ಯೂಸ್ ಆಗಿದ್ದು ಇದೇ ಪಸ್ಕಾ ಹಬ್ಬದ ಆಚರಣೆಯನ್ನ ನೇಮಕ ಮಾಡ್ಬೇಕಾದ್ರೆ ಅಲ್ಲಿವರೆಗೂ ತಿಂಗಳು ಅನ್ನೋದಿರಲಿಲ್ಲ ದೇವ್ರು ಪ್ರಪ್ರಥಮವಾಗಿ ಹೇಳ್ತಾರೆ ಪ್ರತಿ ವರ್ಷದಲ್ಲಿ ಇದೇ ನಿಮಗೆ ಮೊದಲ ತಿಂಗಳಾಗಿರ್ಬೇಕು ಈ ಮೊದಲನೇ ತಿಂಗಳಿನ ಹತ್ತನೇ ದಿನದಲ್ಲಿ ನೀವೇನ್ ಮಾಡ್ಬೇಕಂತೆ ಒಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ನೀವು ತೆಗೆದುಕೊಂಡು ಬರಬೇಕು ನೀವು ಮೂರು ದಿನಗಳ ಕಾಲ ಅದನ್ನ ನಿಮ್ಮ ಹತ್ರ ಇಟ್ಕೊಂಡು ನಾಲ್ಕನೇ ದಿನ ಅಂದ್ರೆ ಹದಿನಾಲ್ಕನೇ ತಾರೀಕು ಸಂಧೆಯ ವೇಳೆಯಲ್ಲೇ ಅದನ್ನ ನಿಮ್ಮ ಕೂಟಗಳಲ್ಲಿ ಕೊಯ್ಯಬೇಕು ಅದನ್ನ ಇದೇ ರೀತಿಯಾಗಿ ಮಾಡಬೇಕು ಬೆಂಕಿಯಲ್ಲಿ ಸುಟ್ಟೆ ಅದನ್ನ ತಿನ್ನಬೇಕು ನೀರಿನಲ್ಲಿ ಬೇಯಿಸಕೂಡದು ಸೊ ಎಷ್ಟು ನಿಖರವಾದಂಥ ಮಾಹಿತಿನ ಕೊಡ್ತಾರೆ ಅಂತಂದ್ರೆ ಸುಮ್ ಸುಮ್ನೆ ಕೊಡ್ಲಿಲ್ಲ ದೇವರು ಯಾಕೆ ಅಂತಂದ್ರೆ ಇದು ಮುಂದೆ ಬರಬೇಕಾದಂತ ಮೇಲುಗಳ ಛಾಯೆ ಅಷ್ಟು ನಿಖರವಾದಂಥ ಮಾಹಿತಿನ ತಂದೆಯಾದಂತ ದೇವರು ಕೊಡುವಂಥದ್ದನ್ನ ನಾವು ನೋಡ್ತೀವಿ ಪ್ರಿಯ ಸೋದರ ಮತ್ತು ಸೋದರಿಯರ ಮೋಶೆಗೆ ದೇವರು ದೇವದರ್ಶನದ ಗುಡಾರದ ನಿರ್ಮಾಣ ಕಾರ್ಯವನ್ನ ವಹಿಸಿದಾಗ ಎಷ್ಟು ನಿಖರವಾದಂತ ಮಾಹಿತಿ ಕೊಡ್ತಾರೆ ಅಂದ್ರೆ ಮೆರಾರಿಯರು ಇದೇ ಕೆಲಸ ಮಾಡಬೇಕು ಗೆರ್ಶೋನ್ಯರು ಇದೇ ಕೆಲಸ ಮಾಡಬೇಕು ಕೆಹಾತಿಯರು ಇದೇ ಕೆಲಸ ಮಾಡಬೇಕು ಒಬ್ರು ಸ್ಕ್ರೀನ್ ಹತ್ಕೊಂಡು ಹೋಗ್ತಾರೆ ಅಂದ್ರೆ ಕಂಬಗಳು ಗೂಟಗಳು ಒಬ್ರು ಹತ್ಕೊಂಡು ಹೋಗದಂತೆ ಮತ್ತೆ ಅವ್ರು ಯಾರು ನೋಡಬಾರ್ದಂತೆ ಪವಿತ್ರವಾದಂತ ಪಾತ್ರೆಗಳನ್ನ ಅವರು ಬರ್ಬೋದು ಹೊರತು ಅದನ್ನ ಏನ್ ಮಾಡಬಾರ್ದಂತೆ ನೋಡಬಾರ್ದು ನೋಡಿದ್ರವರು ಸತ್ತೋಗ್ತಾರೆ ಅದನ್ನೆಲ್ಲ ಪ್ಯಾಕ್ ಮಾಡಿಡತಕ್ಕ ಕೆಲಸ ಯಾರ್ದು ಯಾಜಕರ ಕೆಲಸ ಯಾಜಕರಿಗೆ ಎಚ್ಚರಿಕೆ ಕೊಡ್ತಾರೆ ನೀವೇನ್ ಮಾಡಿ ಯಾರ ಕಣ್ಣಿಗೂ ಬೀಳದಂತೆ ಅದು ಪ್ಯಾಕ್ ಮಾಡಿಲ್ಲ ಅಂದ್ರೆ ಅವ್ರ ಸಾವಿಗೆ ನೀವು ಕಾರಣಕರ್ತರಾಗ್ತೀರಾ ಸೊ ಕರ್ತಮ್ ಪ್ರೀತಿ ಸೋದರ ಸೋದರೇ ಅಷ್ಟು ನಿಖರವಾದಂತ ಮಾಹಿತಿ ನೀಲಿ ಧೂಮ್ರ ರಕ್ತವರ್ಣಗೊಳ್ಳ ದಾರದಿಂದ ನೀವು ಕೆರುಬಿಯರ ಚಿತ್ರಣವನ್ನ ಕಸೂತಿ ಮಾಡಬೇಕು ಅದರ ತೆರೆ ಇಷ್ಟೇ ಎತ್ತರ ಇರಬೇಕು ಇಷ್ಟೇ ಉದ್ದ ಇರಬೇಕು ಅಂತ ಹೇಳ್ತಾರೆ ಅದ್ರ ಮೇಲೆ ಫೈ ಸೀಲಿಂಗ್ಸ್ ಏನು ಟಾಪ್ ಕವರಿಂಗ್ ಏನಿದೆ ಅದರಲ್ಲಿ ಗೋಟ್ ಸೀಲ್ ಅಂತೆ ಆಡು ಕುರಿಯ ತೊಗಲು ಈ ರೀತಿಯಾಗಿ ಆ ಯಾವ್ಯಾವ ತೊಗಲುಗಳು ಹಾಕ್ಬೇಕು ಅನ್ನೋದು ಹೇಳ್ತಾರೆ ಮತ್ತೆ ನ ನಲ್ವತ್ತು ತಾನು ಬಟ್ಟೆ ಅಲ್ಲ ಸಾರಿ ಇಪ್ಪತ್ತು ತಾನು ಬಟ್ಟೆ ಅದಕ್ಕೆ ಕೊಂದು ಏನ್ ಮಾಡ್ಬೇಕಂತೆ ನೀವು ಜೋಡಣೆ ಮಾಡಿರ್ಬೇಕು ಅದು ಇಷ್ಟೇ ಉಕ್ಸ್ ಹಾಕ್ಬೇಕು ಚಿನ್ನದ್ರಿಂದ ಮಾಡಿರ್ಬೇಕು ಕೆಲವು ಬೆಳ್ಳಿಯಿಂದ ಮಾಡಿರಬೇಕು ಸೊ ಇಷ್ಟು ನಿಖರವಾದಂಥ ಮಾಹಿತಿ ಕೊಡೋದಕ್ಕೆ ಕಾರಣ ಏನು ಅಂತಂದ್ರೆ ಮತ್ತೊಮ್ಮೆ ಇದು ಮುಂದೆ ಬರಬೇಕಾದಂತ ಮೇಲುಗಳ ಛಾಯೆ ದೇವದರ್ಶನದ ಗುಡಾರ ಯಾವುದಕ್ಕೆ ಛಾಯೆ ಆಗಿತ್ತು ಅಂತಂದ್ರೆ ಪರ್ಲೋಕದಲ್ಲಿರತಕ್ಕಂತ ಆಲಯಕ್ಕೆ ಇದು ಛಾಯೆಯಾಗಿತ್ತು ಇದು ಭೂಲೋಕದಲ್ಲಿತ್ತು ಪೂರ್ವದಲ್ಲಿ ಸ್ಥಾಪನೆ ಮಾಡಿದಾಗ ಇದೇನಂತೆ ಇದು ಹಾಗಾದ್ರೆ ಉಪಮಾನಪೂರ್ವಕ ಪೂರ್ವಕ ಪಸ್ಕಾ ಹಬ್ಬವನ್ನ ಕರ್ತರ ಕಡೆ ಭೋಜನಕ್ಕೆ ಉಪಮಾನ ಪೂರ್ವಕವಾಗಿ ಇಟ್ಟಿದ್ದಾರೆ ಇಲ್ಲಿ ದೇವದರ್ಶನದ ಗುಡಾರವನ್ನ ಪರಲೋಕದಲ್ಲಿರತಕ್ಕಂಥ ಆಲಯಕ್ಕೆ ಉಪಮಾನ ಪೂರ್ವಕವಾಗಿ ಇಟ್ಟಿರುವಂತ ನಾವು ನೋಡ್ತೀವಿ ಅದಕ್ಕೆ ಮೋಶೆಗೆ ಏನಂತ ಹೇಳ್ತಾರೆ ಇಬ್ರೆ ಎಂಟು ಇದ್ರಲ್ಲಿ ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು ಮೋಶಿಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ ಮೋಷೆಗೆ ಕ್ಲಿಯರ್ ಆಗಿ ಇದ್ದಿದೆ ರೀತಿಯಾಗಿ ಮಾಡಬೇಕು ನಾನು ಯಾವ ರೀತಿಯಾಗಿ ತೋರಿಸಿದ್ದೀನಪ್ಪ ಅದೇ ರೀತಿಯಾಗಿ ಪ್ರತಿ ಒಂದು ರೂಪುರೇಷೆಗಳು ಹಿಂಗೆ ಇರಬೇಕು ಯಾವುದು ಚೇಂಜಸ್ ಇದ್ರಲ್ಲಿ ಇರಬಾರದು ಯಾಕೆ ಅಂತಂದ್ರೆ ಇದು ಪರ್ಲೋಕದ ಆಲಯವನ್ನ ಇದು ಸೂಚಿಸುವಂತದ್ದಾಗಿದೆ ಮತ್ತೆ ಯಾಜಕ ಮಹಾಯಾಜಕ ಅವನದು ಒಂದು ಸಂದರ್ಭದಲ್ಲೂ ಒಂದೊಂದು ಕೆಲಸಗಳು ಮಾಡಬೇಕಾದ್ರು ವಿಧಿವಿಧಾನಗಳು ಮಾಡಿದ್ಮೇಲೆ ಮಾಡಬೇಕಂತೆ ಅವ್ನು ಡ್ರೆಸ್ ಚೇಂಜ್ ಮಾಡಬೇಕು ಟೋಪಿನೇ ಹಾಕಿರ್ಬೇಕು ಕೆಲವು ಸರಿ ಟೋಪಿ ಹಾಕಿರ್ಬಾರ್ದು ಸೊ ಯಾಕೆ ಇಷ್ಟು ನಿರ್ದೇಶನ ಕೊಟ್ಟರು ಅಂದರೆ ಅವನು ಭೂಲೋಕದಲ್ಲಿರತಕ್ಕಂಥ ಆಲಯದಲ್ಲಿ ಅವನು ಸೇವೆ ಮಾಡ್ತಾ ಇರ್ಬೋದು ಆದರೆ ವಾಸ್ತವವಾಗಿ ಅದು ಮುನ್ಸೂಚಿಯಾಗಿ ಯಾವುದಕ್ಕಿದ್ದಂತೆ ಪರಲೋಕದಲ್ಲಿ ಯಾಜಕತ್ವವನ್ನು ನಡೆಸುವುದಕ್ಕೆ ಅದು ಸೂಚಕವಾಗಿದ್ದಂತೆ ಸೊ ಕರ್ತಂ ಪ್ರೀತಿಯುಳ್ಳ ಸೋದರ ಸೋದರಿಯರೇ ಈ ರೀತಿಯಾಗಿ ನಾವೇನು ನೋಡ್ತೀವಿ ಅಂತಂದ್ರೆ ನಾವು ಮಾದರಿ ಮತ್ತು ನಿಜ ಸ್ವರೂಪಗಳನ್ನು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೀವಿ ಸೊ ಕರ್ತಂ ಪ್ರೀತಿಯುಳ್ಳ ಸೋದರ ಸೋದರಿಯರೇ ಮಾದರಿ ಮತ್ತು ನಿಜ ಸ್ವರೂಪಕ್ಕೆ ಬಹಳಷ್ಟು ಒಂದು ಪ್ರಿನ್ಸಿಪಲ್ಸ್ ಇದೆ ಅಂದ್ರೆ ಅದನ್ನ ನಿಯಂತ್ರಿಸತಕ್ಕಂಥ ಕಾನೂನುಗಳು ಯಾವುದಕ್ಕೆ ಮಾದರಿ ಯಾವುದಕ್ಕೆ ನಿಜ ಸ್ವರೂಪ ಅಂತ ಹೇಳ್ಬೋದು ಅಂತಂದ್ರೆ ಅದಕ್ಕೆ ಕೆಲವು ಹಿಟ್ಸ್ ಕೊಡ್ತಾರೆ ಏನು ಅಂತಂದ್ರೆ ಯಾವುದೇ ಮಾದರಿ ಮತ್ತು ನಾವು ನಿಜ ಸ್ವರೂಪ ಅಂತ ನಾವು ಯಾವುದಕ್ಕೆ ಹೋಲ್ಕೆ ಮಾಡ್ಬೋದು ಅಂತಂದ್ರೆ ಸತ್ಯವೇದದಲ್ಲಿ ಇರತಕ್ಕಂಥ ಪ್ರತಿಯೊಂದು ವಿಚಾರಗಳು ಮಾದರಿ ನಿಜ ಸ್ವರೂಪ ಅಂತ ಹೇಳೋದಕ್ಕೆ ಆಗಲ್ಲ ಅದಕ್ಕೆ ನಿಯಂತ್ರಿಸತಕ್ಕಂಥ ಕೆಲವು ಕಾನೂನುಗಳಿದೆ ಏನು ಕಾನೂನುಗಳು ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಸತ್ಯವೇದದಲ್ಲಿ ದೇವರು ದೇವರಿಂದ ಅದು ನೇಮಕಾಗಿ ಅದು ಯೇಸು ಕ್ರಿಸ್ತನಲ್ಲಿ ನೆರವೇರುವಂಥ ಕಾರ್ಯ ಆಯಿತು ಅಂತಂದ್ರೆ ನಾವು ಅದನ್ನ ಏನಂತ ಹೇಳ್ಬೋದು ಮಾದರಿ ಮತ್ತು ನಿಜ ಸ್ವರೂಪ ಅಂತ ಹೇಳ್ಬೋದು ಅಂದ್ರೆ ತಂದೆಯಾದಂಥ ದೇವರು ಸತ್ಯವೇದದಲ್ಲಿ ಯಾವೆಲ್ಲ ಕಾರ್ಯಗಳನ್ನು ನೇಮಕ ಮಾಡಿದ್ದಾರೋ ಆ ನೇಮಕವಾದಂಥ ಕಾರ್ಯಗಳು ಯೇಸು ಕ್ರಿಸ್ತನ ಮುಖಾಂತರ ನೆರವೇರುವಂತದ್ದಾಗಿದ್ಯೋ ಅದನ್ನೆಲ್ಲ ನಾವು ಮಾದರಿ ಮತ್ತು ನಿಜ ಸ್ವರೂಪ ಅಂತ ಅದನ್ನ ನಾವು ತಗೊಳ್ಬೋದು ನೆಕ್ಸ್ಟ್ ಏನು ಅಂತಂದ್ರೆ ಮಾದರಿ ಮತ್ತು ನಿಜ ಸ್ವರೂಪದ ನಡುವೆ ಗಣನೀಯವಾದಂತ ಹೋಲಿಕೆಗಳು ಅಥವಾ ಸಾಮ್ಯತೆಗಳು ಇರಬೇಕು ಅಂದ್ರೆ ನಿಖರತೆಯ ಒಂದು ಸಾಮ್ಯತೆ ಅಲ್ಲ ನಿಖರತೆಯ ಸಾಮ್ಯತೆ ಅಂತಂದ್ರೆ ಕಣ್ಣು ಕಣ್ಣು ತಲೆ ತಲೆ ಕಿವಿ ಕಿವಿ ಅದೇ ಪ್ರಾಣಿ ಇದು ಅದೇ ಪ್ರಾಣಿ ಅಂತಲ್ಲ ಗುಣಾತ್ಮಕವಾಗಾದ್ರೂ ಅದರ ಒಂದು ಹೋಲಿಕೆಗಳು ಇರಬೇಕು ಎಂಬುದಾಗಿ ನಾವು ನೋಡ್ತೀವಿ ಮೂರನೇದಾಗಿ ಏನ್ ನೋಡ್ತೀವಿ ಅಂತಂದ್ರೆ ತಂದೆಯಾದಂತ ದೇವರು ಯಾವುದು ಸತ್ಯವೇದ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನೇಮಕ ಮಾಡಿದ್ದಾರೋ ಅದು ಮುಂದೆ ಬರಬೇಕಾದಂಥ ಮೇಲುಗಳ ಛಾಯೆ ಎಂಬುದಕ್ಕೆ ಗುರುತರವಾದಂಥ ಸಾಕ್ಷಿಗಳು ನಮಗೆ ಸತ್ಯವೇದದಲ್ಲಿ ಲಭ್ಯ ಇರಬೇಕು ಲಭ್ಯ ಇಲ್ಲ ಅಂತಂದ್ರೆ ಅದು ಮಾದರಿ ಮತ್ತು ನಿಜ ಸ್ವರೂಪ ಅಂತ ನಾವು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಸೊ ಕೃತಮ್ ಪ್ರೀತಿಗಳ ಸೋದರ ಸೋದರಿಯರೇ ಈ ರೀತಿಯಾಗಿ ಕೆಲವು ಕಾನೂನುಗಳ ನಮ್ಮ ಸತ್ಯವೇ ಅಂದ್ರೆ ನಾವು ಸತ್ಯವೇಧ ಲಾಜಿಕಲಿ ಏನ್ ಮಾಡ್ತೀವಿ ಕನ್ಕ್ಲೂಷನ್ ಬರ್ಬೇಕು ಅಂತಂದ್ರೆ ಈ ರೀತಿಯಾದಂತಹ ಕೆಲವು ಪ್ರಿನ್ಸಿಪಲ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೋದು ಸೊ ಸೋದರ ಮತ್ತು ಸೋದರಿಯರೇ ಒಂದೇ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತಿನ ದಿನದಲ್ಲಿ ಪಸ್ಕ ಹಬ್ಬ ಮತ್ತು ಕರ್ತರ ಕಡೆ ಭೋಜನ ಎರಡು ಮಾದರಿ ಮತ್ತು ನಿಜ ಸ್ವರೂಪ ಎಂಬುದಕ್ಕೆ ನಾವು ಏನ್ ನೋಡೋಣ ಅಂತಂದ್ರೆ ಅದರಲ್ಲಿರತಕ್ಕಂತ ಸಾಮ್ಯತೆಯ ಆಧಾರದ ಮೇಲೆ ಕೆಲವತ್ತು ಈ ದಿನ ಧ್ಯಾನ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ ಪ್ರಿಯ ಸೋದರ ಮತ್ತು ಸೋದರಿ ಒಂದು ಕಡೆ ಪಸ್ಕ ಹಬ್ಬ ಮತ್ತೊಂದು ಕಡೆ ಕರ್ತರ ಕಡೆ ಭೋಜನ ಈಗ ಸಾಮ್ಯತೆಗಳನ್ನ ನೋಡ್ಕೊಂಡು ಬರೋಣ ಯಾಕಂದ್ರೆ ಇದು ಮಾದರಿ ಇದು ನಿಜ ಸ್ವರೂಪ ಅಂತ ನಾವು ನಂಬಿದ್ದೀವಿ ಸತ್ಯವೇದ ಆಧಾರದ ಮೇಲೆ ಸೊ ಇದರಲ್ಲಿ ಏನಾದರೂ ಸಾಮ್ಯತೆ ಇದೆಯಾ ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಮೊದಲಿಗೆ ಪಸ್ಕ ಹಬ್ಬದ ಆಚರಣೆ ಈ ಪಸ್ಕಾ ಹಬ್ಬದ ಆಚರಣೆ ಯಾರು ನೇಮಕ ಮಾಡಿದ್ರು ಅಂತ ನಾ ನೋಡೋದಾಯ್ತು ಅಂತಂದ್ರೆ ಪಸ್ಕ ಹಬ್ಬದ ಆಚರಣೆ ನೇಮಕ ಮಾಡಿದ್ದು ತಂದೆ ಆದಂತ ಯಹೋ ದೇವರು ಇದನ್ನ ನೇಮಕ ಮಾಡಿದ್ರು ಏನಂತ ಹೇಳಿದ್ರು ಅಂತಂದ್ರೆ ಪ್ರತಿ ವರ್ಷದಲ್ಲಿ ನೀವೇನ್ ಮಾಡ್ಬೇಕು ಈ ಒಂದು ದಿನವನ್ನ ಆಚರಣೆಗೆ ತರಬೇಕು ಪ್ರತಿ ವರ್ಷ ಮೊದಲನೇ ತಿಂಗಳಿನ ಹದಿನಾಲ್ಕನೇ ದಿನದಲ್ಲಿ ನೀವು ಈ ಪಸ್ಕಾ ಹಬ್ಬವನ್ನ ಆಚರಣೆಗೆ ತರಬೇಕು ಇದು ಜ್ಞಾಪಕಾರ್ಥಕವಾಗಿ ನೀವು ಈ ಕಾರ್ಯವನ್ನ ಮಾಡಲೇಬೇಕು ಎಂಬುದಾಗಿ ದೇವರು ನಿರ್ದೇಶನವನ್ನ ಕೊಡ್ತಾರೆ ವಿಮೋಚನಾ ಕಾಂಡ ಹನ್ನೆರಡು ಹದಿನಾಲ್ಕು ಆ ದಿನವು ನಿಮಗೆ ಜ್ಞಾಪಕಾರ್ಥಕವಾಗಿರುವುದು ಅದರಲ್ಲಿ ಯಹೋವನ ಗನಕ್ಕಾಗಿ ಹಬ್ಬವನ್ನು ಮಾಡಬೇಕು ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು ಆ ಯಹೋವನ ಗನಕ್ಕಾಗಿ ನೀವು ಈ ಹಬ್ಬವನ್ನ ಮಾಡಬೇಕು ಇದು ಶಾಶ್ವತ ನಿಯಮವಾಗಿ ನೀವು ತಲತಲಾಂತರಕ್ಕೂ ಇದನ್ನ ನೀವು ಆಚರಣೆ ಮಾಡಬೇಕು ಸೊ ಪಸ್ಕ ಹಬ್ಬದ ಆಚರಣೆಯನ್ನ ತಂದೆಯಾದಂತ ಯಹೋದೇವರು ನೇಮಕ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಕರ್ತರ ಕಡೆ ಭೋಜನವನ್ನ ಯಾರ ನೇಮಕ ಮಾಡಿದ್ರು ಅಂತಂದ್ರೆ ನಮ್ಮ ರಕ್ಷಕನಾದಂತ ಕ್ರಿಸ್ತ ಈ ಕರ್ತರ ಕಡೆ ಭೋಜನದ ಆಚರಣೆಯನ್ನ ನೇಮಕ ಮಾಡ್ತಾರೆ ಯೇಸುಕ್ರಿಸ್ತ ಏನಂತ ಹೇಳ್ತಾರೆ ಅಂತಂದ್ರೆ ನನ್ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ ಮಾಡಿರಿ ಲೂಕ ಇಪ್ಪತ್ತೆರಡು ಹತ್ತೊಂಬತ್ತು ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಲ್ಲಿ ಪಸ್ಕ ಹಬ್ಬದ ಆಚರಣೆಯಲ್ಲಿ ಅಂತ ದೇವರು ನೀವು ನನ್ನ ಜ್ಞಾಪಕಾರ್ಥವಾಗಿ ತಲತಲಾಂತರಕ್ಕೂ ಈ ಹಬ್ಬವನ್ನ ನೀವು ಆಚರಣೆ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ ಕರ್ತರ ಕಡೆ ಭೋಜನದ ಆಚರಣೆ ವಿಷಯ ಕುರಿತು ಯೇಸು ಕ್ರಿಸ್ತ ಹೇಳ್ತಾರೆ ನೀವು ಏನ್ ಮಾಡ್ಬೇಕು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ ಮಾಡಿರಿ ಸೊ ಎರಡೂ ಸಹ ಏನು ಒಂದು ಜ್ಞಾಪಕಾರ್ಥವಾದಂತ ಒಂದು ಆಚರಣೆ ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರರೆ ಒಂದು ಕಡೆ ತಂದೆಯಾದಂಥ ದೇವರು ಸ್ಥಾಪನೆ ಮಾಡಿದ್ದಾರೆ ಮತ್ತೊಂದು ಕಡೆ ದೇವರ ಮಗನಾದಂಥ ಯೇಸು ಕ್ರಿಸ್ತ ಇನ್ನೊಂದು ಹಬ್ಬವನ್ನ ಅಥವಾ ಇನ್ನೊಂದು ಕಾರ್ಯವನ್ನ ಸ್ಥಾಪನೆ ಮಾಡಿದ್ದಾರೆ ಸೊ ಅಂದ್ರೆ ಏನರ್ಥ ಅಂತಂದ್ರೆ ಬೋತ್ ಆರ್ ಡಿವೈನ್ಲಿ ಇನ್ಸ್ಟಿಟ್ಯೂಟೆಡ್ ಅಂದ್ರೆ ಎರಡೂ ಸಹ ದೈವಿಕವಾಗಿ ನೇಮಿಸಲ್ಪಟ್ಟಂತ ಒಂದು ಆಚರಣೆ ಎಂಬುದಾಗಿ ನಾವು ನೋಡ್ತೀವಿ ಸೊ ಕರ್ತಮ್ ಸೋದರ ಸೋದರರೇ ಒಂದು ಕಡೆ ಹೇಳ್ಬೋದು ಏನಪ್ಪ ಏಸು ಕ್ರಿಸ್ತ ದೇವರ ಮಗ ಅದಕ್ಕೂ ಅವ್ರ ಆಚರಣೆ ಮಾಡಿದ್ರೂ ದೇವರೇ ಆಚರಣೆ ದೇವರೇ ನೇಮಕ ಮಾಡ್ದಂಗ ಅಂತಂದ್ರೆ ಹೌದು ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತ ಏನಂತ ಒಂದು ವಿಚಾರನ ನಮ್ಗೆ ತಿಳಿಸ್ತಾರೆ ಅಂತಂದ್ರೆ ನಾನು ಈ ಲೋಕದಲ್ಲಿ ನನ್ನ ಚಿತ್ತದಂತೆ ನಡೆಯುವುದಕ್ಕೆ ನಾನು ಬಂದಿಲ್ಲ ಬದಲಿಗೆ ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಅಂತ ಅಂದ್ರೆ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಏನೇ ಮಾಡ್ತು ಅಂತಂದ್ರನೋ ಅದು ಯಾರು ಮಹಿಮೆಗಾಗಿ ಮಾಡಿದ್ರು ದೇವರ ಮಹಿಮೆಗಾಗಿ ಮಾಡಿದ್ರು ಸೊ ಅದಕ್ಕೆ ಕ್ಲಿಯರ್ ಆಗಿತ್ತು ಆತನ ಇನ್ಸ್ಟ್ರಕ್ಷನ್ ಏನು ಅಂತಂದ್ರೆ ಆ ಪಸ್ಕಾ ಹಬ್ಬದ ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ನಾವು ಮತಯ ಮಾರ್ಕ ಲೂಕನ ಸುವಾರ್ತೆ ಹೋಗ್ಬೇಕಾದ್ರೆ ಕಾಲ ಬಂದಾಗ ಕಾಲ ಅಂದ್ರೆ ಸೂಟಬಲ್ ಟೈಮ್ ಬಂದಾಗಲೆ ಯೇಸು ಕ್ರಿಸ್ತ ಈ ವಿಧಿವಿಧಾನಗಳನ್ನ ಆತ ನೇಮಕ ಮಾಡೋದಕ್ಕೆ ಮುಂದಾಗೋದು ಅಲ್ಲಿವರೆಗೂ ಏನ್ ಮಾಡಲ್ಲ ಯಾಕಂದ್ರೆ ಮೂರುವರೆ ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾರೆ ಅವರು ಪ್ರಥಮ ದಿನಗಳಲ್ಲೇ ಇದನ್ನ ಮಾಡ್ಬೋದಿತ್ತು ಆದ್ರೆ ಅವ್ರು ಮಾಡ್ಲಿಲ್ಲ ಕಾರಣ ಏನು ಅಂತಂದ್ರೆ ಸೂಕ್ತವಾದಂತ ಒಂದು ಸಮಯ ಬರ್ಬೇಕಿತ್ತು ಸೊ ಸೂಕ್ತವಾದಂತ ಸಮಯ ಬಂದಾಗಲೇ ಯೇಸು ಕ್ರಿಸ್ತನು ಈ ಒಂದು ಆಚರಣೆಯನ್ನ ಸ್ಥಾಪನೆ ಮಾಡ್ತಾರೆ ಯೋಹಾನ ಆರು ಮೂವತ್ತೆಂಟು ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದ ತನ್ನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ನನ್ನ ಚಿತ್ತದಂತೆ ನಡೆಯುವುದಕ್ಕೆ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದ ತನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾನು ಈ ಭೂಲೋಕಕ್ಕೆ ಬಂದಿದ್ದೇನೆ ಸೊ ಕರ್ತಮ್ ಪ್ರೀತಿಯುಳ್ಳ ಸೋದರ ಸೋದರರೇ ಈ ರೀತಿಯಾಗಿ ದೇವರಿಂದ ನೇಮಕವಾದಂತ ಒಂದು ಕಾರ್ಯವನ್ನ ಮನುಷ್ಯರಾದಂತ ನಾವುಗಳು ಬದಲಾವಣೆ ಮಾಡುವುದಕ್ಕೆ ನಮ್ಗೆ ಯಾವುದೇ ಅಧಿಕಾರವಿಲ್ಲ ಯಾವ ರೀತಿಯಾಗಿ ದೇವರು ಹೇಳಿದ್ದಾರೋ ಅದನ್ನು ಅದೇ ರೀತಿಯಾಗಿ ಮಾಡುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಆದ್ರೆ ದುರಾದೃಷ್ಟವಶಾತ್ ಏನಾಗಿದೆ ಅಂತಂದ್ರೆ ಕಾಲಾನುಕಾಲದಿಂದ ಮೂಲಭೂತವಾಗಿ ಸ್ಥಾಪನೆ ಆದಂತ ಈ ಒಂದು ವಿಚಾರಗಳೇನಿದೆ ಇದರಲ್ಲಿ ಬದಲಾವಣೆಗಳನ್ನ ಈ ಲೋಕದಲ್ಲಿರತಕ್ಕಂಥ ಮನುಷ್ಯರು ಏನ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ತಂದಿರುವಂತದನ್ನ ನಾವು ನೋಡ್ತೀವಿ ಸೊ ಕರ್ತನ್ ಪ್ರೀತಿ ಸೋದರ ಸೋದರರೆ ಇವತ್ತಿನ ದಿನದಲ್ಲಿ ಇವನ್ ಪಸ್ಕಾ ಹಬ್ಬ ಇವತ್ತಿನ ದಿನದಲ್ಲಿ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಆದ್ರೆ ಏನ್ ಮಾಡ್ತಾ ಇದ್ದಾರೆ ಇಸ್ರೇಲ್ರು ಇವತ್ತಿಗೂ ಮಾಡ್ತಾ ಇದ್ದಾರೆ ಅವ್ರು ಇವತ್ತು ಫೋರ್ ಕಪ್ಸ್ ಟೋಟಲಿ ಫೈವ್ ಕಪ್ಸ್ ತಗೊಳ್ತಾರೆ ಫೈವ್ ಕಪ್ಸ್ ಆಫ್ ವೈನ್ ಆದರೆ ದ್ರಾಕ್ಷರಸ ಮೊದಲು ಕಪ್ ಆಫ್ ಸ್ಯಾಂಕ್ಟಿಫಿಕೇಶನ್ ಕಪ್ ಆಫ್ ಡೆಲಿವರೆನ್ಸ್ ಕಪ್ ಆಫ್ ರಿಡಮ್ಷನ್ ಕಪ್ ಆಫ್ ಜಾಯ್ ಸೊ ಅವರು ಇವತ್ತಿನ ದಿನದಲ್ಲೂ ಆ ಒಂದು ಆಚರಣೆಯನ್ನ ಏನು ಕೊಟ್ಟಿದ್ರಂತೆ ಉಪಮಾನ ಪೂರ್ವಕವಾಗಿ ದೇವರು ಕೊಟ್ಟಿದ್ರು ಒಂದು ಛಾಯಾ ರೂಪದಲ್ಲಿ ಕೊಟ್ಟಿದ್ರು ಅದರ ನಿಜ ಸ್ವರೂಪ ನೆರವೇರಿದ್ಮೇಲೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಾನ್ಯತೆ ಇಲ್ಲ ಹೌದಲ್ವಾ ನಿಜ ರೂಪದಲ್ಲಿ ಆ ಕಾರ್ಯ ನೆರವೇರಿದ್ಮೇಲೆ ಶ್ಯಾಡೋಗೆ ಏನು ಬೆಲೆ ಇಲ್ಲ ಶ್ಯಾಡೋಗೆ ಬೆಲೆ ಯಾವಾಗವರೆಗೂ ನಿಜ ಸ್ವರೂಪ ಬರುವವರೆಗೆ ಅದರ ಬೆಲೆ ಇರುತ್ತೆ ಅದಾದ್ಮೇಲೆ ಶ್ಯಾಡೋಗೆ ಯಾವುದೇ ಬೆಲೆ ಇಲ್ಲ ಸೊ ಕರ್ತನ್ ಪ್ರೀತಿ ಸದರ ಸಹದ್ರೆ ಇವತ್ತಿನ ದಿನದಲ್ಲೂ ದೆ ಸೆಲೆಬ್ರೇಟ್ ದಿಸ್ ಪ್ಯಾಸ್ ಓವರ್ ಅಟ್ ಇಸ್ರಾಯಲ್ ಪೆಶಾಕ್ ಅಂತ ಹೇಳ್ತಾರೆ ಅವರು ಫುಲ್ಲು ಒಂಥರ ಏನೋ ಒಂದು ಹದಿನೈದು ಇಪ್ಪತ್ತು ದಿನ ಯಾವ ಬೇರೆ ಬೇರೆ ದೇಶದಲ್ಲಿ ಇತ್ತು ಅಂದ್ರೂ ಅವರೆಲ್ಲರೂ ದೇ ವಿಲ್ ಫ್ಲೈ ಬ್ಯಾಕ್ ಟು ಇಸ್ರಾಯಲ್ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗ್ರ್ಯಾಂಡ್ ಆಗಿ ಸೊ ಕರ್ತನ್ ಪ್ರೀತಿ ಉಳ್ಳ ಸೋದರ ಸೋದರಿ ಒಂದ್ ಕಡೆ ಅದಾಯ್ತು ಅಂತಂದ್ರೆ ಕರ್ತರ ಕಡೆ ಭೋಜನ ಯಾವುದು ಯೇಸು ಕ್ರಿಸ್ತ ನೇಮಕ ಮಾಡಿದಾರೋ ಇದು ನಿಜ ಸ್ವರೂಪ ಇದನ್ನ ಕ್ರೈಸ್ತರಾದಂತ ನಾವು ಪ್ರತಿಯೊಬ್ಬರು ಆತನು ಹೇಳಿಕೊಟ್ಟಂಥ ರೀತಿಯಲ್ಲೇ ನಾವು ಪಾಲನೆ ಮಾಡಬೇಕು ಆದರೆ ನಾವು ಪಾಲನೆ ಮಾಡ್ತಾ ಇದ್ದೀವ ಅಂತಂದ್ರೆ ಏನಾಗಿದೆ ಅಂತಂದ್ರೆ ಸತ್ಯವೇದ ವಿದ್ಯಾರ್ಥಿಗಳಲ್ಲಿ ನಾವು ಪಾಲನೆ ಮಾಡ್ತಾ ಇದ್ದೀವಿ ಆದರೆ ಕ್ರೈಸ್ತರೆನಿಸಿಕೊಂಡಂಥ ಬಹಳಷ್ಟು ಸಮೂಹದಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ ಇದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ವ್ಯತ್ಯಾಸಗಳನ್ನು ಇರುವಂಥದನ್ನ ನಾವು ಕಾಣ್ತೀವಿ ಸೊ ಪೌಲ ಇದು ಇವತ್ತು ನ ನೆನೆಯ ವಿಚಾರ ಅಲ್ಲ ಯೇಸು ಕ್ರಿಸ್ತ ಸತ್ತು ಕೆಲವೇ ದಿನಗಳ ಬದಲಾವಣೆಗಳು ಏನಾಗಿತ್ತಂತೆ ಸಭೆಯಲ್ಲಿ ಬಂದ್ಬಿಟ್ಟಿತ್ತು ಪೌಲ್ ಅದಕ್ಕೆ ಎಚ್ಚರಿಕೆ ಕೊಡ್ತಾನೆ ಕೊರಿಂತದವರಿಗೆ ಬರೆದ ಪತ್ರಿಕೆಯಲ್ಲಿ ಎಚ್ಚರಿಕೆ ಕೊಡ್ತಾನೆ ಏನಂತ ಹೇಳ್ತಾನೆ ಕೊರಿಂತ ಹನ್ನೊಂದು ಇಪ್ಪತ್ತೊಂದರಿಂದ ಇಪ್ಪತ್ಮೂರು ಗೋಚನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ ಹೀಗೆ ಒಬ್ಬನು ಹಸಿದಿರುತ್ತಾನೆ ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೇ ಇದ್ದೀರಾ ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ ನಾನು ನಿಮಗೇನು ಹೇಳಲಿ ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನೋ ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು ಇಲ್ಲೇನ್ ನೋಡ್ತೀವಿ ಅಂದ್ರೆ ಪ್ಯಾಟ್ರನ್ ಚೇಂಜ್ ಆಗೋಯ್ತು ಪೌಲನು ಇದ್ದಂತ ಕಾಲದಲ್ಲಿ ಕೊರಿಂದ ಸಭೆಯಲ್ಲಿ ಏನಾಗೋಗಿತ್ತು ಅಂದ್ರೆ ಪ್ಯಾಟ್ರನ್ ಚೇಂಜ್ ಆಗೋಗಿತ್ತು ಯಾವಾಗ ಮಾಡಿದ್ರು ಇದನ್ನ ಪಸ್ಕ ಹಬ್ಬದ ಆಚರಣೆಯನ್ನ ಮಾಡತಕ್ಕಂಥ ದಿನದಲ್ಲಿ ಇನ್ನೇನು ಆತನು ಕೊಡಲ್ಪಡುವುದಕ್ಕಿದ್ದ ಆ ಸಮಯದಲ್ಲಿ ಅವ್ರು ಮಾಡಿದ್ರು ಅಂತಂದ್ರೆ ಈ ಒಂದು ವಿಧಿವಿಧಾನಗಳನ್ನ ನೇಮಕ ಮಾಡಿದ್ರು ಕ್ಲಿಯರ್ ಇನ್ಸ್ಟ್ರಕ್ಷನ್ ಏನು ಕ್ಲಿಯರ್ ಇನ್ಸ್ಟ್ರಕ್ಷನ್ ನಾನು ನಿನಗೆ ಇದು ಏನಂತ ಹೇಳ್ತಾರೆ ನಾನು ನಿಮಗೆ ತಿಳಿಸಿದ ಉಪದೇಶವನ್ನ ಕರ್ತನಿಂದ ಹೊಂದಿದೆನು ಕರ್ತನು ತಾನು ಕೊಡಲ್ಪಡುವಂತ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಈ ಒಂದು ಆಚರಣೆಯನ್ನ ನೇಮಕ ಮಾಡಿದ್ರು ಆತನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನಾವು ಹೀಗೆ ಮಾಡಬೇಕು ಅಂತಂದರೆ ಏನು ಮಾಡಿದ್ರು ಆ ಕಾಲದಲ್ಲಿ ಕೋರಿಂಥ ಸಭೆಯಲ್ಲಿ ಒಬ್ರು ಬ ಇವಾಗ ರೊಟ್ಟಿ ಮುರಿಬೇಕು ಕರ್ತರ ಕಡೆ ಭೋಜನದ ಸಂಸ್ಕಾರದ ಆಚರಣೆ ರೊಟ್ಟಿ ಮುರಿಬೇಕು ಒಬ್ರು ಬ್ರದರು ಫಸ್ಟ್ ಬಂದ್ಬಿಟ್ಟು ಅವರು ರೊಟ್ಟಿನ ತಿನ್ಬಿಟ್ಟಿರ್ತಾರೆ ಅಥವಾ ಸಿಸ್ಟರು ಬಂದು ಫಸ್ಟ್ ತಿನ್ಬಿಟ್ಟಿರ್ತಾರೆ ಇನ್ನೊಬ್ರು ಬರ್ತಾರೆ ಆಮೇಲೆ ಅವ್ರು ಒಂದ್ಸರಿ ತಿನ್ನೋದು ಮದ್ದು ಒಬ್ಬರು ಬರ್ತಾರೆ ಅವರು ಒಂದ್ಸರಿ ತಿನ್ನೋದು ಸೊ ಈ ರೀತಿಯಾಗಿ ಕ್ರಮವಿಲ್ಲದೆ ತಿನ್ನತಕ್ಕಂಥ ಒಂದು ಆಚರಣೆ ಅಲ್ಲ ಆ ಕಾಲದಲ್ಲಿ ಅದಕ್ಕೆ ಏನಿದೇನು ರೆಗ್ಯುಲರ್ ಊಟ ಮಾಡೋದು ಅನ್ಕೊಬಿಟ್ರ ಅಂತ ಅಲ್ಲಿ ಎಚ್ಚರಿಕೆ ಕೊಡ್ತಾರೆ ನಾ ತಿನ್ನೋದಕ್ಕೆ ಕುಡಿಯುವುದಕ್ಕೆ ಮನೇಲಿಲ್ವಾ ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಕರ್ತನ ದೇಹದಲ್ಲಿ ನಾವು ಪಾಲುಗಾರಿಕೆಯನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಆಗ ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರೂ ಒಟ್ಟಗೆ ಮಾಡಬೇಕಾದಂತ ಕಾರ್ಯ ಒಬ್ಬರು ತಗೊಳ್ಳೋದು ಒಬ್ರು ತಗಲ್ದೇ ಇರೋದು ಒಬ್ರು ಆಮೇಲೆ ತಗೊಳ್ಳೋದು ಮತ್ತೊಬ್ರು ದಿನ ತಗೊಳ್ಳೋದು ಸೊ ಇದೆಲ್ಲ ಏನು ಅಂತಂದ್ರೆ ಇದು ಸರಿಯಾದಂತ ಕ್ರಮವಲ್ಲ ಅದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ ನಾನು ನಿಮಗೆ ತಿಳಿಸಿದಂತ ಉಪದೇಶವನ್ನ ಕರ್ತನಿಂದ ನಾನು ಹೊಂದಿದ್ದೀನಿ ನನ್ನ ಮನಸ್ಸಿಗೆ ಬಂದಂಗೆ ಹೇಳ್ತಾ ಇಲ್ಲ ಕರ್ತ ಏನು ಹೇಳ್ಕೊಟ್ಟಿದಾರೋ ಅದರ ಆಧಾರದ ಮೇಲೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಆತನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ನಾವು ಹೀಗೆ ಮಾಡಬೇಕು ಆತನನ್ನ ನೆನೆಸಿಕೊಳ್ಳುವುದಕ್ಕೆ ಪ್ರತಿ ವರ್ಷ ಅದೇ ದಿನದಲ್ಲಿ ನಾವು ಮಾಡಬೇಕು ಅದೇ ಕ್ರಮದಲ್ಲಿ ನಾವು ಮಾಡತಕ್ಕಂತ ಒಂದು ಅಂಗಿನಲ್ಲಿದ್ದೇವೆ ಪ್ರೀತಿಯುಳ್ಳ ಸೋದರ ಸೋದರಿಯರೇ ಆದ್ರೆ ಕ್ರೈಸ್ತ ಸಮುದಾಯದಲ್ಲಿ ಏನಾಗೋಗಿದೆ ಅಂತಂದ್ರೆ ವಿಭಿನ್ನ ರೀತಿಯಾದಂತಹ ಒಂದು ಪ್ರಾಕ್ಟೀಸಸ್ ಕ್ಯಾಥೊಲಿಕ್ ಸಭೆಯಲ್ಲಿ ಒಂದು ದಿನಕ್ಕೆ ನಮ್ಮ ಮೈಸೂರಲ್ಲಿ ಸೆಂಟ್ ಫಿಲೋಮಿನಸ್ ಚರ್ಚ್ ತುಂಬಾ ಫೇಮಸ್ ಒಂದು ದಿನಕ್ಕೆ ಅಲ್ಲಿ ನಾಲ್ಕು ಇದಾಗುತ್ತೆ ಮಾಸಾಗುತ್ತೆ ಮಾರ್ನಿಂಗ್ ಮಾಸುತ್ತೆ ಏನೋ ಮಲಯಾ ಮಲಯಾಳಂ ಅಂತೀನಿ ತೆಲುಗು ಕನ್ನಡ ಇಂಗ್ಲೀಷು ಮಲಯಾಳಮು ಸಹ ಇದೆ ಸಂಡೇಸು ಸೊ ರೆಗ್ಯುಲರ್ ಡೇಸಲ್ಲಿ ಒಂದು ದಿನಕ್ಕೆ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ನಾಲ್ಕು ಅಂದ್ರೆ ನಾಲ್ಕು ಸರಿ ರೊಟ್ಟಿ ಮುರಿತಾರೆ ಇನ್ನೂ ಕೆಲವರು ವಾರಕ್ಕೆ ಒಂದ್ಸರಿ ಮುರಿತಾರೆ ಇನ್ನೂ ಕೆಲವು ಸಭೆಯಲ್ಲಿ ತಿಂಗಳಿಗೊಂದ್ಸಲಿ ಮುರಿತಾರೆ ಸೊ ಇದೇನು ಅಂತಂದ್ರೆ ಪ್ಯಾಟ್ರನ್ನೇ ಹೋಯ್ತು ಮಾದರಿನೇ ಹೊಟ್ಟೋಯ್ತು ಇದೇ ಸೇಮ್ ವಿಚಾರನ ಇಲ್ಲಿ ಮಾತಾಡ್ತಾ ಇರೋದು ಇಲ್ಲಿ ಪೌಲ ಅದೇ ಎಚ್ಚರಿಕೆಯನ್ನ ಕೊಡ್ತಾ ಇದಾರೆ ನಾನು ನಿಮಗೆ ತಿಳಿಸಿದಂತ ಉಪದೇಶವನ್ನ ಕರ್ತನಿಂದ ಹೊಂದಿದ್ದೇನೆ ಯೇಸು ಕ್ರಿಸ್ತನು ತಾನು ಹಿಡಿದು ಕೊಡಲ್ಪಡುವಂತ ರಾತ್ರಿಯಲ್ಲಿ ಸ್ಟ್ರೆಸ್ ಮಾಡಿ ಅದನ್ನ ಅಂಡ್ ನಾನು ಯಾಕೆ ಅವಾಗವಾಗ ಹೇಳ್ತಾ ಇದ್ದೀನಿ ಅಂದ್ರೆ ಮೆಮೊರಿಲಿ ಹೋಗಿ ಕುತ್ಕೊ ಮರಿಯಲ್ಲ ಅಂತ ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರಿಯರೇ ಹಾಗಾಗಿ ಅದೇ ದಿನದಲ್ಲಿ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯವಾಗಿದೆ ನಾವು ಆ ಒಂದು ಅಂಗಿನಲ್ಲಿದ್ದೇವೆ ಅಂದ್ರೆ ತಪ್ಪಾಗಲಾರದು ಕ್ರಿಸ್ತ ಶಕ ಎಂಟು ನೂರರಲ್ಲಿ ಏನಾಗೋಯಿತು ಅಂತಂದ್ರೆ ಕ್ರೈಸ್ತ ಸಭೆಯಿಂದ ದ್ರಾಕ್ಷಾರಸದ ಪಾತ್ರೆಯೇ ತೆಗೆದಾಕ್ಬಿಟ್ರು ಚರ್ಚ್ಗಳಲ್ಲಿ ಯಾರು ಕ್ರಿಶ್ಚಿಯನ್ಸ್ ಇದ್ದು ಆಮೇಲೆ ಸತ್ಯವೇದ ವಿದ್ಯಾರ್ಥಿಗಳಾಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನಂತಂದ್ರೆ ಮುಂಚೆ ದ್ರಾಕ್ಷಾರಸದ ಪಾತ್ರೆ ಇತ್ತು ಆದರೆ ಕ್ರಿಸ್ತ ಶಕ ಎಂಟು ನೂರರಲ್ಲಿ ಅದನ್ನ ತೆಗೆದಾಕ್ಬಿಟ್ರು ಕ್ರಿಸ್ತ ಶಕ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜಿ ಸಿ ಥಾಮಸ್ ಎಂಬತಕ್ಕಂಥವನು ಬಂದು ಹೈಜಿನಿಕ್ ಆಗಿರಲಿ ಅಂತ ಅಂದ್ಬಿಟ್ಟು ಜನರಿಗೆ ರೊಟ್ಟಿ ಒಂದೇ ರೊಟ್ಟಿಲಿ ನೀವು ಪಾಲು ತೆಗೆದುಕೊಳ್ಳಿ ಅಂತಂದ್ರೆ ಏನ್ ಮಾಡ್ಬಿಟ್ರು ಅಂದ್ರೆ ಒಬ್ಬೊರ್ಗೂ ಒಂದೊಂದು ರೊಟ್ಟಿ ಕೊಟ್ಬಿಟ್ರು ಅದು ಎಲ್ಲಾ ಕ್ರೈಸ್ತ್ ಅಂದ್ರೆ ಕ್ರಿಶ್ಚಿಯನ್ ಡಿನಾಮಿನೇಷನ್ ಅಂದ್ರೆ ಎಲ್ಲಾ ಕ್ರಿಶ್ಚಿಯನ್ ಚರ್ಚಸ್ ಅಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜಿ ಸಿ ಬ್ರೀವರ್ ಎಂಬತಕ್ಕಂಥವನು ಅದನ್ನ ಚಾಲ್ತಿಗೆ ತರ್ತಾನೆ ಅದನ್ನ ಪ್ರಾರಂಭ ಮಾಡಿದ್ದು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತು ಅದನ್ನ ಕಾರ್ಯರೂಪಕ್ಕೆ ತಂದಿದ್ದು ಸಾವಿರದ ಒಂಬೈನೂರ ಹದಿನೈದು ಸೊ ಇದೆಲ್ಲ ಏನು ಅಂತಂದ್ರೆ ಸತ್ಯಕ್ಕೆ ವಿರುದ್ಧವಾದಂತ ಕಾರ್ಯಗಳು ಸೊ ದೇವರು ಕ್ಲಿಯರ್ ಆಗಿ ಎಚ್ಚರಿಕೆ ಕೊಡ್ತಾರೆ ಈ ರೀತಿಯಾಗಿ ಮಾಡಬೇಡಿಯಪ್ಪ ಯಾಕೆ ಅಂತಂದ್ರೆ ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ನಾನು ಈ ಸತ್ಯ ವೇದದಲ್ಲಿ ಬಂದಿರತಕ್ಕಂಥ ಏನೋ ಶಿಕ್ಷೆಯನ್ನ ಹೇಳಿದ್ದೇನೋ ಅದನ್ನ ಅವ್ರ ಮೇಲೆ ಬರ ಮಾಡ್ತೀನಿ ಆ ಒಂದು ಯಾವ ಎಕ್ಸ್ಟೆಂಡ್ ಹೋಗ್ತಾರೆ ಅಂದ್ರೆ ದೇವರು ಅವರ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಿಂದಾನೇ ತೆಗೆದು ಬಿಡ್ತೀನಿ ಅಂತಾರೆ ಸೊ ಪ್ರಿಯ ಸೋದರ ಮತ್ತು ಸೋದರಿಯವೇ ಸೊ ಇದು ಬಹಳ ಎಚ್ಚರಿಕೆಯ ವಿಚಾರ ಕ್ರೈಸ್ತರಾದಂತ ನಾವುಗಳು ಬಹಳ ಜಾಗರೂಕತೆಯಿಂದ ಭಕ್ತಿಪೂರ್ವಕವಾಗಿ ಆ ಒಂದು ಆಚರಣೆಯಲ್ಲಿ ಪಾಲ್ ತೆಗೆದುಕೊಳ್ಳುವುದು ಬಹಳ 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 ಮುಖ್ಯ ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೂ ನಾನು ಹೇಳುವ ಸಾಕ್ಷಿ ಏನೆಂದರೆ ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು ಜೀವ ವೃಕ್ಷದಲ್ಲಿ ಪಾಲನ್ನ ತೆಗೆದು ಹಾಕ್ತೀನಿ ಸೊ ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಈ ಒಂದು ಆಚರಣೆಯನ್ನ ಮಾಡ್ಬೇಕು ಪ್ರೀತಿ ಸೋದರ ಸೋದರೇ ಸೊ ಇದು ಮೊದಲನೇದು ಏನು ಅಂತಂದ್ರೆ ಎರಡೂ ಸಹ ದೈವಿಕವಾಗಿ ನೇಮಕವಾಗಿರುವಂತ ಆಚಾರ ಎರಡನೇದು ಏನ್ ನೋಡ್ತೀವಿ ಅಂತಂದ್ರೆ ಸಾಮ್ಯತೆ ಪಸ್ಕ ಹಬ್ಬದ ಆಚರಣೆ ಇದು ಒಂದು ಜ್ಞಾಪಕಾರ್ಥವಾದಂಥ ಒಂದು ಆಚರಣೆ ಇದರ ನೇಮಕ ಯಾವಾಗಾಯ್ತು ಅಂತಂದ್ರೆ ವಾಸ್ತವವಾದಂತ ಘಟನೆ ನಡೆಯುವುದಕ್ಕಿಂತ ಇಂದಿನ ದಿನ ರಾತ್ರಿ ಈ ಒಂದು ಆಚರಣೆ ನೇಮಕ ಆಯಿತು ಅಂದ್ರೆ ನಾಳೆ ದಿನ ಬಿಡುಗಡೆ ಆಗ್ಬೇಕಿತ್ತು ಐಗುಪ್ತರಿಗೆ ಇಂದಿನ ದಿನ ರಾತ್ರಿಯಲ್ಲಿ ಏನಾಯ್ತು ಈ ಒಂದು ಪಸ್ಕ ಹಬ್ಬದ ನೇಮಕಾತಿ ಆಯಿತು ಒಂದು ದೈವಿಕವಾಗಿ ನೇಮಿಸಲ್ಪಟ್ಟಿರುವಂಥದ್ದು ಎರಡನೇದು ಜ್ಞಾಪಕಾರ್ಥವಾದಂತ ಆಚರಣೆ ಇದು ನೇಮಕವಾದಂಥ ಕಾಲ ಬಂದು ನಿಜವಾದಂಥ ಘಟನೆ ನಡೆಯುವುದಕ್ಕಿಂತ ಮುಂಚೆ ಅಥವಾ ಇಂದಿನ ದಿನ ಅದು ನೇಮಕವಾದಂತ ಒಂದು ಹಬ್ಬ ಎಂಬುದಾಗಿ ನಾವು ನೋಡ್ತೀವಿ ಯಾವುದ್ರಲ್ಲಿ ಪಸ್ಕ ಹಬ್ಬದ ಆಚರಣೆಯಲ್ಲಿ ಯಾಕೆ ಅಂತಂದ್ರೆ ದೇವ್ರ ಏನ್ ಮಾಡ್ತಾರೆ ಫಸ್ಟ್ ಈ ಒಂದು ಆಚರಣೆನ ಅಫಿಷಿಯಲಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಇವಾಗ ಏನು ನಾವು ಹನ್ನೆರಡನೇ ಅಧ್ಯಾಯದಲ್ಲಿ ಓದ್ತೀವಿ ಅಫಿಷಿಯಲಿ ಹೇಳಕ್ಕಿಂತ ಮುಂಚೆ ಏನ್ ಮಾಡಿದ್ರು ಎಲ್ಲಾ ಇಸ್ರೇಲ್ ಸಮೂಹಕ್ಕೆ ಈ ಹತ್ತನೇ ಬಾಧೆಯಿಂದ ಅವ್ರ ಬಿಡುಗಡೆ ಹೊಂದಬೇಕು ಅಂತಂದ್ರೆ ನೀವೇನ್ ಮಾಡಿ ಅಂತಂದ್ರೆ ಒಂದು ಕುರಿ ಮರಿಯ ಅಥವಾ ಆಡು ಮರಿಯ ರಕ್ತವನ್ನ ತೆಗೆದುಕೊಂಡು ನಿಮ್ಮ ನಿಮ್ಮ ಮನೆಯ ನಿಲುವು ಪಟ್ಟಿಗೆ ಅಡ್ಡಪಟ್ಟಿಗೆ ಹಚ್ಕೊಂಡಿರಿ ಸೊ ಯಾರ್ಯಾರು ಹಚ್ಕೊಂಡಿರ್ತೀರೋ ಅಂತವ್ರಿಗೆಲ್ಲ ರಕ್ಷಣೆ ಆಗುತ್ತೆ ಅಂತ ಹೇಳಿದ್ರು ಸೊ ಕರ್ತಮ್ ಪ್ರೀತಿಯುಳ್ಳ ಸೋದರ ಸೋದರರೆ ಎರಡನೇ ಒಂದು ಪ್ಯಾರಲಲ್ ಅಂದ್ರೆ ಸಾಮ್ಯತೆಯನ್ನು ನೋಡ್ತೀವಿ ಅಂತಂದ್ರೆ ಇದು ಒಂದು ಜ್ಞಾಪಕಾರ್ಥದವಾದಂತ ಆಚರಣೆ ಮತ್ತು ಈ ಒಂದು ಆಚರಣೆಯ ನೇಮಕಾತಿ ಯಾವಾಗಾಯ್ತು ಅಂತಂದ್ರೆ ಆ ಒಂದು ಘಟನೆ ನಿಜವಾಗಿ ನಡೆಯುವುದಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ಇದು ನೇಮಕವಾಗಿರತಕ್ಕಂತ ಒಂದು ಹಬ್ಬವಾಗಿದೆ ಪಸ್ಕ ಹಬ್ಬ ಯಾವಾಗಾಯ್ತು ಸಾರಿ ಕರ್ತರ ಕಡೆ ಭೋಜನ ಅದು ಅಷ್ಟೇ ಅದೂ ನೇಮ್ ಅದು ಏನು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅದು ಜ್ಞಾಪಕಾರ್ಥವಾದಂಥ ಒಂದು ಆಚರಣೆ ಅದರ ಒಂದು ನೇಮಕಾತಿ ಯಾವಾಗಾಯ್ತು ನಿಜವಾದಂಥ ಘಟನೆ ಯಾವಾಗ ನಡೆದಿದ್ದು ನೆಕ್ಸ್ಟ್ ಡೇ ಯೇಸು ಕ್ರಿಸ್ತನು ಶಿಲ್ಬೆಗೆ ಏರಿಸಲ್ಪಟ್ಟಿದ್ದು ನೆಕ್ಸ್ಟ್ ಡೇ ಅದರ ಜ್ಞಾಪಕಾರ್ಥವಾಗಿ ಇಲ್ಲಿ ಸಾಂಕೇತಿಕವಾಗಿ ಏನು ಮಾಡಿದ್ರು ದ್ರಾಕ್ಷಾರಸವನ್ನು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನ ತೋರಿಸ್ಕೊಟ್ರು ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ ಇದು ನಾವು ನೋಡತಕ್ಕಂಥ ಎರಡನೇ ಸಾಮ್ಯತೆ ಮೂರನೇ ಸಾಮ್ಯತೆ ಏನು ಪಸ್ಕಾ ಹಬ್ಬ ಪಸ್ಕ ಹಬ್ಬದಲ್ಲಿ ಮುಖ್ಯವಾಗಿ ಮೂರು ವಸ್ತುಗಳನ್ನ ಬಳಕೆ ಮಾಡ್ತಾರೆ ಯಾವ್ದು ಯಾವ್ದು ಮೂರು ಹಾ ಕುರಿಮರಿ ಮರಿ ಕರೆಕ್ಟು ಹಾ ನಿಮ್ ಗೊತ್ತು ಆನ್ಸರ್ ಅದಕ್ಕೆ ಬೇಗ ಹೇಳ್ಬಿಡಿ ಬೇಗ ಬೇಗ ಮುಗಿಸ್ಬಿಡ್ತೇನೆ ಹನ್ನೊಂದುವರೆಗೆ ಸೊ ಏನು ಅಂತಂದ್ರೆ ಒಂದು ಕುರಿಮರಿ ಎರಡನೇದು ಹುಳಿ ಇಲ್ಲದ ರೊಟ್ಟಿ ಮೂರನೇದು ಬಂದು ಕೈಯಾದಂತ ಪಲ್ಯ ಅಥವಾ ಕೈಯಾದಂತ ಸೊಪ್ಪು ಸೊ ಕರ್ತಮ್ ಪ್ರೀತಿ ಸೋದರ ಸೋದರಿಯರೇ ಅಕ್ಷರಸ ಮೂರು ವಸ್ತುಗಳನ್ನ ಪಸ್ಕ ಹಬ್ಬದ ಆಚರಣೆಯಲ್ಲಿ ಬಳಕೆ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿಗೆ ಬರೋಣ ಎಲ್ಲಿ ಕರ್ತರ ಕಡೆ ಭೋಜನಕ್ಕೆ ಕರ್ತರ ಕಡೆ ಭೋಜನದಲ್ಲಿ ವಾಸ್ತವವಾಗಿ ಮೂರು ವಸ್ತುಗಳನ್ನ ಬಳಕೆ ಮಾಡಿರುವಂಥದನ್ನ ನಾವು ನೋಡ್ತೀವಿ ಯೇಸುಕ್ರಿಸ್ತ ಏನೇನು ದ್ರಾಕ್ಷರಸ ರೊಟ್ಟಿ ಪಾತ್ರೆ ದ್ರಾಕ್ಷರಸ ರೊಟ್ಟಿ ಪಾತ್ರೆ ಸೊ ಇಲ್ಲೂ ಮೂರು ಅಕ್ಷರಸ ವಸ್ತುಗಳು ಇಲ್ಲೂ ಸಹ ಮೂರು ಅಕ್ಷರಸರವಾದಂತ ವಸ್ತುಗಳು ಮೂರು ಮೂರು ಆಗೋಯ್ತು ನೆಕ್ಸ್ಟ್ ಈ ಮೂರು ವಸ್ತುಗಳು ಏನು ಪಸ್ಕಾ ಹಬ್ಬದಲ್ಲಿ ಉಪಯೋಗ ಮಾಡಿದ್ರು ಈ ಮೂರು ವಸ್ತುಗಳು ಅವ್ರಿಗೆ ಒಂದೊಂದು ವಿಚಾರಗಳನ್ನ ತಿಳಿಸುತ್ತೆ ಪಸ್ಕಾ ಹಬ್ಬದಲ್ಲಿ ಬಳಕೆ ಮಾಡಿರತಕ್ಕಂಥ ಮೂರು ವಸ್ತುಗಳು ಆ ಪಸ್ಕಾ ಹಬ್ಬದ ಮರುದಿನದಂದು ನಡೆದ ಘಟನೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಆ ಮೂರು ವಸ್ತುಗಳು ಪ್ರತ್ಯೇಕವಾಗಿ ತಿಳಿಸುತ್ತೆ ರೊಟ್ಟಿ ಸಾರಿ ಫಸ್ಟ್ ಏನು ಬಹಳ ಮುಖ್ಯವಾಗಿ ಕುರಿಮರಿ ಕುರಿಮರಿ ಏನನ್ನ ಸೂಚಿಸುತ್ತೆ ಇಸ್ರೇಲ್ರಿಗೆ ಅಂತಂದ್ರೆ ನೋಡಪ್ಪ ಆ ಕಾಲದಲ್ಲಿ ಆ ಕುರಿಮರಿಯ ರಕ್ತದ ಮುಖಾಂತರ ನಮ್ಗೆ ಏನಾಯ್ತು ರಕ್ಷಣೆ ಇಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ತಾ ಇದ್ರು ಚೊಚ್ಚನ ಮಕ್ಕಳೆಲ್ಲ ಏನಾಗೋಗ್ತಾ ಇದ್ರು ಸತೋಗ್ತಾ ಇದ್ರು ಸೊ ಆ ಕುರಿಮರಿ ಅವ್ರಿಗೆ ಏನು ತೋರಿಸ್ತಾ ಇತ್ತು ಆ ರಕ್ತದ ಮುಖಾಂತರ ನಮಗೆ ರಕ್ಷಣೆ ಸಿಕ್ತು ಎಂಬುದು ನೆನ್ಪು ಮಾಡ್ಕೊಳ್ತಾ ಇತ್ತು ನೆಕ್ಸ್ಟ್ ಎರಡನೇ ವಸ್ತು ಯಾವುದು ರೊಟ್ಟಿ ರೊಟ್ಟಿ ಅವ್ರಿಗೆ ಏನನ್ನ ನೆನ್ಪು ಮಾಡ್ಕೊಡ್ತಾ ಇತ್ತು ಅಂತಂದ್ರೆ ಐಗುಪ್ತ ದೇಶದಲ್ಲಿ ಅವರು ಎಷ್ಟು ಕಷ್ಟ ಪಡ್ತಾ ಇದ್ರು ಆ ಕಷ್ಟವನ್ನ ಅದು ನೆನ್ಪು ಮಾಡ್ಕೊಡ್ತಾ ಇತ್ತು ಅದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ ಅವ್ರು ಹೊರಡ್ಬೇಕಾದ್ರೆ ಅವ್ರಿಗೆ ತ್ವರೆಯಾಗಿ ಹೊರಡುವುದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರಂತೆ ತಮ್ಮ ಹಿಟ್ಟಿಗೆ ಉಳಿ ಹಾಕುವುದಕ್ಕೆ ಅವ್ರಿಗೆ ಅವಕಾಶ ಇಲ್ಲದೆ ಬರೀ ಹಾಗೆ ತಗೊಂಡು ಹೊಟ್ಟೋದ್ರು ಸೊ ಎಷ್ಟು ಕಷ್ಟ ಇತ್ತು ಎಂಬತಕ್ಕಂಥದ್ದು ಈ ಉಳಿ ಇಲ್ಲದ ರೊಟ್ಟಿ ಅವ್ರಿಗೆ ನೆನ್ಪು ಮಾಡ್ಕೊಡ್ತಾ ಇತ್ತು ಮೂರನೇದು ಬಂದು ಏನು ಕೈ ಪಲ್ಯ ಅಥವಾ ಸೊಪ್ಪು ಇದು ಏನನ್ನ ನೆನ್ಪು ಮಾಡ್ಕೊಡ್ತಾ ಇತ್ತು ಅಂತಂದ್ರೆ ಇಸ್ರಾಯೇಲ್ರು ಐಗುಪ್ತ ದೇಶದಲ್ಲಿದ್ದಂಥ ಸಮಯದಲ್ಲಿ ಅವರು ಏನಾಗಿದ್ರಂತೆ ಇಸ್ರಾಯೇಲ್ರಿಗೆ ಸಾರಿ ಐಗುಪ್ತರಿಗೆ ದಾಸರಾಗಿದ್ರು ಆ ದಾಸತ್ವದ ಕೈ ಅನುಭವಗಳನ್ನ ಈ ಕೈಯಾದಂತ ಪಲ್ಯ ಅವ್ರಿಗೆ ನೆನ್ಪು ಮಾಡಿಕೊಡ್ತಾ ಇತ್ತು ಸೊ ಪಸ್ಕ ಹಬ್ಬದಲ್ಲಿ ಬಳಕೆ ಮಾಡಿರತಕ್ಕಂಥ ಮೂರು ವಸ್ತುಗಳು ಮೂರು ವಿಚಾರಗಳನ್ನ ಅವ್ರಿಗೆ ನೆನ್ಪು ಮಾಡಿಕೊಡ್ತಾ ಇತ್ತು ಒಂದು ರಕ್ತದ ಮೂಲಕ ರಕ್ಷಣೆ ಸಿಕ್ಕಿರುವಂತದ್ದು ಉಳಿ ಇರುವ ತಕ್ಕ ಉಳಿ ಇಲ್ಲದ ರೊಟ್ಟಿ ಬಂದು ಐಗುಪ್ತ ದೇಶದಲ್ಲಿ ಅವರು ಅನುಭವಿಸಿದಂಥ ಕಷ್ಟವನ್ನ ಕೈಯಾದಂತ ಸೊಪ್ಪು ಅವರು ಅನುಭವಿಸಿದಂಥ ದಾಸತ್ವವನ್ನ ಅವ್ರಿಗೆ ನೆನ್ಪು ಮಾಡಿಕೊಡ್ತಾ ಇತ್ತು ಇದಕ್ಕೆ ಕ್ವಿಕ್ ಆಗಿ ವಚನ ಓದ್ಬಿಡೋಣ ವಿಮೋಚನ ಹನ್ನೆರಡು ಇಪ್ಪತ್ತೇಳನೇ ಇಪ್ಪತ್ತೇಳನೇ ವಚನ ಯಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲಿಯರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯಹೋವನ ಪಸ್ಕವೆಂಬ ಈ ಯಜ್ಞಾಚರಣೆಯನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು ಯಹೋನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯರ ಮನೆಗಳನ್ನು ಪ್ರವೇಶಿಸದೆ ಮುಂದಕ್ಕೆ ದಾಟಿ ಹೋಗುವಂಥದ್ದನ್ನ ಈ ರಕ್ತ ಅವ್ರಿಗೆ ನೆನ್ ಮಾಡ್ಕೊಡ್ತಾ ಇದ್ದಾರೆ ಈ ಕುರಿಮರಿ ಎಂಬತಕ್ಕಂಥದ್ದು ಅದನ್ನ ನೆನ್ ಮಾಡಿಕೊಡ್ತಾ ಇತ್ತು ನೆಕ್ಸ್ಟ್ ಹುಳಿ ಇಲ್ಲದ ರೊಟ್ಟಿ ಧರ್ಮೋಪದೇಶ ಕಾಂಡ ಹದಿನಾರನೇ ಅಧ್ಯಾಯ ಮೂರನೇ ವಚನ ಅದರೊಂದಿಗೆ ಹುಳಿ ಹಾಕಿದ ರೊಟ್ಟಿಯನ್ನು ತಿನ್ನಬಾರದು ಯಾಕೆಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನು ಬಿಟ್ಟು ಬಂದಿರಿ ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆಯಾದ ದಿನವು ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು ಏಳು ದಿವಸಗಳವರೆಗೂ ತಿನ್ನಬೇಕು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಯನ್ನ ಏಳು ದಿನ ನೀವು ತಿನ್ನಬೇಕು ಸೊ ಕಷ್ಟ ಏನೋ ಹುಲಿ ಇಲ್ಲದ ರೊಟ್ಟಿ ಏನನ್ನ ಸೂಚಿಸ್ತಾ ಇತ್ತಂತೆ ಕಷ್ಟ ಅವ್ರು ಏನ್ ಅನುಭವಿಸಿದ್ರು ಈ ಗುಪ್ತ ದೇಶದಲ್ಲಿ ಅದನ್ನ ಅದು ನೆನ್ಪು ಮಾಡಿ ಕೊಡ್ತಾ ಇತ್ತು ನೆಕ್ಸ್ಟ್ ಕೈಯಾದಂತ ಒಂದು ಸೊಪ್ಪು ವಿಮೋಚನಾ ಕಾಂಡ ಒಂದು ಹದಿನಾಲ್ಕು ಇದು ಇಂಗ್ಲಿಷಲ್ಲಿ ಓದಿದ್ರೆ ಒಂದು ಉತ್ತಮವಾದಂತ ಅರ್ಥ ಬರುತ್ತೆ ಒಂದು ಹದಿನಾಲ್ಕು ಕನ್ನಡದಲ್ಲೂ ಓದಿ ಕನ್ನಡದಲ್ಲಿ ಓದಿ ಇಂಗ್ಲಿಷಲ್ಲಿ ಓದಿ ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರ ಪಡಿಸಿದರು ಕಠೋರವಾಗಿತ್ತು ಇಲ್ಲೇನಂತಂದ್ರೆ ತುಂಬಾ ಹಾರ್ಡ್ ಕೆಲಸ ಇಟ್ಟಿಗೆ ಮಾಡೋ ಕೆಲಸ ಪಟ್ಟಣಗಳು ಕಟ್ಟ ಕೆಲಸ ಸೊ ಈ ರೀತಿಯಾಗಿ ಹಾರ್ಡ್ ಕೆಲಸದಿಂದ ಅವರ ಜೀವನವನ್ನ ಬೇಸರ ಪಡಿಸಿದರು ಅಂತ ಹೇಳ್ತಾರೆ

ಆ ಸೊ ಇಲ್ಲಿ ಕ್ಲಿಯರ್ ಆಗಿ ಏನಂತಾರೆ ಈ ಕಠಿಣವಾದಂತ ಪರಿಶ್ರಮವನ್ನ ಪರಿಶ್ರಮದ ಮುಖಾಂತರ ಅವರ ಜೀವನವನ್ನ ಏನ್ ಮಾಡಿದ್ರಂತೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಬೇಸರ ಅಂತ ಹೇಳ್ತಾರೆ ಇಲ್ಲಿ ಏನಂತ ಹೇಳ್ತಾರೆ ಬಾಂಡೇಜ್ ಹಾರ್ಡ್ ಬಾಂಡೇಜ್ ಕಠಿಣವಾದಂತ ದಾಸತ್ವಕ್ಕೆ ಅವ್ರನ್ನ ಒಳಪಡಿಸಿದ್ರು ಸೊ ಕೈಯಾದಂತ ಸೊಪ್ಪು ಕಠಿಣವಾದಂತ ದಾಸತ್ವವನ್ನ ಅವ್ರಿಗೆ ನೆನ್ಪು ಮಾಡಿ ಕೊಡ್ತಾ ಇತ್ತು ಸೊ ಕರ್ತನ್ ಪ್ರೀತಿಯುಳ ಸೋದರ ಸೋದರರೇ ಅಕ್ಷರಸ ಮೂರು ವಸ್ತುಗಳ ಒಂದು ಏನು ವಿಶ್ಲೇಷಣೆಯನ್ನ ಸತ್ಯವೇಧದಲ್ಲಿ ನಾವು ಈ ರೀತಿಯಾಗಿ ನೋಡ್ತೀವಿ ನೆಕ್ಸ್ಟ್ ಕರ್ತರ ಕಡೆ ಭೋಜನದ ಸಂಸ್ಕಾರಕ್ಕೆ ಬರೋದಾಯ್ತು ಅಂದ್ರೆ ಇಲ್ಲಿ ಮೂರು ವಸ್ತುಗಳನ್ನ ನಾವು ನೋಡ್ತೀವಿ ಸೊ ಕರ್ತನ್ ಪ್ರೀತಿ ಸೋದರ ಸೋದರರೇ ಇದರ ಒಂದು ಆಚರಣೆ ವಿಷಯದಲ್ಲಿ ಅದಾಗ್ಲೇ ನೋಡಿದೆ ಇದು ಸಹ ಇಂದಿನ ದಿನ ರಾತ್ರಿಯಲ್ಲಿ ಇದು ನೇಮಕವಾಗಿರುವಂತಹ ಒಂದು ಆಚರಣೆ ಅಂತ ಅಂದ್ಬಿಟ್ಟು ಹಾಗಾದ್ರೆ ಈ ಕರ್ತರ ಕಡೆ ಭೋಜನವನ್ನ ಮಾಡಬೇಕಾದ್ರೆ ನಾವು ಏನನ್ನ ನೆನ್ಪು ಮಾಡ್ಕೊಳ್ಬೇಕು ಅಲ್ಲಿ ಅಲ್ಲೇನು ಐಗುಪ್ತ ದೇಶದಲ್ಲಿ ದಾಸ ಒಂದು ರಕ್ಷಣೆ ನೆಕ್ಸ್ಟ್ ಕಷ್ಟವನ್ನ ತೆಗೆದಾಕಿದ್ರು ಆ ಕಷ್ಟವನ್ನ ಸೂಚಿಸತಕ್ಕಂಥದ್ದು ಮೂರನೇದು ಕೈಯಾದಂತ ಒಂದು ದಾಸತ್ವ ಅದನ್ನ ಅವರು ನೆನ್ಪು ಮಾಡಿಕೊಂಡು ಪ್ರತಿ ವರ್ಷದಲ್ಲಿ ಈ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತ ನಮ್ಮನ್ನ ದೇವ್ರು ಬಿಡಿಸಿದ್ರು ಅಂತಂದ್ಬಿಟ್ಟು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವರು ಹೇಳ್ಕೊಂಡು ಹೋಗ್ಬೇಕಂತೆ ಸೊ ಇವಾಗ ಹಾಗಾದ್ರೆ ಕರ್ತರ ಕಡೆ ಭೋಜನದ ಸಂಸ್ಕಾರದ ಉದ್ದೇಶವೇನು ಹಾಗಾದ್ರೆ ಯಾಕೆ ಮಾಡ್ಬೇಕು ನಾವು ಇದನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನು ನಮ್ಮ ವಿಮೋಚನೆಗಾಗಿ ಯಾವ ರೀತಿಯಾದಂತ ತ್ಯಾಗವನ್ನ ಮಾಡಿದ್ದಾನೆ ಎಂಬುದನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ನಾವೀಗೆ ಮಾಡ್ತೀವಿ ದ್ರಾಕ್ಷರಸ ಕುಡಿಯೋದಾಗ್ಬೋದು ಅಥವಾ ರೊಟ್ಟಿನ ತಿನ್ನೋದಾಗ್ಬೋದು ಇದು ಏನನ್ನ ಸೂಚಿಸುತ್ತೆ ಇಟ್ ಶೋಸ್ ವೆರಿ ಕ್ಲಿಯರ್ಲಿ ದ ಡೆತ್ ಆಫ್ ಕ್ರೈಸ್ಟ್ ಯೇಸು ಕ್ರಿಸ್ತನ ಮರಣವನ್ನು ಆ ಕಾರ್ಯದ ಮುಖಾಂತರ ನಮಗೆ ತೋರಿಸ್ಕೊಡ್ತಾ ಇದೆ ಇದು ನನ್ನ ದೇಹ ಇದನ್ನ ತೆಗೆದುಕೊಂಡು ನೀವು ತಿನ್ನಿರಿ ಇದು ನನ್ನ ರಕ್ತ ಇದನ್ನ ನೀವು ತೆಗೆದುಕೊಂಡು ಕುಡಿಯಿರಿ ಅಂದ್ರೆ ಇದೇನು ತೋರಿಸ್ಕೊಡ್ತಾ ಇದೆ ಯೇಸು ಕ್ರಿಸ್ತನ ಮರಣವನ್ನ ನಮ್ಗೆ ನೆನ್ಪು ಮಾಡಿಕೊಡ್ತಾ ಇದೆ ಪ್ರತಿ ವರ್ಷದಲ್ಲಿ ನಾವು ಮಾಡ್ತಾ ಇರೋದು ಯೇಸು ಕ್ರಿಸ್ತನ ಮರಣವನ್ನ ನೆನ್ಸ್ಕೊಳ್ತಾ ಇದೀವಿ ಆತ ನಮ್ಮ ವಿಮೋಚನೆಗೋಸ್ಕರ ಎಂತ ಮಹಾತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ನೆನ್ಸ್ಕೊಳ್ಬೇಕಾಗಿರತಕ್ಕಂಥ ಕೆಲಸವೇ ಈ ಒಂದು ಕರ್ತರ ಕಡೆ ಭೋಜನದಲ್ಲಿ ನಾವು ಮಾಡಬೇಕಾದಂತ ಕೆಲಸ ಅದನ್ನೇ ಯೇಸು ಕ್ರಿಸ್ತ ಹೇಳೋದು ನನ್ನ ರಕ್ತ ತೆಗೆದುಕೊಂಡು ಕುಡಿಯಿರಿ ನನ್ನ ಮಾಂಸ ರೊಟ್ಟಿಯನ್ನು ತೆಗೆದುಕೊಂಡು ತಿನ್ನಿರಿ ಸೊ ಯಾಕೆ ಅಂತ ಹೇಳ್ತಾರೆ ಅಂತಂದ್ರೆ ನನ್ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ನೀವು ಕರ್ತನ ಮರಣವನ್ನ ನೀವೇನ್ ಮಾಡ್ಬೇಕಂತೆ ಪ್ರಸಿದ್ಧಿಪಡಿಸ್ಬೇಕು ನಮ್ಮ ಕೆಲಸ ಏನು ಅಂತಂದ್ರೆ ಕರ್ತನ ಮರಣವನ್ನ ಪ್ರಸಿದ್ಧಿಪಡಿಸುವಂತಹುದು ಅಲ್ಲಿವರೆಗೂ ಯೇಸು ಕ್ರಿಸ್ತ ಪುನಾಯಿ ಭೂಲೋಕಕ್ಕೆ ಬರುವವರೆಗೂ ಆತನ ಮರಣವನ್ನ ಪ್ರಸಿದ್ಧಿಪಡಿಸುವಂತದ್ದೇ ಕರ್ತರ ಕಡೆ ಭೋಜನ ಸಂಸ್ಕಾರದ ಒಂದು ಉದ್ದೇಶ ಒಂದು ವಚನ ಓದೋಣ ಮಾರ್ಕ ಹದ್ನಾಲ್ಕನೇ ಬೇಡ ಸಾರಿ ಇದು ಓದಿ ಒಂದೇ ಕುರಿಂತ ಹನ್ನೊಂದು ಇಪ್ಪತ್ತಾರು ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಆ ಏನ್ ಮಾಡ್ತಾ ಇರ್ತೀರ ಕರ್ತನ ಮರಣವನ್ನ ಆತನು ಬರುವ ತನಕ ನಾವು ಪ್ರಸಿದ್ಧಿ ಪಡಿಸ್ಬೇಕು ಆ ಪ್ರಸಿದ್ಧಿ ಪಡಿಸುವುದಕ್ಕೋಸ್ಕರ ಈ ಕರ್ತನ ಕಡೆ ಭೋಜನದ ಸಂಸ್ಕಾರದ ಆಚರಣೆಯನ್ನ ನಾವು ಮಾಡ್ತೀವಿ ಅದ್ರಲ್ಲಿ ಏನು ಅಂತಂದ್ರೆ ಇಟ್ ವಿಲ್ ಇಟ್ ವಿಲ್ ಮೇಕ್ ಅಸ್ ಟು ರಿಮೆಂಬರ್ ದ ಡೆತ್ ಆಫ್ ಕ್ರೈಸ್ಟ್ ಅಂಡ್ ವಾಟ್ ಕ್ರೈಸ್ಟ್ ಡನ್ ಫಾರ್ ದಿ ರಿಡಮ್ಷನ್ ಆಫ್ ದಿ ಎಂಟೈರ್ ಮ್ಯಾನ್ಕೈಂಡ್ ಇಡೀ ಮಾನವ ಜನಾಂಗದ ಸಂರಕ್ಷಣೆಗೋಸ್ಕರ ಯೇಸು ಕ್ರಿಸ್ತ ಏನ್ ಮಾಡಿದ್ದಾನೆ ಅಂತ ನೆನ್ಪು ಮಾಡಿಕೊಡುತ್ತೆ ಮತ್ತು ಆತನ ಮರಣವನ್ನ ನಮ್ಗೆ ಇದು ನೆನ್ಪು ಮಾಡಿಕೊಡುತ್ತೆ ಸೊ ಕರ್ತಮ್ ಪ್ರೀತಿಯುಳ್ಳ ಸೋದರ ಸೋದರೇ ಅದಾಗ್ಲೇ ಹೇಳಿದೆ ಅದು ಅದಕ್ಕೊಂದು ಮೆಮೊರಿ ಇದಕ್ಕೊಂದು ಮೆಮೊರಿ ಪಸ್ಕ ಹಬ್ಬಕ್ಕೆ ಒಂದು ಮೆಮೊರಿ ಕರ್ತರ ಕಡೆ ಭೋಜನಕ್ಕೆ ಒಂದು ಮೆಮೊರಿ ಇದೆ ಈಗ ಇಲ್ಲೂ ಸಹ ಮೂರು ವಸ್ತುಗಳನ್ನ ಉಪಯೋಗ ಮಾಡ್ತಾರೆ ಈ ಮೂರು ವಸ್ತುಗಳು ಆ ನಿಜವಾದಂತ ಘಟನೆ ನಡಿಬೇಕೇನಿದೆ ಅದಕ್ಕೆ ಸೂಚಕವಾಗಿ ಈ ಮೂರು ವಸ್ತುಗಳು ಇದೆ ಎಂಬುದಾಗಿ ನಾವು ನೋಡ್ತೇವೆ ಅದರಲ್ಲೂ ಅಷ್ಟೇ ಮೂರು ವಸ್ತುಗಳು ಮೂರು ಸೂಚನೆಗಳನ್ನ ಕೊಡುತ್ತೆ ಇಲ್ಲೂ ಸಹ ಮೂರು ವಸ್ತುಗಳು ಮೂರು ಸೂಚನೆಗಳನ್ನ ಕೊಡುತ್ತೆ ಸೊ ಮೊದಲನೇದಾಗಿ ನಾವು ನೋಡೋದಾಯ್ತು ಅಂತಂದ್ರೆ ಇದರಲ್ಲಿ ನಾವು ನೋಡುವಂಥದ್ದು ಯಾವುದು ರೊಟ್ಟಿ ಸೊ ರೊಟ್ಟಿ ಏನನ್ನ ಸೂಚಿಸುತ್ತೆ ಸೊ ಯೇಸು ಕ್ರಿಸ್ತನ ದೇಹವನ್ನ ಸೂಚಿಸುತ್ತೆ ಇದು ಡೈರೆಕ್ಟ್ ಆಗಿ ಗೊತ್ತು ಟೈಮ್ ಆಗೋಗ್ತದೆ ಹೊಟ್ಟೋಗ್ತೀನಿ ರೊಟ್ಟಿ ಯೇಸು ಕ್ರಿಸ್ತನ ದೇಹವನ್ನು ನೆಕ್ಸ್ಟ್ ದ್ರಾಕ್ಷಾರಸದ ದ್ರಾಕ್ಷಾರಸ ದ್ರಾಕ್ಷಾರಸ ಏಸು ಕ್ರಿಸ್ತನ ರಕ್ತ ನೆಕ್ಸ್ಟ್ ಪಾತ್ರೆ ಪಾತ್ರೆ ಆ ಪಾತ್ರೆ ಬಂದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಒಡಂಬಡಿಕೆಯನ್ನ ಸೂಚಿಸುತ್ತೆ ಇಲ್ಲಿ ಪಾತ್ರೆ ಏನಂತಂದ್ರೆ ಒಡಂಬಡಿಕೆಯನ್ನ ಸೂಚಿಸುತ್ತೆ ಒಂದು ಇನ್ನೊಂದ್ಸರಿ ಬಂದ್ಬಿಡೋಣ ಕ್ವಿಕ್ಕಾಗೆ ಏಸು ಕ್ರಿಸ್ತನ ದೇಹ ಏಸು ಕ್ರಿಸ್ತನ ರಕ್ತ ಈ ಎರಡರ ಮುಖಾಂತರ ಆದಂತ ಒಡಂಬಡಿಕೆ ಅಂದ್ರೆ ಎರಡರ ಮುಖಾಂತರ ಅಂದ್ರೆ ತಪ್ಪಾಗುತ್ತೆ ಆತನ ರಕ್ತದ ಮುಖಾಂತರ ಆದಂತ ಒಡಂಬಡಿಕೆ ಆದರೆ ಎರಡು ಅಂದ್ರೂ ತಪ್ಪಾಗಲ್ಲ ಯಾಕೆ ಅಂತಂದ್ರೆ ದೇಹ ಇಲ್ಲದೆ ರಕ್ತ ಬರಲ್ಲ ರಕ್ತ ಇಲ್ಲದೆ ಒಡಂಬಡಿಕೆ ಸ್ಥಾಪನೆ ಆಗಲ್ಲ ಯಾವುದೇ ಒಂದು ಒಡಂಬಡಿಕೆ ಸ್ಥಾಪನೆ ಆಗಬೇಕು ಅಂತಂದ್ರೆ ರಕ್ತ ಬೇಕು ಸೊ ಇಲ್ಲಿ ಯೇಸು ಕ್ರಿಸ್ತನ ದೇಹದ ಮುಖಾಂತರ ರಕ್ತ ಸಿಕ್ತೋ ಆ ರಕ್ತದ ಮುಖಾಂತರ ಒಡಂಬಡಿಕೆ ಸ್ಥಾಪನೆ ಆಯಿತು ಸೊ ಈ ಮೂರು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಆತನ ಬಲಿದಾನದ ಮುಖಾಂತರ ಒಂದು ನೂತನವಾದಂತ ಒಡಂಬಡಿಕೆ ಸ್ಥಾಪನೆಯಾಗಿ ಆ ಒಡಂಬಡಿಕೆಯ ಮುಖಾಂತರ ಈ ಲೋಕದಲ್ಲಿ ಪಾಪಿಷ್ಟರಾದಂತಹ ಮಾನವ ಜನಾಂಗಕ್ಕೆ ದೇವರೊಂದಿಗೆ ಒಂದು ಸಂಧಾನ ಮಾಡಿಕೊಳ್ಳುವುದಕ್ಕೆ ಮಾರ್ಗ ಸಿಕ್ತು ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರೇ ಇಲ್ದನ್ನ ನಾವು ಈ ಒಂದು ಕಾರ್ಯಗಳ ಮುಖಾಂತರ ಅರ್ಥ ಮಾಡ್ಕೊಳ್ತೀವಿ ಸೊ ಅದಕ್ಕೆ ಒಂದೊಂದ ಒಂದು ವಚನ ಓದ್ಬೋಣ ಮಾರ್ಕ ಹದ್ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಅವರು ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ತಕೊಳ್ಳಿರಿ ಇದು ನನ್ನ ದೇಹ ಅಂದನು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು ಅವರೆಲ್ಲರೂ ಅದರಲ್ಲಿ ಕುಡಿದರು ಮತ್ತು ಆತನು ಅವರಿಗೆ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಬಹು ಜನರಿಗೋಸ್ಕರ ಸರಿಸಲ್ಪಡುವ ರಕ್ತ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನಾನು ದೇವರ ರಾಜ್ಯದಲ್ಲಿ ದ್ರಾಕ್ಷರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನು ಕುಡಿಯುವುದೇ ಇಲ್ಲ ಅಂದನು ಆ ಇದು ನನ್ನ ರಕ್ತ ಇದು ಏನಂತೆ ನೆಕ್ಸ್ಟ್ ಇದು ಒಡಂಬಡಿಕೆಯ ರಕ್ತ ಸೊ ಕೃತ ಪ್ರೀತಿಯುಳ್ಳ ಸೋದರ ಸೋದರಿಯರೇ ಇಲ್ಲಿ ಏನಂತ ನೋಡ್ತೀವಿ ಅಂತಂದ್ರೆ ಯೇಸು ಕ್ರಿಸ್ತನು ಚೆಲ್ಲಿದಂತ ರಕ್ತದ ಮುಖಾಂತರ ನೂತನವಾದಂಥ ಒಡಂಬಡಿಕೆ ನಮಗೆ ಸಿಕ್ತು ಈ ನೂತನವಾದಂತ ಒಡಂಬಡಿಕೆ ಏನು ಅಂತಂದ್ರೆ ಯೇಸು ಕ್ರಿಸ್ತನ ಆಶ್ರಯದಲ್ಲಿ ಬರತಕ್ಕಂಥ ಮಕ್ಕಳಿಗೆ ಏನಂತೆ ರಕ್ಷಣೆ ಇದೆ ಏಸು ಕ್ರಿಸ್ತನ ಆಶ್ರಯದಲ್ಲಿ ಬರತಕ್ಕಂಥ ಮಕ್ಕಳಿಗೆ ರಕ್ಷಣೆ ಇದೆ ಅಲ್ಲಿ ತಾತ್ಕಾಲಿಕವಾಗಿ ಒಂದು ಕುರಿಮರಿ ಅಥವಾ ಆಡುಮರಿಯ ರಕ್ತದ ಮುಖಾಂತರ ತಾತ್ಕಾಲಿಕವಾಗಿ ಅವ್ರಿಗೆ ರಕ್ಷಣೆ ಸಿಕ್ತು ಆದರೆ ಈ ಕುರಿಮರಿಯ ಮುಖಾಂತರ ಯೇಸು ಕ್ರಿಸ್ತನೆಂಬ ಕುರಿಮರಿಯ ಮುಖಾಂತರ ಶಾಶ್ವತವಾದಂತ ಒಂದು ರಕ್ಷಣೆ ಸಿಗುತ್ತೆ ಸೊ ಕರ್ತನ್ ಪ್ರೀತಿಯೊಳ ಸೋದರ ಸೋದರಿ ಇದಕ್ಕೆ ನಮಗೆ ಒಂದು ಒಂದು ವಚನ ಓದೋಣ ರಕ್ತವಿಲ್ಲದೆ ರಕ್ತವಿಲ್ಲದೆ ಇಲ್ಲ ಇದು ಇಬ್ರಿಯ ಒಂಬತ್ತು ಹದಿನೆಂಟರಿಂದ ಹದಿನೆಂಟು ಕರೆಕ್ಟು ಅದು ಇದೆ ಹ ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ ಆ ಮೊದಲನೇ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ ಮೋರ್ಷಿಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೂ ಹೇಳಿದ ಮೇಲೆ ನೀರು ಕೆಂಪು ಉಣ್ಣೆ ಹಿಸೋಪ್ ಕಡ್ಡಿ ಇವುಗಳೊಂದಿಗೆ ಹೋರಿ ಕರಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಸಾಕು ಶ್ರೇಷ್ಠ ಇದೇನಂತ ನೋಡ್ತೀವಿ ಅಂತಂದ್ರೆ ಒಂದು ಒಡಂಬಡಿಕೆ ಸ್ಥಿರವಾಗಬೇಕು ಅಂತಂದ್ರೆ ಕಾರ್ಯರೂಪಕ್ಕೆ ಬರಬೇಕು ಅಂತಂದ್ರೆ ರಕ್ತದ ಅವಶ್ಯಕತೆ ಇದೆ ಎಂಬುದಾಗಿ ಇಲ್ಲಿ ನೋಡ್ತೀವಿ ಸೊ ಅದೇ ರೀತಿಯಾಗಿ ಈ ಹೊಸ ಒಡಂಬಡಿಕೆಯನ್ನು ಕಾರ್ಯರೂಪಕ್ಕೆ ಬರ್ಬೇಕು ಅಂತಂದ್ರೆ ರಕ್ತದ ಒಂದು ಅವಶ್ಯಕತೆ ಇದೆ ಆ ರಕ್ತವನ್ನ ಯೇಸು ಕ್ರಿಸ್ತ ನಮ್ಗೆ ಕೊಟ್ಟಿದ್ದಾರೆ ಮತ್ತೊಂದು ವಚನ ಹೇಳುತ್ತೆ ರಕ್ತ ದಾರಿ ಇಲ್ಲದೆ ಪಾಪ ಪರಿ ಬ್ರದರ್ ಹೇಳ ರಕ್ತ ದಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಅಂತ ಅಂದ್ಬಿಟ್ಟು ಅದು ಎಷ್ಟನೇ ವಚನ ಅಂದ್ರೆ ಹಾ ಎಸ್ ಬ್ರದರ್ ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ವಿತೌಟ್ ಶೆಡಿಂಗ್ ಆಫ್ ಬ್ಲಡ್ ದರ್ ಇಸ್ ನೋ ರೆಮಿಷನ್ ಆಫ್ ಸಿನ್ ಸೊ ರಕ್ತ ಇಲ್ಲದೆ ಪಾಪ ಪರಿಹಾರ ಇಲ್ಲ ಸೊ ಕರ್ತಂ ಪ್ರೀತಿ ಸೋದರ ಸೋದರರೆ ನಾವು ಈ ಕರ್ತರ ಕಡೆ ಭೋಜನದ ಸಂಸ್ಕಾರದಲ್ಲಿ ಏನ್ ನೋಡ್ತೀವಿ ಅಂದ್ರೆ ವಾಸ್ತವಿಕವಾಗಿ ಮೂರು ವಸ್ತುಗಳು ಉಪಯೋಗ ಮಾಡಿದ್ದಾರೆ ಈ ಮೂರು ವಸ್ತುಗಳು ಮೂರು ಪ್ರಮುಖವಾದಂತ ಅಂಶವನ್ನ ಅದನ್ನ ಆಚರಣೆ ಮಾಡತಕ್ಕಂಥವರ ನೆನಪಿಗೆ ತಂದು ಕೊಡುತ್ತೆ ಸೊ ಕರ್ತಂ ಸೋದರ ಸೋದರ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಏನು ಅಂತಂದ್ರೆ ಈ ಕುರಿಮರಿ ಪಸ್ಕ ಹಬ್ಬದ ಆಚರಣೆಯಲ್ಲಿ ಉಪಯೋಗ ಮಾಡಿರತಕ್ಕಂಥ ಕುರಿಮರಿ ಇದರಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಅದು ಪೂರ್ಣಾಂಗವಾದಂತ ಒಂದು ವರ್ಷದ ಗಂಡು ಮರಿಯಾಗಿರ್ಬೇಕು ಅದು ಐದನೇ ವಚನ ಹನ್ನೆರಡು ಐದು ಹನ್ನೆರಡು ಐದು ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು ಸೊ ಇದರಲ್ಲಿ ಎರಡು ಫೀಚರ್ಸ್ ಕೊಡ್ತಾರೆ ಪೂರ್ಣಾಂಗವಾದಂತ ಒಂದು ವರ್ಷದ ಗಂಡು ಮರಿ ಆಗಿರ್ಬೇಕು ಅಂತ ಸೊ ಇದರಲ್ಲಿ ಎರಡು ಫೀಚರ್ ನೋಡ್ತೀವಿ ಅದು ಗಂಡ ಮರಿ ಆಗಿರ್ಬೇಕು ಮತ್ತು ಒಂದು ವರ್ಷ ಅಂತ ಹೇಳ್ತಾರೆ ಸ್ಪೆಸಿಫಿಕ್ ಆಗಿ ಒಂದು ವರ್ಷ ಅದಕ್ಕೆ ಮೇಲ್ಪಟ್ಟದಾಗಿರ್ಬೇಕು ಅಂತ ಕಾರಣ ಏನು ಅಂತಂದ್ರೆ ಒನ್ ಇಯರ್ ಅನ್ನೋದೇನಿದೆ ಅಂದ್ರೆ ಇದು ಮೆಚುರಿಟಿ ಆಫ್ ದಿ ಲ್ಯಾಮ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಮರಿ ಸ್ವತಂತ್ರವಾಗಿ ಇರಬೇಕು ಅಂತಂದರೆ ಅದಕ್ಕೆ ಮಿನಿಮಮ್ಮು ಒಂದು ವರ್ಷ ಆಗಿರಬೇಕು ಅಂತಂದ್ಬಿಟ್ಟು ಸೊ ಇಟ್ ಈಸ್ ಎ ಮೆಚ್ಯೂರ್ಡ್ ಲ್ಯಾಂಬ್ ಅಂತ ನಾವು ಹೆಂಗೆ ಇವಾಗ ನಮ್ಮ ಭಾರತ ದೇಶದಲ್ಲಿ ಓಟ್ ಹಾಕೋದಕ್ಕೆ ಹದಿನೆಂಟು ವರ್ಷ ಅಂದರೆ ಅವ್ರಿಗೆ ಮಾತ್ರ ಎಲಿಜಿಬಿಲಿಟಿ ಇದೆಯೋ ಅದೇ ರೀತಿಯಾಗಿ ಒಂದು ಪೂರ್ಣಾಂಗವಾದಂಥ ಒಂದು ವರ್ಷದ ಮರಿ ಅಂತಂದರೆ ಅದು ಒಂದು ಮೆಚೂರ್ಡ್ ಲ್ಯಾಂಬ್ ಅಂತ ಅರ್ಥ ಸೊ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರಿ ಹಾಗಾದರೆ ಯೇಸು ಕ್ರಿಸ್ತ ಈ ಒಂದು ಕ್ವಾಲಿಫಿಕೇಷನ್ನ ಮೀಟ್ ಮಾಡ್ತಾರಾ ಅಂತಂದರೆ ಎಸ್ ಇ ಅಫ್ಕೋರ್ಸ್ ಈಸ್ ಎ ಮ್ಯಾನ್ ನೆಕ್ಸ್ಟ್ ಎ ಮೆಚೂರ್ಡ್ ಮ್ಯಾನ್ ಪರಿಪಕ್ವವಾದಂಥ ಮನುಷ್ಯರಾಗಿದ್ದರು ಯೇಸು ಕ್ರಿಸ್ತ ಕುರಿಮರಿ ಅಂತೆ ಅಂದ್ರೆ ಖಂಡಿತವಾಗಿ ಆತ ಪರಿಪಕ್ವವಾಗಿದ್ರು ಯಾಕೆಂತಂದ್ರೆ ಯೇಸು ಅಲ್ಲಿ ಪರಿಪಕ್ವಕ್ಕೆ ಒಂದು ವಯೋಮಿತಿ ಇದೆ ಸತ್ಯವೇದದಲ್ಲಿ ಪರಿಪಕ್ವತೆಗೆ ಒಂದು ವಯೋಮಿತಿ ಇದೆ ಏನು ಅಂತಂದ್ರೆ ದೇವದರ್ಶನದ ಗುಡಾರದಲ್ಲಿ ಯಾರಾದರೂ ಸೇವೆ ಮಾಡಬೇಕು ಅಂತಂದ್ರೆ ಅವರು ಮೂವತ್ತು ವರ್ಷ ಮೇಲ್ಪಟ್ಟವರು ಆಗಿರಬೇಕು ಅಂಥವ್ರು ಮಾತ್ರ ದೇವದರ್ಶನದ ಗುಡಾರದಲ್ಲಿ ಯಾಜಕ ಸೇವೆ ಮಾಡೋದಕ್ಕೆ ಅಥವಾ ಕೆಹಾತಿಯರಲ್ಲೂ ಅಷ್ಟೇ ಕೆಹಾತಿಯರು ಗೆರ್ಚೋನ್ಯರು ಅವ್ರು ಎಲ್ಲರೂ ವಯೋಮಿತಿ ಕೊಟ್ಟಿದ್ದಾರೆ ಮೂವತ್ತು ವರ್ಷದಿಂದ ಮೇಲ್ಪಟ್ಟು ಐವತ್ತು ವರ್ಷದವರೆಗೆ ಅವರು ಇರ್ಬೋದು ಅಂತಂದ್ಬಿಟ್ಟು ಸೊ ದಿಸ್ ಇಸ್ ದಿ ಮೆಚುರಿಟಿ ಏಜ್ ಸೊ ಅದಕ್ಕೆ ಒಂದು ವಚನ ಓದ್ಬೋಣ ನಂಬರ್ಸ್ ನಾಲ್ಕು ಮೂರು ಮಾನದಂಡ ಏನಿದೆ ಅಂತ ನೋಡ್ಬೋಣ ಅರಣ್ಯ ಕಂಡ ನಾಲ್ಕು ಮೂರು ನೀವು ರಲ್ಲಿ ಯಾರು ಮೂವತ್ತರಿಂದ ಐವತ್ತು ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನ ಗಿಡದ ಸೇವಾ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದೀರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು ಸೊ ಮೂವತ್ತರಿಂದ ಮೇಲ್ಪಟ್ಟು ವರ್ಷದವರೆಲ್ಲ ಏನಂದ್ರೆ ಅಟೆಂಡ್ ಮಾಡಿದ್ದಾರೆ ಹೊಂದಿದ್ದಾರೆ ಅಂತ ಅರ್ಥ ಸೊ ಕರ್ತಂ ಸೋದರ ಸಹೋದರರೇ ಏಸು ಕ್ರಿಸ್ತ ಒಬ್ಬ ಗಂಡಸು ನೆಕ್ಸ್ಟ್ ಎರಡನೇ ವಿಚಾರ ಹೌದು ಅವರು ದೀಕ್ಷಾಸ್ಥಾನ ತಗೊಳ್ಬೇಕಾದ್ರೆ ಅವ್ರಿಗೆ ಎಷ್ಟು ವರ್ಷ ಆಗಿತ್ತಂತೆ ಮೂವತ್ತು ಇಪ್ಪತ್ಮೂರು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ ಮೂವತ್ತು ವರ್ಷದವನಾಗಿದ್ದನು ಆ ಹೆಚ್ಚು ಕಡಿಮೆ ಮೂವತ್ತು ವರ್ಷದವನಾಗಿದ್ದನು ಸೊ ಇಲ್ಲಿ ಒಂದು ಕುರಿಮರಿ ಒಂದು ಗಂಡು ಕುರಿಮರಿ ಒಂದು ವರ್ಷದ ಪರಿಪಕ್ವತೆ ವಯೋಮಿತಿ ಉಳ್ಳದ್ದಾಗಿರ್ಬೇಕು ಈ ಕಡೆ ಸೈಡ್ ಇಲ್ಲಿ ಒಂದು ಗಂಡು ಕುರಿಮರಿ ಇದು ಮೂವತ್ತು ವರ್ಷದ ಒಂದು ಪರಿಪಕ್ವತೆಯನ್ನ ಹೊಂದಿರುವಂತ ಕುರಿಮರಿಯಾಗಿದೆ ಸೊ ಒಂದು ಕಡೆ ಕುರಿ ಒಂದ್ ಕಡೆ ಯೇಸು ಕ್ರಿಸ್ತ ನೆಕ್ಸ್ಟ್ ಪರಿಪಕ್ವತೆಯನ್ನ ಗುರುತಿಸುವಂತ ಒಂದು ಇದು ಸಾರಿ ನ್ಯೂನ್ಯತೆ ಮತ್ತು ಕಳಂಕವನ್ನ ಪರೀಕ್ಷಿಸುವಂತ ಕಾಲ ನ್ಯೂನ್ಯತೆ ಮತ್ತು ಕಳಂಕವನ್ನ ಪರೀಕ್ಷಿಸುವಂತ ಕಾಲ ಯಾವಾಗ ಕುರಿತರಬೇಕು ಆಚರಣೆಗೆ ಹತ್ತನೇ ದಿನದಲ್ಲಿ ತರಬೇಕಂತೆ ಹೆಚ್ಚು ಕಡಿಮೆ ಮೂರುವರೆ ದಿನ ಅದನ್ನ ಇಟ್ಕೊಳ್ಬೇಕು ಯಾಕಂದ್ರೆ ನಾಲ್ಕನೇ ದಿನ ಸಂಜೆ ವೇಳೆಯಲ್ಲಿ ಅದನ್ನ ಕುಯ್ಬೇಕು ಹೆಚ್ಚು ಕಡಿಮೆ ತ್ರೀ ಅಂಡ್ ಹಾಫ್ ಡೇಸ್ನ ಅದ ಅದನ್ನ ಇಟ್ಕೊಳ್ಬೇಕು ನಿಮ್ ಲೆಕ್ಕಾಚಾರ ಅಂದ್ರೆ ಇದ್ರಲ್ಲಿ ಕೊಟ್ಟಿರೋದು ಹತ್ತನೇ ದಿನದಲ್ಲಿ ನೀವು ತರಬೇಕು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ದಿನ ಸಂಜೆ ವೇಳೆಯಲ್ಲಿ ಅದನ್ನ ನೀವು ಕೊಯ್ಬೇಕು ಸೊ ಕರ್ತನ ಪ್ರೀತಿಗಳ ಸೋದರ ಯಾಕೆ ಹತ್ತನೇ ದಿನದಲ್ಲಿ ತರಬೇಕು ಹದಿನಾಲ್ಕನೇ ದಿನ ಸಂಜೆ ಮೂರುವರೆ ದಿನ ಆದ್ಮೇಲೆ ಯಾಕೆ ಕೊಯ್ಬೇಕು ಕಾರಣ ಏನು ಕಾರಣ ಏನು ಅಂತಂದ್ರೆ ಅದರ ನ್ಯೂನ್ಯತೆಯನ್ನ ಪರೀಕ್ಷೆ ಮಾಡುವುದಕ್ಕೆ ಸಮಯ ಬೇಕು ನೆಕ್ಸ್ಟು ಅದನ್ನ ಶುದ್ಧೀಕರಿಸತಕ್ಕಂತಕ್ಕೆ ಸಮಯ ಬೇಕು ದೇರ್ ಆರ್ ಟು ರೀಸನ್ಸ್ ಒಂದು ಟು ಫೈಂಡ್ ಔಟ್ ದಿ ಬ್ಲೆಮಿಷಸ್ ನ್ಯೂನ್ಯತೆ ಕಂಡಿಡಿಯುವಂಥದ್ದು ಎರಡನೇದು ಅದನ್ನ ಪರಿಶುದ್ಧತೆ ಪಡಿಸುವಂಥದ್ದು ಅಥವಾ ಪರಿಶುದ್ಧಗೊಳಿಸುವಂಥದ್ದು ಏನು ನ್ಯೂನ್ಯತೆ ಕಂಡಿಡಿಯೋದು ಅಂತಂದ್ರೆ ಮಾರ್ಕೆಟ್ಗೆ ಹೋಗಿ ತಂದ್ಬಿಟ್ಟಿರ್ತಾರೆ ಆದರೆ ಅದರದ್ದು ಕಿವಿ ಇಲ್ದಿರ್ಬೋದು ಎಲ್ಲೋ ಸಣ್ಣ ತೂತಾಗೋಗಿರ್ಬೋದು ಕಣ್ಣೇನಾರ ಕಣ್ಣೆನರ ಅದಕ್ಕೆ ಕಣ್ ಕಾಣ್ದಿರ್ಬೋದು ಒಂದು ಕಣ್ಣು ಕೊಂಬೆನರ ಮುರಿದೋಗಿರ್ಬೋದು ಸೊ ಇದನ್ನ ಪರಿಶೀಲಿಸುವುದಕ್ಕಾಗಿ ನ್ಯೂನ್ಯತೆಯನ್ನು ಪರಿಶೀಲಿಸುವುದಕ್ಕಾಗಿ ಎರಡನೇದು ಅದನ್ನ ಶುದ್ಧೀಕರಿಸುವುದಕ್ಕಾಗಿ ಶುದ್ಧೀಕರಿಸುವುದು ಅಂತಂದ್ರೆ ಅದನ್ನೇಕ್ ತಿನ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಹೊಟ್ಟೆಯೊಳಗಣಗಳ ಸಮೇತ ಬೆಂಕಿಯಿಂದ ಸುಟ್ಟು ನೀವು ತಿನ್ಬೇಕು ಅಂತಂದ್ರೆ ನ್ಯಾಚುರಲಿ ಅದು ಪ್ರಾಕ್ಟಿಕಲಿ ನೀವು ಅದನ್ನ ಶುದ್ಧೀಕರಿಸಲಿಲ್ಲ ಅಂದ್ರೆ ತಿನ್ನೋದಕ್ಕಾಗಲ್ಲ ಹೊಟ್ಟೆಯಲ್ಲಿರತಕ್ಕಂಥ ಕಲ್ಮಶ ಎಲ್ಲ ಹಂಗೆ ಎದ್ದು ಬಿಟ್ರೆ ತಿನ್ನೋದಕ್ಕಾಗಲ್ಲ ಸೊ ಅದನ್ನ ಶುದ್ಧೀಕರಿಸಬೇಕು ಅಂತಂದ್ರೆ ಅದರಲ್ಲಿರತಕ್ಕಂಥ ಹೊಟ್ಟೆಯಲ್ಲಿ ಕರಳಲ್ಲಿರತಕ್ಕಂಥ ಆ ಎಲ್ಲ ಕಲ್ಮಶವನ್ನ ತೆಗೆದು ಅಂತಂದ್ರೆ ಇಟ್ ಶುಡ್ ಬಿ ಮೇಡ್ ಟು ಫಾಸ್ಟ್ ಅಂದರೆ ಅದಕ್ಕೆ ಊಟ ಹಾಕಂಗಿಲ್ಲ ಉಪವಾಸ ಇಡಬೇಕು ಉಪವಾಸ ಇಟ್ಟಾಗ ಕರಳಲ್ಲಿರತಕ್ಕಂಥ ಎಲ್ಲ ಕಲ್ಮಶಗಳೇನಾಗುತ್ತೆ ಎಕ್ಸ್ಕ್ರಿಯೇಟ್ ಆಗೋಗಿರುತ್ತೆ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅದು ಶುದ್ಧವಾಗಿರುತ್ತೆ ಸೊ ನ್ಯೂನ್ಯತೆಯನ್ನ ಕಂಡು ಹಿಡಿಯಕ್ಕೆ ಮತ್ತು ಅದನ್ನ ಶುದ್ಧೀಕರಿಸತಕ್ಕಂತ ಒಂದು ಪ್ರಕ್ರಿಯೆಯನ್ನ ಅಲ್ಲಿ ಮಾಡ್ತಾರೆ ಇದನ್ನೇ ನಾವು ಮೂರನೇ ವಚನದಿಂದ ಆರನೇ ವಚನ ಓದ್ತೀವಿ ಆಮೇಲೆ ಮನೇಲಿ ಓದ್ಕೊಳ್ಳಿ ಹತ್ತನೇ ದಿನದಲ್ಲಿ ತರಬೇಕು ಅದೆಲ್ಲ ಹೇಳ್ತಾರೆ ಟೈಮ್ ಆಗೋಗ್ತದೆ ಓದ್ಸಿದ್ರೆ ಸೊ ನೆಕ್ಸ್ಟ್ ಕರ್ತನ್ ಪ್ರೀತಿಯುಳ್ಳ ಸೋದರ ಸೋದರಿಯರೇ ಹಾಗಾದ್ರೆ ಇದು ಯೇಸುಕ್ರಿಸ್ತನಿಗೆ ಯಾವ ರೀತಿಯಾಗಿ ನಾವು ಅನ್ವಯ ಮಾಡ್ಕೊಳ್ಬೋದು ಸೊ ಕರ್ತನ್ ಪ್ರೀತಿಯೊಳ ಸೋದರ ಸೋದರಿಯರೇ ಕ್ರಿಸ್ತ ಈ ಒಂದು ಭೂಲೋಕದಲ್ಲಿ ಸೇವಾವಧಿ ಎಷ್ಟು ವರ್ಷ ಮಾಡಿದ್ರು ಅಂದ್ರೆ ಅದೇ ಮೂರುವರೆ ವರ್ಷಗಳ ಕಾಲ ಆ ಮೂರುವರೆ ವರ್ಷಗಳ ಕಾಲ ಏಸು ಕ್ರಿಸ್ತನಿಗೆ ಇದೇ ಪ್ರಕ್ರಿಯೆ ನಡೀತಾ ಇತ್ತು ಆತನಲ್ಲಿ ನ್ಯೂನ್ಯತೆ ಇದೆಯಾ ಅನ್ನೋದು ಪರೀಕ್ಷಿಸುವಂಥದ್ದು ಮತ್ತು ಆತನನ್ನ ಶುದ್ಧಪಡಿಸುವಂತದ್ದು ಇವಸ್ ಲಿಟ್ ಆತನು ಒಬ್ಬ ಮನುಷ್ಯನಾಗಿ ಭೂಲೋಕದಲ್ಲಿ ಬಂದಿದ್ದು ದೇವ್ರ ಮಗ ಅಂತ ದೇವರು ಆತನಿಗೆ ಏನು ಸ್ಪೆಷಲ್ ಆಗಿ ಕೊಡ್ಲಿಲ್ಲ ಆತ ನರಮನುಷ್ಯನಾಗಿ ಭೂಲೋಕಕ್ಕೆ ಬಂದ್ರು ಪ್ರತಿಯೊಂದನ್ನ ಅನುಭವಿಸಿ ಜಯಿಸ್ತಾರ ಅಂತ ನೋಡುವುದಕ್ಕೆ ಏನಾಯ್ತಂತೆ ಸೈತಾನನಿಂದ ಶೋಧಿಸಲ್ಪಟ್ಟ ಸೊ ಸೈತ ಈವನ್ ಯೇಸು ಕ್ರಿಸ್ತನ ನಲ್ವತ್ತು ದಿನ ಏನಾಗತ್ತಂತೆ ಊಟ ಉಪಚಾರ ಇರಲ್ಲ ಅರಣ್ಯಕ್ಕೆ ಒಯ್ಯಲ್ಪಟ್ಟಿರ್ತಾರೆ ಸೈತಾನನಿಂದ ಶೋಧಿಸಲ್ಪಡ್ತಾರೆ ಅವಾಲೆ ನಾವು ನೋಡ್ತೀವಲ್ಲ ನಿಮಗೆ ಈ ಕಲ್ನೆಲ್ಲ ರೊಟ್ಟಿ ಮಾಡ್ಕೋ ಅಂತ ಹೇಳೋದು ಮೇಲೆ ಎಗರ್ಬಿಟ್ರೆ ನಿಮ್ಮನ್ನ ತಂದೆ ದೇವದೂತರನ್ನ ಕಳಿಸಿ ಅವ್ರ ನಿಮ್ಮನ್ನ ರಕ್ಷಿಸ್ತಾರೆ ಅಂತ ಹೇಳೋದು ಸೊ ಈ ರೀತಿಯಾಗಿ ಶೋಧನೆಗಳು ಯಾರಿಗಾಯ್ತಂತೆ ಯೇಸು ಕ್ರಿಸ್ತನ ಶೋಧನೆ ಪರಿಸಾಯರು ಸದ್ದುಕಾಯ್ರು ಇವ್ರು ಸುಮ್ಮನೆ ಬಿಟ್ರೆ ಯೇಸು ಕ್ರಿಸ್ತನ್ಗೆ ಒಂಚ್ ಆಗ್ತಾ ಇದ್ರು ಓ ಸಬ್ಬದಿಂದ ಲಿಂಗ್ ಮಾಡ್ಬಿಟ್ಟಿದ್ದಾನೆ ಅಂತ ಅನ್ನೋದು ನಿನ್ನ ಶಿಷ್ಯಂದಿರು ತೆನೆ ತಿನ್ಬಿಟ್ಟಿದ್ದಾರೆ ಅಂತ ಹೇಳೋದು ಸೊ ಒಂದನ್ನು ಏನಾಗ್ತಾ ಇತ್ತು ಅಂದ್ರೆ ಯೇಸು ಕ್ರಿಸ್ತನ ಮೂರುವರೆ ವರ್ಷದ ಸೇವಾವಧಿಯಲ್ಲಿ ಆತ ಅನುಭವಿಸಿದ್ದು ಏನಂತಂದ್ರೆ ಶೋಧನೆ ಮತ್ತೆ ಪರಿಶುದ್ಧವನ್ನ ಪಡ್ಕೊಳ್ಳಿ ಅಂದ್ರೆ ಪರಿಶುದ್ಧತೆ ಹೊಂದ್ತಾ ಇದ್ರು ದ ಮೋರ್ ದ ಟ್ರೈ ಎಲ್ಲ ನಾವೇನಾಗ್ತೀವಂತೆ ಹೆಚ್ಚೆಚ್ಚಾಗಿ ಪರಿಶುದ್ಧ ಅದಕ್ಕೆ ಚಿನ್ನ ಪುಟಕ್ಕೆ ಹಾಕಿ ಶೋಧಿಸಲ್ಪಡದೆ ಹೊರತು ಅದು ಶುದ್ಧ ಆಗಲ್ಲ ಸೊ ಯೇಸು ಕ್ರಿಸ್ತ ಪುಟಕ್ಕೆ ಶೋಧಿ ಪುಟಕ್ಕೆ ಹಾಕಿ ಶೋಧಿಸಲ್ಪಡಬೇಕಾಗಿರುವಂತದ್ದು ಯೋಹೋವನ ಸಂಕ ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಆತನನ್ನ ಜಜ್ಜಿ ಕೊಲ್ಲುವುದು ಯೋಹೋವನ ಸಂಕಲ್ಪ ಆಗಿತ್ತು ಅಂತ ಅಂದ್ಬಿಟ್ಟು ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರೇ ಯೇಸು ಕ್ರಿಸ್ತ ಈ ಮೂರುವರೆ ವರ್ಷದ ಅವಧಿಯಲ್ಲಿ ಅವ್ರಿಗೆ ಆಗಿದ್ದು ಅದೇನೆ ನಾಲ್ಕು ಹದಿಮೂರು ಲೂಕ ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು ಆತನಿಗೆ ಸಕಲ ವಿಧವಾದ ಶೋಧನೆಗೆ ಒಳಪಡಿಸಿ ಸ್ವಲ್ಪ ಕಾಲದವರೆಗೆ ಆತನನ್ನ ಬಿಟ್ಟು ಹೋದನು ಯಾವ ರೀತಿಯಾಗಿ ಕುರಿಮರಿ ಪಸ್ಕದ ಕುರಿಮರಿ ಮೂರುವರೆ ದಿನಗಳ ಕಾಲ ಅದು ಶೋಧಿಸಲ್ಪಡ್ತೋ ಶುದ್ಧೀಕರಿಸಲ್ಪಡ್ತೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಸಹ ಇಲ್ಲಿ ಶುದ್ಧೀಕರಿಸಲ್ಪಟ್ಟನು ಮತ್ತೆ ನ್ಯೂನ್ಯತೆ ಇದೆಯಾ ಅಂತ ಅಂದ್ಬಿಟ್ಟು ಆ ಕುರಿಮರಿಗೆ ಹೆಂಗ್ ಪರೀಕ್ಷೆ ಮಾಡಿದ್ರು ಅದೇ ರೀತಿಯಾಗಿ ಶೋಧನೆಗಳ ಮುಖಾಂತರ ಯೇಸು ಕ್ರಿಸ್ತನಿಗೆ ಆ ನ್ಯೂನ್ಯತೆಯನ್ನ ಪರೀಕ್ಷೆ ಮಾಡಿದ್ರು ನೆಕ್ಸ್ಟ್ ಏನ್ ನೋಡ್ತೀವಿ ಅಂತಂದ್ರೆ ದ ಟೈಮ್ ಆಫ್ ಸ್ಯಾಕ್ರಿಫೈಸ್ ಬಲಿಯನ್ನ ಅರ್ಪಿಸತಕ್ಕಂಥ ಸಮಯ ಪಸ್ಕದ ಕುರಿಮರಿಯನ್ನ ಯಾವಾಗ ಸಮರ್ಪಣೆನ ಪ್ರಾರಂಭ ಮಾಡ್ತಾ ಇದ್ರು ಅಂದ್ರೆ ನಾವು ಇಬ್ರಿಟ್ ಇಬ್ರಿ ಟೆಕ್ಸ್ಟ್ ನೋಡಿದ್ರೆ ಬೆನ್ ಆ ಅರ್ಬಾಇಿಮ್ ಅಂತ ಹೇಳ್ತಾರೆ ಬೆನ್ ಅರ್ಬಾಯಿಮ್ ಅಂತ ಬೆನ್ ಅರ್ಬಾಯಿಮ್ ಅಂತ ಇನ್ ಬಿಟ್ವೀನ್ ದ ಈವ್ನಿಂಗ್ಸ್ ಅಂತ ಅರ್ಥ ಇನ್ ಬಿಟ್ವೀನ್ ದ ಈವ್ನಿಂಗ್ಸ್ ಅಂದರೆ ಇಸ್ರಾಲ್ ಎರಡು ಇವ್ನಿಂಗ್ ಇದೆ ಒಂದು ಹನ್ನೆರಡರಿಂದ ಮೂರು ಗಂಟೆಗೆ ಒಂದು ಇವ್ನಿಂಗು ಮೂರರಿಂದ ಆರು ಗಂಟೆಗೆ ಒಂದು ಇವ್ನಿಂಗು ಸೊ ಬೆನ್ ಅರ್ಬಾಯಿಮ್ ಅಂದರೆ ಇನ್ ಬಿಟ್ವೀನ್ ದ ಈವ್ನಿಂಗ್ ಅಂತ ಇನ್ ಬಿಟ್ವೀನ್ ದ ಈವ್ನಿಂಗ್ ಅಂದರೆ ಮೂರು ಗಂಟೆ ಅಂತ ಅರ್ಥ ಸೊ ಪೂರ್ವ ಕಾಲದಲ್ಲಿ ಈ ಬಲಿಯ ಕಾರ್ಯಗಳು ಅಂದರೆ ಈ ಪಸ್ಕ ಹಬ್ಬದ ಆಚರಣೆ ಸಮಯದಲ್ಲಿ ಎಲ್ರು ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ರು ಅಂದರೆ ತಮ್ಮ ತಮ್ಮ ಕುರಿಗಳನ್ನ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಇದಕ್ಕೆ ದೇವದರ್ಶನದ ಗುಡಾರದ ಹತ್ರ ಹೋಗಿ ಅದನ್ನು ಕೊಡಬೇಕಿತ್ತು ಅಲ್ಲಿ ಯಾಜಕ ಕಟ್ ಮಾಡಿ ಕೊಡ್ತಾ ಇದ್ದ ಅಂದರೆ ತಲೆ ಕಡ್ದು ಕೊಡ್ತಾ ಇದ್ದ ಸೊ ಕರ್ತಂ ಪ್ರೀತಿ ಸೋದರ ಸೋದರರೆ ಜನ ಜಾಸ್ತಿ ಆಗ್ತಾ ಆಗ್ತಾ ಮುಂಚೆ ಎಲ್ಲ ಮೂರು ಗಂಟೆ ಪ್ರಾರಂಭ ಆಗ್ತಾ ಇತ್ತು ಯಾವಾಗ ರಶ್ ಜಾಸ್ತಿ ಆಯಿತು ನಂಬರ್ಸ್ ಜಾಸ್ತಿ ಆದರೂ ಹನ್ನೆರಡು ಗಂಟೆಯಿಂದಾನೆ ಪ್ರಾರಂಭ ಮಾಡಿಬಿಟ್ರು ಆದರೆ ಮೂಲವಾಗಿ ಅದು ಪ್ರಾರಂಭ ಆಗಿದೆ ಯಾವಾಗ ಅಂದರೆ ಇನ್ ಬಿಟ್ವೀನ್ ದ ಈವ್ನಿಂಗ್ಸ್ ಮೂರು ಗಂಟೆಯಿಂದ ಪ್ರಾರಂಭ ಆಗಿತ್ತು ಆದರೆ ಇವತ್ತಿನ ದಿನಗಳಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ಇವಾಗ ಬಹುಶಃ ಗೊತ್ತಿಲ್ಲ ಬೆಳಗ್ಗೆನೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತಾರೋ ಗೊತ್ತಿಲ್ಲ ಸೊ ಬಟ್ ಈವ್ನಿಂಗ್ ಸ್ಟಾರ್ಟ್ ಆಗೋದು ಹನ್ನೆರಡು ಗಂಟೆಯಿಂದ ಅದು ಕೆಲಸ ಮಾಡಬೇಕು ಸೊ ಕರ್ತಮ್ ಪ್ರೀತಿಲ್ಲ ಸೋದರ ಸೋದರರೆ ಹಾಗಾದರೆ ಈ ಪಸ್ಕ ಹಬ್ಬದ ಕುರಿಯ ಸಮರ್ಪಣೆ ಮೂರು ಗಂಟೆಯಿಂದ ಆಗ್ತಾ ಇತ್ತು ಹಾಗಾದರೆ ಯೇಸು ಕ್ರಿಸ್ತನ ಒಂದು ಸಮರ್ಪಣೆ ಯಾವಾಗಾಯಿತು ಅಂದರೆ ಆತನ ಒಂದು ಸಮರ್ಪಣೆಯು ಮಧ್ಯಾಹ್ನ ಮೂರು ಗಂಟೆಗೆ ಆಯಿತು ಒಂದು ವಚನ ಓದ್ಬೋಣ ಮಾರ್ಕ್ ಹದಿನೈದು ಮೂವತ್ನಾಲ್ಕು ಮೂರು ಗಂಟೆಗೆ ಏಸು ಎಲೋಹಿ ಎಲೋಹಿ ಲಮಾ ಸಬಕ್ ಥಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು ಮೂವತ್ತೆಂಟು ಆಗ ಮೂರು ಗಂಟೆ ಮೂರು ಗಂಟೆಗೆ ಮೂರು ಗಂಟೆಗೆ ಸಾರಿ ಹಾ ಮೂರು ಗಂಟೆಗೆ ಏಸು ಎಲೆ ಎಲೆ ಲಮ್ಮ ಸಬಾಕ್ತಾನೆ ಎಂದು ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟು ಎಂದು ಕೊಟ್ಟನು ಸೊ ಯೇಸು ಕ್ರಿಸ್ತನ ಒಂದು ಸಮರ್ಪಣೆ ಯಾವಾಗಾಯ್ತು ಅಂತಂದ್ರೆ ಕರೆಕ್ಟ್ ಆಗಿ ಮಧ್ಯಾಹ್ನ ಮೂರು ಗಂಟೆಗೆ ನೆಕ್ಸ್ಟ್ ಸಾಮ್ಯತೆ ಯಾವ ರೀತಿಯಾಗಿ ಕುರಿಮರಿನ ತಿಂತ ಇದ್ರು ಪಸ್ಕದ ಕುರಿಮರಿನ ಯಾವ ರೀತಿಯಾಗಿ ತಿಂತ ಇದ್ರು ಇನ್ನು ಐದು ನಿಮಿಷ ಇದೆ ಬೆಂಕಿಯಿಂದ ಸುಟ್ಟು ಅದನ್ನ ತಿಂತ ಇದ್ರು ಅದನ್ನು ಯಾವ ಮ್ಯಾನರ್ ಆಫ್ ಈಟಿಂಗ್ ದ ಲ್ಯಾಬ್ ಅಂತಂದರೆ ಒಂದೇ ಮನೇಲಿ ಒಂದು ಮನೇಲಿ ಇವಾಗ ನಮ್ಮ ಮನೆಗೆ ಒಂದು ಪಸ್ಕದ ಕುರಿ ಕೊಯ್ತೀನಿ ಅಂದರೆ ನಮ್ಮ ಮನೆಯಲ್ಲಿ ಮಾತ್ರ ಎಲ್ಲ ಒಟ್ಟಾಗಿ ಸೇರಿ ಅದೇ ಮನೇಲಿ ನಾನು ಅದನ್ನು ತಿಂದು ಮುಗಿಸ್ಬೇಕು ಅದೇ ಮನೇಲಿ ನಾನು ತಿಂದು ಮುಗಿಸ್ಬೇಕು ಅದನ್ನು ಪೂರ್ತಿಯಾಗಿ ಅಂದರೆ ಮೂಳೆಗೀಡೆಲ್ಲ ಕಟ್ ಮಾಡೋಂಗಿಲ್ಲ ಎಲ್ಲ ಹಂಗಂಗೆ ಇರಬೇಕು ಮಾಂಸನ ಹಂಗೆ ತೆಗೆದು ತೆಗೆದು ತಿನ್ಬೇಕು ಇದು ಪಸ್ಕದ ಕುರಿಯನ್ನ ತಿನ್ನತಕ್ಕಂತ ಒಂದು ವಿಧಾನ ಅದಕ್ಕೆ ಒಂದೇ ವಚನ ನಲ್ವತ್ತಾರು ಹನ್ನೆರಡು ಹನ್ನೆರಡು ನಲ್ವತ್ತಾರು ವಿಮೋಚನ ಕಂಡ ಒಂದೇ ಮನೆಯಲ್ಲಿ ತಿನ್ಬೇಕು ಅದೊಂದರಲ್ಲಿ ಸ್ವಲ್ಪವಾದರೂ ಮನೆಯ ಹೊರಗಡೆ ನೀವು ತೆಗೆದುಕೊಂಡು ಹೋಗುವಂತೆ ಒಂದೇ ಮನೆಯಲ್ಲಿ ಅದನ್ನು ಊಟ ಮಾಡಬೇಕು ಅದರಲ್ಲಿ ಸ್ವಲ್ಪವನ್ನಾದರೂ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಕೂಡದು ಪಶುವಿನ ಒಂದು ಎಲ್ಬನ್ನಾದರೂ ಮುರಿದು ಆ ಪಶುವಿನ ಎಲ್ಬು ಮುರಿಬಾರ್ದು ಒಂದೇ ಮನೆಯಲ್ಲಿ ಯಾವ ಮನೆಗೆ ಅದು ಅನ್ವಯ ಆಗುತ್ತೋ ಆ ಮನೆಯಲ್ಲೇ ತಿನ್ಬೇಕು ಹೊರಗಡೆ ಎಲ್ಲೋದನ್ನ ತಗೊಂಡು ಹೋಗ್ಬಾರ್ದು ಸೊ ಪ್ರೀತಿ ಒಳ ಸೋದರ ಸೋದರೇ ಕರ್ತರ ಕಡೆ ಭೋಜನದ ಸಂಸ್ಕಾರದ ಆಚರಣೆನು ಅದೇ ಒಂದು ಮಾದರಿಲ್ಲಾಗಬೇಕು ಇಲ್ಲಿ ಒಂದು ಸಭೆಯಾಗಿ ಸೇರ್ತಾ ಇದೀವಿ ಅಂತಂದ್ರೆ ಇದೇ ಮನೆಯಲ್ಲಿ ಒಟ್ಟಾಗಿ ಅದನ್ನ ನಾವು ಭೋಜನ ಮಾಡಬೇಕು ಯಾರಿಗೋ ಹುಷಾರ್ ಇಲ್ಲ ಅಲ್ಲಿ ಹಾಸ್ಪಿಟ್ಲಿದ್ದಾರೆ ಅಂತಂದ್ರೆ ನಾವಲ್ಲಿ ತಗೊಂಡೋಗಿ ಅದನ್ನ ಹಂಚಂಗೆ ಇಲ್ಲ ಅದು ಕ್ರಮಕ್ಕೆ ವಿರುದ್ಧವಾದಂಥದ್ದು ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಯಾವ ರೀತಿಯಾಗಿ ನೇಮಕ ಆಗಿದ್ಯೋ ಅದೇ ರೀತಿ ಅದಕ್ಕೆ ಪೌಲ್ ಅಲ್ಲಿ ಎಚ್ಚರಿಕೆ ಮಾತನ್ನ ನೆನ್ ಮಾಡ್ಕೊಳ್ಳಿ ಬೇರೆ ಸಮಯನೇ ವ್ಯತ್ಯಾಸ ಆಗಿದೇ ಎಚ್ಚರಿಕೆ ಕೊಡ್ತಾರೆ ಒಬ್ಬ ತಿನ್ಬಿಟ್ಟಿದ್ದಾರೆ ಒಬ್ರು ತಿಂದಿಲ್ಲ ಏನಪ್ಪ ಇದು ಮನೆ ಊಟ ಅಂತ ತಿಳ್ಕೊಬಿಟ್ರ ಅಂತ ಅಂದ್ಬಿಟ್ಟು ಅವೆಲ್ಲ ಎಚ್ಚರಿಕೆ ಕೊಡ್ತಾರೆ ಸೊ ಕ್ರಮ ಒಂದೇ ಸಮಯದಲ್ಲಿ ಆಗಬೇಕು ಒಂದೇ ಮನೆಯಲ್ಲಿ ಆಗಬೇಕು ಅದು ಹೊರಗಡೆ ಎಲ್ಲೂ ಅದನ್ನು ತಗೊಂಡು ಹೋಗ್ಬಾರ್ದು ಕೊರಿ ಒಂದೇ ಕೊರಿಂತ ಹನ್ನೊಂದು ಇಪ್ಪತ್ತು ನೆಕ್ಸ್ಟ್ ಹನ್ನೊಂದು ಮೂವತ್ತ್ ಮೂರು ಪರಂತೂ ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ ಹೀಗೆ ಒಬ್ಬನು ಹಸಿದಿರುತ್ತಾನೆ ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಆ ಈ ಭೋಜನವನ್ನ ಮಾಡುವುದಕ್ಕೆ ಬಂದಾಗ ನೀವು ಒಬ್ಬರನ್ನೊಬ್ಬರು ಕಾದುಕೊಂಡಿರಿ ಅಂದ್ರೆ ಒಬ್ಬರನ್ನೊಬ್ರು ಕಾದುಕೊಂಡಿರಿ ಅಂದ್ರೆ ಒಬ್ರು ಒನ್ ಅವರ್ ಲೇಟ್ ಆಗಿ ಬರ್ತೀನಿ ಅಂತಲ್ಲ ಇಟ್ ಡಜನ್ ಮೀನ್ ಲೈಕ್ ದಟ್ ಏನು ಅಂತಂದ್ರೆ ನಿಗದಿತವಾದಂತ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಒಂದೇ ಸಮಯದಲ್ಲಿ ಅದನ್ನ ನೀವು ಸ್ವೀಕಾರ ಮಾಡಬೇಕು ತಗೊಳ್ಬೇಕು ಪಾಲ್ಗೊಳ್ಬೇಕು ಸೊ ಇದು ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಒಂದೇ ಮನೆಯಲ್ಲಿ ಇರ್ಬೇಕು ಅದಕ್ಕೆ ಹೇಳಿ ಒಂದೇ ಮನೆಯಲ್ಲಿ ಅಥವಾ ಒಂದೇ ಸಭೆಯಲ್ಲಿ ಯಾ ಮಾಡಿದ್ರು ಅಲ್ಲೇ ಮಾಡಬೇಕು ಹೊರತು ಅದನ್ನೆಲ್ಲೂ ಹೊರಗಡೆ ತಗೊಂಡು ಹೋಗ್ಬಾರ್ದು ನೆಕ್ಸ್ಟ್ ಏನು ಅಂತಂದ್ರೆ ಒಂದೇ ಕುರಿ ಎಷ್ಟು ಒಂದೇ ಕುರಿ ಮನೆಯು ಚಿಕ್ಕದಾಗಿದ್ದು ಪೂರ ಒಂದು ಮರಿಯನ್ನ ತಿನ್ನುವುದಕ್ಕೆ ಸಾಧ್ಯವಾಗದೆ ಹೋದಲ್ಲಿ ನೆರೆಯವರವರೊಂದಿಗೆ ನಾವು ಒಟ್ಟಾಗಿ ಸೇರ್ಕೊಂಡು ಹೋಗಿ ನಾನು ನಿಮ್ ಪಕ್ಕ ಮನೆ ಅಕ್ಕಪಕ್ಕ ಮನೆ ಇರುತ್ತೆ ಸೊ ನಮ್ಮ ಮನೇಲಿ ಇಬ್ರು ಇರ್ತಾರೆ ಅವ್ರ ಮನೇಲಿ ನಾಲ್ಕು ಜನ ಇರ್ಬೋದು ಸೊ ಕುರಿ ಒಬ್ಬರೇ ತಿನ್ನಕಾಗಲ್ಲ ಅಂತ ನಾವು ಜೊತೆ ಸೇರ್ಕೊಂಡು ಅವ್ರ ಮನೇಲಿ ತಿನ್ಬೋದು ಅಥವಾ ನಮ್ಮ ಮನೇಲಿ ಒಟ್ಟಾಗಿ ಬಂದು ತಿನ್ಬೋದು ಅಲ್ಲಿಂದ ತಗೊಂಡು ನಾನಿಲ್ಲಿ ಪಾರ್ಸಲ್ ಮಾಡ್ಕೊಳ್ಳಂಗೆ ಅಥವಾ ನಮ್ಮಿಂದ ತಗೊಂಡು ಅವರು ಪಾರ್ಸಲ್ ಮಾಡ್ಕೊಳ್ಳೋಂಗೆ ಇಲ್ಲ ಸೊ ದ ಮ್ಯಾನರ್ ಆಫ್ ಈಟಿಂಗ್ ದ ಲ್ಯಾಂಬ್ ಬಂದರೆ ಇಟ್ ಶುಡ್ ಬಿ ಈಟನ್ ಇನ್ ದಿ ಸೇಮ್ ಒನ್ ಪ್ಲೇಸ್ ಸೇಮ್ ಒನ್ ಹೌಸ್ ಆ್ಯಂಡ್ ಇಟ್ ಶುಡ್ ಬಿ ಪಾಠಕ ನಟ್ ದಿ ಸೇಮ್ ಟೈಮ್ ಒಂದೇ ಸಮಯದಲ್ಲಿ ಅದನ್ನ ಹೊರಗಡೆ ತಗೊಂಡು ಹೋಗ್ಬಾರ್ದು ಸೊ ಇಲ್ಲಿ ನಾವು ಏನ್ ನೋಡ್ದು ಅಂತಂದ್ರೆ ಒಂದೇ ಕುರಿ ಅನ್ನೋದು ಗೊತ್ತಾಯ್ತು ಅದನ್ನ ಹೊರಗಡೆ ತಗೊಂಡು ಹೋಗಬಾರ್ದು ಅಲ್ಲೇ ತಿನ್ಬೇಕು ಅಂತ ಗೊತ್ತಾಯ್ತು ಅದರ ಮೂಳೆ ಏನಾಗ್ಬಾರ್ದಂತೆ ಮುರಿಬಾರ್ದು ಸೊ ಕರ್ತನ್ ಪ್ರೀತಿಯೊಳ ಸೋದರ ಸೋದರಿ ಯೇಸು ಕ್ರಿಸ್ತನ ಮೂಳೆ ಮುರಿತ ನಲ್ವತ್ತಾರು ಎಷ್ಟು ಹಾ ಜಾನ್ ಜಾನ್ ಹತ್ತೊಂಬತ್ತು ಕುರಿಯ ಒಂದು ಕುರಿ ಮೂಳೆ ಬರೆಗೆ ಮಾತಾಡಿದ್ದಾರೆ ಇದು ಬಂದು ಹತ್ತೊಂಬತ್ತು ಮೂವತ್ಮೂರು ಮತ್ತು ಮೂವತ್ತಾರು ನಾನು ಹನ್ನೆರಡು ನಲ್ವತ್ತಾರು ವಿಮೋಚನಾ ಕಂಡದ್ದು ಹೇಳಿದ್ದು ಹೌದು ಆದರೆ ಯೇಸುವಿನ ಬೆಳಗ್ಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ ಆತನ ಕಾಲುಗಳನ್ನ ಮುರಿಯಲಿಲ್ಲ ಸೊ ಯೇಸು ಕ್ರಿಸ್ತನ ಮೂಳೆ ಏನಾಗಲಿಲ್ಲ ಯೇಸು ಕ್ರಿಸ್ತನ ಮೂಳೆ ಮುರಿಯಲಿಲ್ಲ ನೆಕ್ಸ್ಟ್ ಏನು ಅಂತಂದ್ರೆ ಪಾರ್ಟಿಸಿಪೇಷನ್ ಆಫ್ ಪಾರ್ಟಿಸಿಪೇಷನ್ ಇನ್ ದಿ ಪಾಸ್ ಓವರ್ ಈಸ್ ಲಿಮಿಟೆಡ್ ಅಂದ್ರೆ ಕರ್ತರ ಕಡೆ ಭೋಜನದಲ್ಲಿ ಪಾಲ್ಗೊಳ್ಳತಕ್ಕಂಥವರ ಒಂದು ಸಂಖ್ಯೆ ಏನಾಗಿದೆ ಅಂತಂದ್ರೆ ಇದು ನಿಯಮಿತವಾದಂಥದ್ದು ಮತ್ತು ನಿಗದಿಯಾಗಿರತಕ್ಕಂಥದ್ದು ಸೊ ಕರ್ತನ ಪ್ರೀತಿ ಸೋದರ ಸಹೋದರ ಕರ್ತರ ಕಡೆ ಭೋಜದಲ್ಲಿ ಎಲ್ಲರೂ ಪಾಲ್ಗೊಂಡ್ರೆ ಅದು ಯಾವ ಪ್ರಯೋಜನಕ್ಕೆ ಬರಲ್ಲ ಯಾರ್ಯಾರು ಸ್ನಾನ ಪಡ್ಕೊಂಡಿದ್ದಾರೋ ಅಂಥವರಿಗೆ ಅದು ಸೂಕ್ತವಾದಂಥದ್ದು ದೀಕ್ಷಾ ಸ್ನಾನ ಪಡ್ಕೊಂಡಿಲ್ಲ ಅಂತಂದ್ರೆ ನೋಡ್ಬೋದು ಅದು ಬೇರೆ ವಿಚಾರ ಪಾಲ್ಗೊಳ್ಳತಕ್ಕಂಥದ್ದು ಯಾರಿಗೆ ಅದು ಅನ್ವಯ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಫಾರ್ ದಿ ಕಾನ್ಸಿಕ್ರೇಟೆಡ್ ಬ್ರದರನ್ಸ್ ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸಹೋದರ ಈ ಪಸ್ಕ ಹಬ್ಬದ ಆಚರಣೆಗೆ ಸುನ್ನತಿ ಇಲ್ಲದವರು ಪಾಲ್ಗೊಳ್ಳಂಗಿಲ್ಲ ನೋ ಅನ್ಸರ್ಕಮ್ಸಿಷನ್ ಶುಡ್ ಗೋ ಟು ಪಾಸ್ ಓವರ್ ಅದು ಕಾನೂನು ನಲ್ವತ್ತೆಂಟನೇ ವಚನದಲ್ಲಿದೆ ಹನ್ನೆರಡು ನಿಮ್ಮ ಬಳಿಯಲ್ಲಿ ವಾಸವಾಗಿರುವ ಪರದೇಶದವನು ಯಹೋವನಿಗೆ ಈ ಪಸ್ಕವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅವನು ಅವನಿಗೆ ಸೇರಿರುವ ಗಂಡಸರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕು ಸಾಕು ಸಿಸ್ಟರ್ ಅವರು ಅವರಿಗೆ ಸೇರಿರತಕ್ಕಂಥ ಎಲ್ಲ ಗಂಡಸರು ಸುನ್ನತಿ ಮಾಡಿಸಿಕೊಂಡಿದ್ರೆ ಮಾತ್ರ ಅದರಲ್ಲಿ ಪಾಲ್ಗೊಳ್ಳ ಅಂದ್ರೆ ಇದು ನಿಯಂತ್ರಿತವಾದಂತ ಒಂದು ಕಾರ್ಯ ಸೊ ನಿಯಂತ್ರಿತವಾದ ಅಂದ್ರೆ ಎಲ್ಲರೂ ಪಾಲ್ಗೊಳ್ಳಂಗಿಲ್ಲ ಯಾರು ಸುನ್ನತಿ ಮಾಡ್ಕೊಂಡಿದ್ದಾರೋ ಅವ್ರು ಮಾತ್ರ ಅದ್ರಲ್ಲಿ ಪಾಲ್ಗೊಳ್ಬೇಕು ಇದ್ರಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಾರೋ ಅವ್ರು ಮಾತ್ರ ಕರ್ತರ ಕಡೆ ಭೋಜನದಲ್ಲಿ ಪಾಲ್ಗೊಳ್ಬೇಕು ಸೊ ಕರ್ತನ್ ಪ್ರೀತಿ ಸೋದರ ಸೋದರೇ ಈಗ ಅಂತಿಮವಾದಂತ ವಿಚಾರಕ್ಕೆ ಬರೋಣ ಏನು ಅಂತಂದ್ರೆ ಅದಾಗ್ಲೇ ಅವಾಗಿಂದ ಹೇಳ್ತಾ ಇದ್ದೀನಿ ಪಸ್ಕಾ ಹಬ್ಬ ಮತ್ತು ಕರ್ತರ ಕಡೆ ಭೋಜನ ಪಸ್ಕಾ ಹಬ್ಬ ಬಂದು ಕರ್ತರ ಕಡೆ ಭೋಜನಕ್ಕೆ ಛಾಯಾ ರೂಪದಲ್ಲಿ ಪೂರ್ವ ಕಾಲದಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಡೈರೆಕ್ಟ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಪೌಲ ಕೊಡ್ತಾನೆ ಕೊರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ಕ್ಲಿಯರ್ ಆಗಿ ಒಂದೇ ಕೊರಿಂತ ಐದನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನ ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೇ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವುದೆಂದರೆ ಕ್ರಿಸ್ತನೇ ಅದ್ ಕ್ರಿಸ್ತನೆ ಕ್ರಿಸ್ತನೇ ಸೊ ಇಲ್ಲಿ ಕ್ಲೇ ಫುಲ್ ಡೈರೆಕ್ಟ್ ಸ್ಟೇಟ್ಮೆಂಟ್ ಪಸ್ಕ ಹಬ್ಬಕ್ಕೂ ಮತ್ತು ಕರ್ತರ ಕಡೆ ಒಂದು ಸಂಬಂಧವನ್ನ ಪೌಲ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ನಮ್ಗಾದ್ರೂ ಪಸ್ಕದ ಕುರಿ ಕೊಯ್ಲ್ಪಟ್ಟಿದೆ ಅದ್ಯಾವುದೆಂದರೆ ಕ್ರಿಸ್ತನೇ ಸೊ ಕರ್ತ ಪ್ರೀತಿ ಸೋದರ ಸೋದರರೇ ಐಗುಪ್ತರು ಅಂದ್ರೆ ಐಗುಪ್ತ ದೇಶದಲ್ಲಿ ಇರತಕ್ಕಂಥ ಇಸ್ರಾಯೇಲ್ರು ತಮ್ಮ ಡೋರ್ ಪೋಸ್ಟ್ ಏನ್ ಮಾಡ್ತಾರಂತೆ ಆ ರಕ್ತವನ್ನ ಹಚ್ಕೊಳ್ತಾರೆ ನಾವು ಕ್ರಿಸ್ತನ ರಕ್ತವನ್ನ ನಮ್ಮ ಹೃದಯದ ಬಾಗಿಲ್ಗೆ ನಾವು ಹಚ್ಕೊಳ್ಬೇಕು ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಸೊ ಆ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಅಂದ್ರೆ ನಾವ್ ಇಲ್ಲೇನು ಅವು ಯಾವ ರೀತಿಯಾಗಿ ಪ್ರೋಕ್ಷಣೆ ಮಾಡ್ಕೊಳ್ತೀವಿ ಅಂತಂದ್ರೆ ದೀಕ್ಷಾ ಸ್ನಾನದ ಮುಖಾಂತರ ನಾವು ಯೇಸು ಕ್ರಿಸ್ತನ ರಕ್ತವನ್ನ ಯಾವ ರೀತಿಯಾಗಿ ನಮ್ಮ ಹೃದಯದ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತೀವಿ ಅಂದ್ರೆ ಪ್ರಾಕ್ಟಿಕಲಿ ನಾವು ಎತ್ತಿ ರಕ್ತನ ಆಗಲ್ಲ ಆ ದೀಕ್ಷಾ ಸ್ನಾನ ಎಂಬ ಒಂದು ಸಾಂಕೇತಿಕವಾದಂತ ಒಂದು ಕಾರ್ಯದ ಮುಖಾಂತರ ನಾವೇನಲ್ಲಿ ಅಂಗೀಕಾರ ಮಾಡ್ತೀವಿ ಏನಲ್ಲಿ ವಾಗ್ದಾನ ಮಾಡ್ಕೊಳ್ತೀವೋ ಆ ವಾಗ್ದಾನದ ಮುಖಾಂತರ ಏನಾಗುತ್ತೆ ಅಂತಂದರೆ ಯೇಸು ಕ್ರಿಸ್ತನ ರಕ್ಷ ರಕ್ತ ಪ್ರೋಕ್ಷಣೆ ನಮ್ಮ ಹೃದಯದ ಮೇಲೆ ಆಗುತ್ತೆ ಅಂದರೆ ನಾವೇನಂತ ಹೇಳ್ತೀವಿ ಯೇಸು ಕ್ರಿಸ್ತ ನಿನ್ನ ರಕ್ತವನ್ನು ನಾವೇನು ನಂಬಿದ್ದೀವಿ ಆ ರಕ್ತದ ಮುಖಾಂತರ ನಮ್ಗೆ ಏನಾಗಿದೆ ರಕ್ಷಣೆ ಆಗಿದೆ ಅಂತ ನಾವು ಯಾವಾಗ ವಿ ಟೇಕ್ ದಿ ಶೆಲ್ಟರ್ ಆಫ್ ಕ್ರೈಸ್ಟ್ ಆವಾಗ ನಾವು ರಕ್ತವನ್ನು ಪ್ರೋಕ್ಷಣೆ ಮಾಡ್ಕೊಂಡಾಗ ಸೊ ರಕ್ತ ಪ್ರೋಕ್ಷಣೆ ಆದರೆ ಏನಾಗುತ್ತೆಂತೆ ಸಂಹಾರಕ ದೇವದೂತನಿಂದ ನಮಗೆ ರಕ್ಷಣೆ ಸಿಗುತ್ತಂತೆ ಸೊ ಒಂದು ವಚನ ಕಡೆಯದಾಗಿ ನೊಂದೇ ಓದ್ಬಿಟ್ಟು ಮುಗಿಸ್ಬೋಣ ಯೋಹಾನ ಎಂಟು ಮೂವತ್ನಾಲ್ಕು ಯೋಹಾನ ಎಂಟು ಮೂವತ್ನಾಲ್ಕು ಅದಕ್ಕೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ಆ ಪಾಪ ಮಾಡುವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ಸೊ ಅಲ್ಲಿ ಇಸ್ರಾಯೇಲ್ರು ಐಗುಪ್ತರಿಗೆ ದಾಸರಾಗಿದ್ರು ನಾವು ಪಾಪಕ್ಕೆ ದಾಸರಾಗಿದ್ದೀವಿ ಸೊ ಆ ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದಬೇಕು ಅಂತಂದ್ರೆ ಯೇಸು ಕ್ರಿಸ್ತನ ರಕ್ತವನ್ನ ನಾವು ನಮ್ಮ ನಮ್ಮ ಹೃದಯಗಳಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಸೊ ಈ ಪ್ರೋಕ್ಷಣೆ ಮುಖಾಂತರ ಏನಾಗುತ್ತೆ ಅಂತಂದ್ರೆ ನಮಗೆ ಈ ದಾಸತ್ವದಿಂದ ರಕ್ಷಣೆ ಸಿಗುತ್ತೆ ಸೊ ಕರ್ತಂ ಪ್ರೀತಿಯುಳ್ಳ ಸಹೋದರ ಸೋದರಿಯೇ ತಂದೆಯಾದಂಥ ದೇವರು ಇವತ್ತಿನ ಉದಯ ಕಾಲದಲ್ಲಿ ಪಸ್ಕ ಹಬ್ಬ ಮತ್ತು ಕರ್ತರ ಕಡೆ ಭೋಜನದ ಸಂಸ್ಕಾರದ ಆಚರಣೆ ಇದ್ದಿರತಕ್ಕಂಥ ಸಾಮ್ಯತೆಯನ್ನು ನಾವು ಕಂಡುಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಪೂರ್ವ ಕಾಲದಲ್ಲಿ ಬರೆದಿರತಕ್ಕಂಥ ಅಂಶಗಳು ಏನಾಗಿದೆ ಅಂತಂದ್ರೆ ಮುಂದೆ ಬರಬೇಕಾದಂಥ ಮೇಲುಗಳ ಛಾಯೆ ಅಡಿಯಲ್ಲಿ ಪಸ್ಕ ಹಬ್ಬ ಕರ್ತರ ಕಡೆ ಭೋಜನಕ್ಕೆ ಉಪಮಾನ ಪೂರ್ವಕವಾಗಿ ಇಡಲ್ಪಟ್ಟಿದೆ ಎಂಬುದಾಗಿ ನಾವು ವಾಕ್ಯಗಳ ಆಧಾರದ ಮೇಲೆ ತಿಳ್ಕೊಂಡಿದ್ದೀವಿ ಸೊ ನಾವೆಲ್ಲರೂ ಅತ್ಯಂತ ಭಯಭಕ್ತಿಯಿಂದ ಮುಂದಿನ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾವು ಪಾಲ್ಗೊಳ್ಳುವುದಕ್ಕಿರುವಂಥ ಕರ್ತರ ಕಡೆ ಭೋಜನದಲ್ಲಿ ಅತ್ಯ ನಾವು ಅದ ಅದನ್ನು ಬಹಳ ಪವಿತ್ರ ರೀತಿಯಲ್ಲಿ ನಮ್ಮ ಕಾಯ ವಾಚ ಮನಸ್ಸಿನಿಂದ ಅದರಲ್ಲಿ ಪಾಲ್ಗೊಳ್ಳುವಂತೆ ದೇವರು ನಮ್ಮ ನಿಮಗೆ ಶಕ್ತಿ ನೀಡಲಿ ಅಂತಂದ್ಬಿಟ್ಟು ಈ ಸಮಯದಲ್ಲಿ ಕೇಳಿಕೊಡುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ಸೊ ನಮ್ಮ ಸೋದರಂತ ಥಾಮಸ್ ಭದ್ರವರು ವಿಮೋಚನಾ ಕಾಂಡ ಹನ್ನೆರಡನೇ ಅದೇ ದಿರುವಂತ ಅನೇಕ ವಿಚಾರಗಳು ಹೇಗೆ ಕ್ರಿಸ್ತನ ಒಂದು ಮಾಡಿದಂತ ಕೊನೆಯ ಒಂದು ಪ್ರಭುರಾತ್ರಿ ಭೋಜನಕ್ಕೆ ಛಾಯ ಆಗಿದೆ ಅನೇಕ ವಿಚಾರಗಳನ್ನ ಹೇಳಿದ್ರು ಅದು ಮುಖ್ಯವಾಗಿ ಎಂಟು ಅಂಶಗಳನ್ನ ಹೇಳಿರೋದು ನೋಡ್ತೀರಿ ಮೊದಲನೇದಾಗಿ ಈ ಒಂದು ನಿಯಮನ ನೇಮಿಸಿದ್ಯಾರೋ ದೇವರು ಅದೇ ರೀತಿ ನೋಡ್ಬೇಕಾದ್ರೆ ಕರ್ತನ ಮತ್ತು ಪ್ರಭು ರಾತ್ರಿ ಭೋಜನ ಹೊಸ್ದಾಗಿ ಅದು ಪಸ್ಕಾನ ಅವ್ರು ಮಾಡ್ಬೇಕಾದ್ರೆ ಅದು ನೇಮಿಸಿದ ಯಾರು ಅಂತಂದ್ರೆ ತನ್ನ ದೇವರು ಅಂತ ಮಾಡ್ತೀರಿ ನಾವು ನೋಡ್ತೀರಿ ಅಲ್ವರಾ ಅದೇ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇದನ್ನ ಜಾರಿಗೆ ತರಬೇಕಾದ್ರೆ ಇದು ಯಾವಾಗ ತಂದ್ರು ಅಂತಂದ್ರೆ ಆ ದಿನದಿಂದ ಏನ್ ಮಾಡ್ಲಾ ತರ್ಲಿಲ್ಲ ಆ ದಿನದ ದಿನ ಮುಂಚೆ ಏನ್ ಮಾಡ್ರು ಅದನ್ನ ಅದನ್ನ ಜಾರಿಗೆ ತರದ್ ನೋಡ್ತೀವಿ ಅಲ್ವರ ಸೊ ಅದಕ್ಕೆ ನಾಳೆ ಇಸ್ರೇಜಿಗೆ ಬಿಡುಗಡೆ ಅಂತಂದ್ರೆ ಅವತ್ ದಿನ ರಾತ್ರಿ ಏನ್ ಮಾಡೋರು ಅವರು ಪಸ್ಕದ ಕುರಿನ ಕಡಿದ್ರು ಸೊ ಎಸುಕ ಸಾಹಿ ಸಾಯಬೇಕಾದ್ರೆ ಒಂದ್ ದಿನ ಮುಂಚೆ ಏನ್ ಮಾಡಿದ್ರು ಪ್ರಭು ರಾತ್ರಿ ಭೋಜನ ಅವ್ರು ಮಾಡಿದ್ರು ಅದ್ಗೇನ್ ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅಹ್ ನಿಶಾನ್ ಹದ್ನಾಕನೇ ತಾರೀಕು ನಾವು ಮಾಡೋದಿಲ್ಲ ನಾವು ಮಾಡೋದು ನಿಶಾನ್ ಹದಿಮೂರನೇ ತಾರೀಕು ಸಂಜೆ ಅಲ್ವ ತಂದ್ರೆ ಒಂದು ಒಂದಿನ ಮುಂಚೆ ಏನು ಮಾಡ್ತಿದ್ರ ಮಾಡೋದು ನೋಡ್ತೀವಿ ಅಂದ್ರೆ ಆಮೇಲೆ ಇಲ್ಲಿ ಮೂರು ಅಂಶಗಳನ್ನ ಯೂಸ್ ಮಾಡೋದು ನೋಡ್ತೀರಿ ಅದರ ಏನಪ್ಪ ಅಂತಂದ್ರೆ ಆ ಇಸ್ರೇಲ್ ಜನಗಳು ಆ ಪಸ್ಕದ ಸಮಯದಲ್ಲಿ ಕುರಿ ಮರಿನ ಯೂಸ್ ಮಾಡಿದ್ರು ಆಮೇಲೆ ಹುಳಿಲ್ದಿರೋ ರೊಟ್ಟಿನ ಏನ್ ಮಾಡಿದ್ರು ಯೂಸ್ ಮಾಡಿದ್ರು ಆಮೇಲೆ ಕಹಿ ಒಂದು ಸೊಪ್ಪನ್ನ ಏನ್ ಮಾಡಿದ್ರು ಪಲ್ಯಾನ ಯೂಸ್ ಮಾಡಿದ್ರು ಅಂತ ನೋಡ್ತೀರದ್ರ ಸೊ ಇದು ಏನಕ್ಕಪ್ಪ ಒಂದು ಛಾಯೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಸಮಯದಲ್ಲಿ ಕೂಡ ಅವರು ರೊಟ್ಟಿ ದ್ರಾಕ್ಷಿ ರಸ ಒಂದು ಪಾತ್ರ ಏನ್ ಮಾಡ್ತಾರೆ ಯೂಸ್ ಮಾಡಿರೋದು ಸೊ ಒಂದೊಂದು ಕಾರ್ಯಗಳನ್ನ ಒಂದೊಂದು ಏನ್ ಮಾಡ್ತಾರೆ ಒಂದು ಸೂಚನೆ ಮಾಡ್ತಾರೆ ಸೊ ಅದು ಕೂಡ ಅಲ್ಲಿ ಅಲ್ಲಿ ಮೂರು ವಸ್ತುಗಳು ಇಲ್ಲಿ ಮೂರು ವಸ್ತುಗಳು ಸೂಚನೆ ಮಾಡಂತಾಗಿದೆ ನಾಲ್ಕನೇದು ಏನಪ್ಪ ಅಂತಂದ್ರೆ ಅದು ಮೊದಲನೇ ವರ್ಷದ ಗಂಡದೇ ಗಂಡ ಏನಾಗಿರ್ಬೇಕು ಇದು ಪೂರ್ಣಾಂಗವಾಗಿರ್ಬೇಕು ಯಾವ್ದೇ ರೀತಿ ಲೋಪದೋಷ ಇರಬಾರ್ದು ಅಂತ ನೋಡ್ತಾರೆ ಅದನ್ನ ನೋಡ್ಬೇಕಾದ್ರೆ ಕ್ರಿಸ್ತು ಕೂಡ ಹಂಗಿದ್ರಂತೆ ಒಂದು ಪೂರ್ಣಾಂಗವಾಗಿದ್ರು ಅಂಗವಿದ್ರು ಅದನ್ನ ಯಾವ್ದೇ ರೀತಿ ಲೋಪದೋಷಗಳೇನಾಗಿಲ್ಲ ಯಾವುದೋ ಕುಂದುಕೊರತೆಗಳೇನಿಲ್ಲ ಪರಿಶುದ್ಧವಾಗಿದ್ರು ನಿಷ್ಕಳಂಕನವಾಗಿದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅವ್ರ ಆಮೇಲೆ ಐದನೇದೇನಂದ್ರೆ ಆ ಕುರಿನ ಹತ್ತನೇ ದಿನಕ್ಕೆ ತಗೊಂಡು ಹದಿನಾಲ್ಕನೇ ದಿನದಲ್ಲಿ ಏನ್ ಮಾಡಿದ್ರು ಸೊ ಕಡಿದ್ರು ಸೊ ಮೂರ್ ದಿನ ಏನ್ ಮಾಡಿದ್ರು ಅಂದ್ರೆ ಆ ಕುರಿ ಏನ್ ಮಾಡಿದ್ರು ಅವರು ಅವರು ಶೋಧಿಸ್ ನೋಡಿದ್ರು ಅಲ್ವ ಅಂದ್ರೆ ಕುರಿ ಹೇಗಿರ್ತಾರೆ ಅಂತ ಅನ್ಬಿಟ್ಟು ಅಲ್ವರ ಆಮೇಲೆ ಆ ಮೂರ್ ದಿನ ಆ ಕುರಿಗೆ ಏನೋ ಊಟ ಕೊಡ್ತಾ ಇದ್ರು ಅಂದ್ರೆ ಆ ಕುರಿನ ಏನ್ ಮಾಡಿದ್ರು ಉಪವಾಸ ಇಡ್ತಾ ಇದ್ರು ಏನಕ್ಕೆ ಉಪವಾಸ ಇಡ್ತಾ ಇದ್ರು ಅಂದ್ರೆ ಅದ್ರ ಒಳಗಡೆ ಕಲ್ಮಶಗಳೆಲ್ಲ ಏನಾಗ್ಲಿ ಎಲ್ಲ ಎಲ್ಲ ಆಚೆ ಬಂದ್ಬಿಡ್ಲಿ ಅಂತ ಆಮೇಲೆ ಶುದ್ಧವಾಗಿರ್ಲಿ ಅದನ್ನ ಬಯಸಿ ತಿನ್ಬೇಕಾದ್ರೆ ಏನ್ ಮಾಡ್ಬೇಕು ಈ ರೋಸ್ಟ್ ಮಾಡಿ ತಿನ್ಬೇಕು ಒಂದ್ ತಂದೂರ್ ತರ ಏನ್ ರೋಸ್ಟ್ ಮಾಡಿ ತಿನ್ಬೇಕಲ್ಲ ಫ್ರೈಡ್ ತರ ಆತರ ತಿನ್ನೋದಿಕ್ಕೆ ಅನುಕೂಲವಾಗಲಿ ಅಂತ ಬಿಟ್ಟವ್ರ ಇದೇ ರೀತಿ ದೇವ್ರು ಏನಪ್ಪಾ ಮಾಡೋದು ಅಂದ್ರೆ ಮೂರುವರೆ ವರ್ಷ ಕ್ರಿಸ್ತನೇ ಮಾಡಿದ್ರು ಶೋಧಿಸ್ ನೋಡಿದ್ರು ಅದರ ಮೂರುವರೆ ವರ್ಷದಲ್ಲಿ ಬರೀ ಶೋಧನೆಗಳು ಕಷ್ಟ ಸಂಕಟಗಳು ಇತ್ತು ಕ್ರಿಸ್ತನ್ಗೆ ಅದ್ರ ಎಲ್ಲ ಕಷ್ಟ ಸಂಕಟಗಳಲ್ಲಿ ಎಲ್ಲ ಶೋಧನೆಯಲ್ಲಿ ಏಸು ಸೇ ಮಾಡಿದ್ರು ಸಕ್ಸಸ್ಫುಲ್ ಆಗಿ ಜಯಿಸಿದ್ರು ಅದರ ಶೋಧನೆ ಆ ಶೋಧನೆಯಲ್ಲಿ ಏನ್ ಮಾಡಿದ್ರು ಅವರು ಶೋಧಿತರಾಗಿ ಏನಂದ್ರೆ ಪರಿಪೂರ್ಣವಾಗಿದ್ರೆ ಅಂತ ದೇವ್ರಿಗೆ ಮಾಡಿದ್ರು ಅಪ್ರೂವ್ ಮಾಡಿದ್ರು ಆರನೇದು ಏನಪ್ಪಾ ಅಂದ್ರೆ ಸಮಯ ಅಂದ್ರೆ ಯಾವ ಸಮಯದಲ್ಲಿ ಕಡಿಬೇಕಾಯಿತು ಕುರಿ ಅಂತಂದ್ರೆ ಏನಂದ್ರೆ ಸಂಜೆ ವೇಳೆಯಲ್ಲಿ ಅಂದ್ರೆ ಇಸ್ರೇಲ್ಗೆ ಎರಡು ಸಂಜೆಗಳಿತ್ತು ಹನ್ನೆರಡರಿಂದ ಮೂರು ಗಂಟೆ ಒಂದು ಸಂಜೆ ಆಮೇಲೆ ಮೂರು ಏನು ರೀ ಆರು ಗಂಟೆ ಅದಕ್ಕೆ ಇವಾಗ ನಾವು ಟೈಮ್ ಹೇಳ್ತೀವಿ ಗೊತ್ತಾ ಗೊತ್ತಾ ನಮ್ಮ ಕನ್ನಡದಲ್ಲೇ ಯೂಸ್ ಮಾಡಲ್ಲ ಇಂಗ್ಲೀಷಲ್ಲಿ ಅದರ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದ್ಮೇಲೆ ನಾವೇನಂತ ಕರಿತೀರ ಅದಕ್ಕೆ ನೂನ್ ಅಂತ ಕರಿತೀವಿ ಅದರ ಪಿ ಎಮ್ ಅಂತ ಏನು ಮಾಡ್ತೀವಿ ಬರಿಬೇಕಾದ್ರೆ ಏನು ಮಾಡ್ತೀವಿ ಏನೋ ಟ್ವೆಲ್ ಆಫ್ಟರ್ನೂನ್ ಅಂತ ಬರೀಲ್ಲ ಟ್ವೆಲ್ ಪಿ ಎಮ್ ಅಂತ ಬರಿತೀರಿ ಅದರ ಪೋಸ್ಟ್ ಮೆರಿಡಿಯನ್ ಅಂತ ಬಿಟ್ಟು ಅದರ ಅಂದರೆ ಏನು ರೀ ಪಿ ಎಮ್ ಅಂದರೆ ಏನು ಸಂಜೆನಲ್ಲಿ ಕ ಅದು ಎಲ್ಲಿವರೆಗೂ ಅಂದರೆ ಏನ್ರಿ ಸಂಜೆವರೆಗೂ ಆರು ಗಂಟೆ ಎಂಟು ಗಂಟೆ ಮೇಲೆ ಕೂಡ ಬರೀ ಅದರ ಅದಕ್ಕೆ ಏನ್ರಿ ಈ ಒಂದು ಸಮಯದಲ್ಲಿ ಏನ್ರಿ ಇವೆಲ್ಲ ಬಂದಿರೋದು ಡಾಕ್ಟ್ರಿನ್ಸ್ ಎಲ್ಲ ಮಾಡಿದ್ರಿ ಬಿಬ್ಲಿಕ್ ಎಲ್ಲ ಏನು ಮಾಡ್ತೀರ ಟೋಣಿರೋದು ಅದರ ಸೊತೆಗೆ ಹನ್ನೆರಡು ಗಂಟೆಯಿಂದಾನೆ ಏನ್ರಿ ಒಂದು ಸಂಜೆ ಆರಂಭದ ಲೆಕ್ಕ ಅದರ ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೇಸು ಶುನ್ಯ ಸತ್ತಿದ್ದು ಎಷ್ಟು ಗಂಟೆಗೆ ಅಂತ ಕರೆಕ್ಟಾಗಿ ನೋಡ್ತೀರಿ ಮೂರು ಗಂಟೆಗೆ ಅದರ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ದೇವರು ಒಂದು ಯೋಜನೆ ನೆರವೇತರ ಆ ಟೈಮ್ ಕೂಡ ಮ್ಯಾಚ್ ಆಗಿ ನೋಡ್ತೀನಿ ಆಮೇಲೆ ಏಳ್ನೇದು ಏನಪ್ಪಾ ಅಂದ್ರೆ ಅಲ್ಲಿ ಮಾಡಂತ ವಿಧಾನ ಅದರ ಅದ್ ಹೆಂಗ್ ತಿನ್ಬೇಕು ಒಂದೇ ಮನೇಲಿ ಏನ್ ಮಾಡ್ಬೇಕು ತಿನ್ಬೇಕು ಅಲ್ವರ ಆಮೇಲೆ ತಿನ್ಬೇಕಾರೆ ಏನ್ರೀ ಅದು ಸ್ಫೂರ್ತಿಯಾಗಿ ಏನ್ ಮಾಡ್ಬೇಕು ತಿನ್ಬೇಕು ಆಮೇಲೆ ಎಲ್ಲಾರು ಒಟ್ಟಿಗೆ ಏನ್ ಮಾಡ್ಬೇಕು ತಿನ್ಬೇಕು ಅದ್ಗೆ ನಮ್ಮ ಅಪೋಸ್ಟ್ಲು ಪೋಲ್ ಹೇಳ್ಬೇಕ್ರೆ ನೀವೆಲ್ಲರೂ ಒಂದೇ ಸಂದರ್ಭದಲ್ಲಿ ಒಂದೇ ಮನೇಲಿ ಸೇರಿ ಏನ್ ಮಾಡಿ ನೀವು ಇದನ್ನ ಆಚರಣೆ ಮಾಡಿ ಅಂತ ಮಾಡ್ತಾರೆ ಅದಕ್ಕೆ ನಾವು ಇಸ್ರೇಲ್ ಕೂಡ ಧರ್ಮಶಾಸ್ತ್ರ ನೋಡ್ಬೇಕಾರೆ ಈ ಪಸ್ಕನ ಯಾರು ಎಲ್ಲಿ ಬೇಕಾರು ಆಚರಣೆ ಮಾಡೋಂಗಿಲ್ಲ ದೇವ್ರು ನೇಮ್ಸಿತ್ರ ಆ ಸ್ಥಳದಲ್ಲೇ ಏನು ಮಾಡಬೇಕು ಆ ದೇವ್ರು ಹೇಳಂತ ರೀತಿಯಲ್ಲೇ ಮಾಡ್ಬೇಕು ಅಂತ ಹೇಳ್ತಾರೆ ಹೇಳ್ತಾರಲ್ವರ ಆಮೇಲೆ ಕೊರೆಯದಾಗಿ ಏನ್ರಿ ಎಂಟನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಪಾರ್ಟಿಸಿಪೇಷನ್ ಇದರಲ್ಲಿ ಯಾರು ಪಾಲ್ಗೊಳ್ಬೇಕು ಅಂತಂದ್ರೆ ಸುನ್ನತಿ ಮಾಡಿಸ್ಕೊಂಡವ್ ಮಾತ್ರ ಮಾಡ್ಬೇಕು ಪಾಲ್ಗೊಳ್ಬೇಕಂದ್ರೆ ಯಹುದ್ಯರಲ್ಲಿ ಮಾತ್ರ ಅಲ್ಲ ಅನ್ಯ ಜನಾಗೋದವ್ರು ಯಹುದ್ಯರಾಗಿ ಏನ್ ಆ ಮನಸ್ ಅಂತಂದಿತ್ತಲ್ಲ ಅವ್ರು ಕೂಡ ಏನ್ ಅಲ್ಲಿ ಪಾಲ್ಗೊಳ್ಬೋದು ಅಂದ್ರೆ ಸುನ್ನತಿ ಏನಾಗಿರ್ಬೇಕು ಕಂಪಲ್ಸರಿ ಅದಕ್ಕೆ ಇದು ಆಕ್ಚುಲಿ ಐಗುಬ್ ದೇಶ ಬಿಡುಗಡೆ ಆಗಿ ಬರ್ಬೇಕಾದ್ರೆ ಬರೀ ಇಸ್ರೇಜ್ಗಳು ಬಂದ್ರ ಅಂದ್ರೆ ಇಲ್ಲ ಅಲ್ಲಿ ಎಷ್ಟೋ ಜನಗಳು ಏನಾಗಿದ್ರು ಬೇರೆ ಜನಗಳು ಕೂಡ ದಾಸ್ವತ್ಲ ಆಗಿದ್ರು ಅವರು ಇಸ್ರೇಲ್ಗಳಿಗೆ ಬಿಡುಗಡೆ ಆಗಿ ನೋಡಿ ಅವ್ರು ಕೂಡ ಏನ್ ಮಾಡ್ತಾರೆ ಹುದ್ದಿರಾಗಿ ಅಲ್ಲಿ ಮಾರ್ಪಾಡಾಗೋದು ನೋಡ್ತಾ ಇದ್ರು ಅವಾಗ ದೇವ್ರ ಹೇಳ್ತಾರೆ ಇವರು ಕೂಡ ಸುನ್ನತಿ ಆದ್ರೆ ಮಾತ್ರ ಮಾಡ್ಬೇಕು ಅದ್ರಲ್ಲಿ ಪಾಲ್ಗೊಳ್ಬೇಕು ಅದೇ ರೀತಿ ಹೊಡ್ಬೇಕ್ರೆ ಅಂದ್ರೆ ಇದೇನಪ್ಪ ಅಂತಂದ್ರೆ ನಾವು ದೇವ್ರಿಗೆ ಏನಾದ್ರು ಹೊಡಂಬುಡಿಕೆ ಮಾಡ್ಕೊಂಡವರಾಗಿ ಇರ್ಬೇಕು ಅದ್ರ ಮಾತ್ರ ಅವ್ರು ಮಾತ್ರ ಮಾಡ್ಬೇಕು ಇನ್ನೇ ಪಾಲ್ಗೊಳ್ಬೇಕು ಕೊನೆಯದಾಗಿ ಏನಪ್ಪ ಅಂತಂದ್ರೆ ಇದ್ರ ರಕ್ತವನ್ನ ಏನ್ ಮಾಡ್ಬೇಕು ಅದರ ಮನೆಯ ಒಂದು ನಿಲ್ವಂಗಿ ಮೇಲೆ ಏನ್ಬೇಕು ಹಚ್ಬೇಕು ಅದೇ ತರ ನಮ್ಮ ಹೃದಯದ ಒಂದು ಬಾಗಿಲ್ ಮೇಲೆ ಕ್ರಿಸ್ತ ಮುಲಿವಂತ ರಕ್ತದೇ ನಂಬಿಕೆ ನಮ್ಗೆ ಏನಾಗಿರ್ಬೇಕು ಇರಬೇಕು ಸೊ ಈ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಲಾಗ್ಲೇ ಅಲ್ಲಿ ವಿಮೋಚನ ಕಂಡ ಹನ್ನೆರಡನೇ ಬರುವಂತ ಅನೇಕ ವಿಚಾರಗಳು ಸುವಾರ್ಥ ಯುಗದಲ್ಲಿ ಅಂತ್ಯದಲ್ಲಿ ನಡೆಯುವಂತ ಸುವಾರ್ಥ ಯುಗದ ಆರಂಭದಲ್ಲಿ ಮತ್ತೆ ಅಂತ್ಯದಲ್ಲಿ ನಡೆಯುವಂತ ಅನೇಕ ವಿಚಾರಗಳು ಏನಾಗಿದೆ ಅದು ಚಾಯಾಗಿದೆ ಥ್ಯಾಂಕ್ ಯು ಅದನ್ನ ನೋಡ್ಬೇಕ್ರೆ ದೇವರು ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರ ಯೇಸು ಕ್ರಿಸ್ತಿಗೂ ಒಂದನೆಗಳು ಸುತ್ತ ಅದೇ ರೀತಿ ನಮ್ಮ ಸೋದರು ಕೂಡ ತುಂಬ ಧನ್ಯವಾದ ಉಳ್ಳವರಾಗಿದ್ದೀವಿ ಇದೇ ರೀತಿ ನಮ್ಮ ಸಭೆನ ಬಂದು ಇನ್ನೂ ಹೆಚ್ಚಿನ ಆಗಿ ರೀತಿಯಲ್ಲಿ ಸೋದರ ಸೋದರಿನ ಒಳ್ಳೆ ವಾಕ್ಯ ಮುಖಾಂತರ ಪ್ರೋತ್ಸಾಹ ಪಡಿಸ್ಬೇಕಂತ ನಾವು ಅವ್ರನ್ನ ಬಿಡ್ಕೊಂಡು ಹಾಕ್ತೀವಿ ಅಂದ್ರೆ ದೇವರನ್ನು ಕೂಡ ಆಶೀರ್ವಿಸ್ಲಿ ಇನ್ನು ಮುಂದೆ ದಿನಗಳಲ್ಲಿ ಇನ್ನೂ ಹೆಚ್ಚಿನಾದ ರೀತಿಯಲ್ಲಿ ದೇವ್ರನ್ನ ಆತನ ಒಂದು ಕೆಲಸದಲ್ಲಿ ಅಂತ ಪ್ರಾರ್ಥನೆ ಮಾಡೋಣ ಮೊನ್ನೆದಾಗಿ ಕೆಲವೊಂದು ಮುಖ್ಯವಾಗಿದ್ದಂತ ಅನೌನ್ಸ್ಮೆಂಟ್ಗಳು ಈ ವಾರದಲ್ಲಿ ಇರುವಂತ ಮೀಟಿಂಗ್ಗಳು ಈ ಥರ ಇದೆ ಭಾನುವಾರ ಇವತ್ತು ಬೇಸಿಕ್ ಕ್ಲಾಸ್ ಇರ್ತಾರೆ ಆರೂವರೆ ಮತ್ತೆ ಎಂಟು ಗಂಟೆಗೆ ಆಮೇಲೆ ಸೋಮವಾರ ಹೀಬ್ರೂ ಬುಕ್ ಶೆಡಿ ಇರ್ತಾರೆ ಮಂಗಳವಾರ ಲೈಫ್ ಆಫ್ ಟೇಸ್ಟ್ ಇರ್ತಾರೆ ವೆಡ್ಡಸ್ಡೇ ಬೈಬಲ್ ರೀಡಿಂಗ್ ಇರ್ತಾರೆ ತರ್ಸ್ಡೇ ಕ್ವಿಸ್ ಇರ್ತಾರೆ ಫ್ರೈಡೇ ಫಿಫ್ತ್ ವಾಲ್ಯೂಮ್ ಶೆಡಿ ಇರ್ತಾರೆ ಸ್ಯಾಟರ್ಡೇ ಲೈಫ್ ಆಫ್ ಡೇವಿಡ್ ಇರ್ತಾರೆ ಸಂಡೇ ಪ್ರಕಾರ ಆರಾಧನೆ ಇರ್ತಾರೆ ಎಲ್ಲ ಸೋದರ ಸೋದರಿಗಳು ಇದರಲ್ಲಿ ಪಾಲ್ಗೊಳ್ಬೇಕಾಗಿ ಅಂತೀನಿ ಇನ್ನೊಂದು ಮುಖ್ಯವಾಗಿರುವಂಥ ಅನೌನ್ಸ್ಮೆಂಟ್ ಕಳೆದ ವಾರ ನೋಡ್ಬೇಕ್ರೆ ಸಭೆಯ ಒಂದು ಏನ್ ರೀ ಸೇವೆಗಾಗಿ ಒಂದು ಹಿರಿಯರ ಒಂದು ಆಯ್ಕೆ ನಡೆದಿರೋದ್ರಿಂದ ತಮ್ಮ ಸಮ್ಮತಿನ ಕೊಟ್ಟಿರೋದ್ರಿಂದ ಸಭೀಕರ ಎಲ್ಲರಿಗೂ ಧನ್ಯವಾದ ಸೂಚಿಸ್ತೀವಿ ಆ ಅದೇ ರೀತಿ ಬರುವಂತ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಬ್ಯಾಪ್ಟಿಸಮ್ ಇರ್ತಾರೆ ಸೊ ಯಾರ ತೊಗೊಳಕ್ ಇಂಟ್ರೆಸ್ಟ್ ಇದ್ರೆ ಸೋದರ ಸೋದರುಗಳು ನಿಮ್ಗೆ ಯಾರೋ ಗುರುತು ಪರಿಚಯ ಇದ್ರೆ ಆ ಸತ್ಯ ಅಂತ ಯಾರೋ ಮಕ್ಳಿದ್ರೆ ಅಥವಾ ಕಾನ್ಸನ್ಟ್ರೇಷನ್ ಮಾಡಿಲ್ಲ ಮಾಡೋರು ಯಾರು ಇಂಟ್ರೆಸ್ಟ್ ಇದ್ರೆ ಹೇಳಿದ್ರೆ ಅದು ತಕ್ಕಂತೆ ನಾವು ಅದನ್ನ ಏರ್ಪಾಡು ಮಾಡೋಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಅಸ್ವಸ್ಥವಾಗಿರಂತ ಸೋದರ ಸೋದರಿಗಳ ತಮ್ಮ ಪ್ರಾರ್ಥನೆ ಹಂಚ್ಕೊಳ್ಳಿ ಮುಖ್ಯವಾಗಿ ಸೋದರಿಂದ ವಿಮ್ಲಾ ಅವರು ತಿರುಪತೂರಿಂದ ಸೋದರಿ ಅಂತ ನಿರ್ಮಲಾ ಅವರು ಸೋದರಿ ಅಂತ ವಿದ್ಯಾ ಅವರು ಸೋದರಿ ಅಂತ ವೀಣಾ ಅವರು ಆಮೇಲೆ ಸೋದರಿ ಅಂತ ಸುಜಾತ ಕಾರ್ತಿಕ್ ಅವರು ಆಮೇಲೆ ಸೋದರಿ ಅಂತ ಗೀತಾ ಅವರು ಸೋದರಿ ಅಂತ ಶಾಂತಮ್ಮ ಅವರು ಆಮೇಲೆ ಸೋದರಂಥ ಲಾರೆನ್ಸ್ ಸೋರಂಥ ಪೀಟರ್ ಸೋರಂಥ ಪ್ರೇಮ್ ಸೋದಂಥ ಜೋಶ್ವಾ ಆಮೇಲೆ ಸೋದಂಥ ಪ್ರಸಾದ ಅಂಕಲ್ನ ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಬೇಕಾಗ್ಲಂತಿವಿ ದೇವರಿಗೆ ಕೃಪೆ ಕೊಟ್ಟು ದಯ ಕೊಟ್ಟು ಬಲ ಕೊಟ್ಟಿ ಕೊಡುವಂಥ ಸೋದರಿಗಳೆಲ್ಲ ಜಯಿಸುವಂತ ಕೂಡ ಅವರಿಗೆ ಅನುಗ್ರಹ ನೀಡಲಿ ಅಂತ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಕೊನೆಯದಾಗಿ ಕರ್ತನಲ್ಲಿ ಅಂತ ಸಹೋದರ ಸೋದರರೇ ನಾವು ಈ ಕೂಟನ ಅಂತ್ಯ ಮಾಡುವ ಬಗ್ಗೆ ಹಾಡುವಂತ ಸಂಗತಿ ಸಂಗ ಸಂಗೀತಗಳಲ್ಲಿ ಮನವೇ ಶಾಂತತೆ ಎಂತ ಎಂಬರು ಅಂತ ಸಂಗೀತ ನಾಲ್ಕನೇ ಸಂಗೀತ ಮನವೇ ಶಾಂತತೆ ಎಂದಿರು ಎಂಬ ಸಂಗೀತನ ಹಾಡಿಕೊಂಡು ಕೂಟನ ಅಂತ್ಯನ ಮಾಡೋಣ ಅಂತ್ಯದಲ್ಲಿ ನಮ್ಮ ನಡುವೆ ಕಾರ್ತಿಕ ಅವರು ನನ್ನ ಪ್ರಾರ್ಥನೆ ನಡೆಸ್ಕೊಳ್ಬೇಕು ಕೇಳ್ಕೊತೀರಿ